ఓం ధూమాయ స్వాహ ఓం ధూమాయ స్వాహ ఓం నిరృతయ స్వాహ ఓం ఓం నిరృతయ స్వాహ ఓం నీవు హేళిద్దే స్వాహ ఓం ప్రజాపతయ స్వాహ ఓం ప్రజాపతయ స్వాహ తుప్పుద బట్లు కెలగడి తుప్పుద బట్లు కెలగడి ಹಾಗಲ್ಲ ತುಪ್ಪದ ಬಟ್ಲು ಕೆಳಗಡೆ ಹಾಗಲ್ಲ ತುಪ್ಪದ ಬಟ್ಲು ಕೆಳಗಡಿ ಅಯ್ಯೋ ಮದುವೆ ಗಂಡೆ ತುಪ್ಪದ ಬಟ್ಲು ಕೆಳಗಡಿ ಅಂದೆ ಅಯ್ಯೋ ಮದುವೆ ಗಂಡೆ ತುಪ್ಪದ ಬಟ್ಲು ಅಂತ ಕೇಳಿದ್ರು ಈ ತುಪ್ಪದ ಬಟ್ಲ ಹಾ ಯಾವ್ದು ಇನ್ಸ್ಟ್ರಕ್ಷನ್ ಯಾವ್ದು ಮಂತ್ರ ಏನು ತಗಲ್ಲ ಸರಿ ಮೊದಲು ತಾಳಿ ಕಟ್ಸೆ ಗಟ್ಟಿಮಯ ಗಟ್ಟಿಮಯ ಮಾಂಗಲ್ಯಂತಂತು ನಾನೇನ ಮಮ ಜೀವನ ಹೇತು ನಾಂ ಘಂಟೆ ಬದ್ನಾನ ಶುಭಕ್ಕೆ ತಂದೀವ ಜರದಾಚತಂ ಮಾಂಗಲ್ಯ ಧಾರಣ ಮಹೋರ್ತೋ ಸುಮಹೋರ್ತೋ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಏನಮ್ಮ ನೀನು ಒಳ್ಳೆ ಕನಸು ಕಾಣ್ತಿದ್ದೆ ಡಿಸ್ಟರ್ಬ್ ಮಾಡ್ಬಿಟ್ಟೆ ಏನ್ ಕನಸು ಕಾಣ್ತಿದ್ಯಪ್ಪ ನನಗೆ ಮದುವೆ ಆಗೋ ತರ ಕನಸು ಬಿತ್ತಮ್ಮ ಏನು ಯಾವ ಲೋಕದಲ್ಲಿದ್ಯಾ ಅಲ್ಲ ಕಣೋ ನಿನ್ನ ಕನಸಲ್ಲಿ ಬಂದ ಹುಡುಗಿ ನನ್ನ ಸೊಸೆಯಾಗಿ ನನ್ನ ಕಣ್ಣು ಮುಂದೆ ಯಾವಾಗ ಬಂದು ನಿಲ್ತಾಳೋ ಏನೋ ಅದಿರ್ಲಿ ನಿನ್ನ ಕನಸಿನಲ್ಲಿ ಬಂದ ಹುಡುಗಿ ಯಾರೋ ಅದೇಮ್ಮ ಮೊನ್ನೆ ನೀನೊಂದು ಹುಡುಗಿ ಫೋಟೋ ತೋರಿಸಿದ್ಯಲ್ಲ ಯಾರದು ರೇಖಾನ ರೇಖಾನ ಆ ಹುಡುಗಿ ಹೌಸ್ ಸರ್ಜನ್ ಕೋರ್ಸ್ ಮುಗಿಯೋ ತನಕ ಮದುವೆನೇ ಮಾಡ್ಕೊಳ್ಳಲ್ಲ ಅನ್ಬಿಟ್ಲಲ್ಲೋ ಬಿಟ್ಟಕಮ್ಮ ನನಗೆ ಅಂತ ಯಾವುದೋ ಒಂದು ದೇವತೆ ಎಲ್ಲೋ ಒಂದ್ ಕಡೆ ಹುಟ್ಟೆ ಹುಟ್ಟಿರ್ತಾಳೆ ನನಗೇನ್ ಕಾಯ್ತಿರ್ತಾಳೆ ನನಗೂ ಆ ದೇವತೆನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ ಬೇಗ ಬಾ ಅಂತ ಕರೆಯೋ ಬರೆಯಿತು ಈ ಮನಸ್ಸು ನೀ ಬರಬಾರದೆ ಕಣ್ಣು ತೆರೆದು ಕನಸು ಕಂಡಿರುವೆ ಹಿಂದೆ ಸಿಗಬಾರದೆ ಹೃದಯವಾಡು ಗುಸುಗುಸು ಮಾತು ಕೇಳುವ ಆಸೆಗೆ ಅಂಗವಾದವು ಹಾಲೋಕ ಅಳೆಯುವ ಆಸೆಗೆ ಚಂದ್ರನಂತೆ ಮುಗುಳು ನಗುತ್ತಾ ಹೆಜ್ಜೆ ಹೆಜ್ಜೆಗೆ ಕಾದು ಕಾದು ಹೇಳಿತು ಹೃದಯ ಪ್ರೀತಿಗೆ ಸ್ವಾಗತ ಪ್ರೇಮ ಪತ್ರ ಬರೆಯಿತು ಈ ಮನಸ್ಸು ನೀ ಬರಬಾರದೆ ಕಣ್ಣು ತೆರೆದು ಕನಸು ಕಂಡಿರುವೆ ಹಿಂದೆ ಸಿಗಬಾರದೆ ಕಾಣದ ಕೈಗೆ ಸಿಕ್ಕದ ಚೆಲುವೆಯ ನಾನು ನೋಡಲು
ಕಲ್ಪನೆಯೊಳಗು ಭಾವನೆಯೊಳಗು ಅವಳಲೆ ಒಂದಾಗಲು ಪ್ರತಿ ಸರತಿಯು ನಾ ಕೇಳುವುದೊಂದೇ ಗೆಳತಿಯ ಹೆಸರೇನು ಆ ಗೆಳತಿಯ ಹೃದಯಕ್ಕೆ ಲಗ್ಗೆಯ ಇಡಲು ದಾರಿಯು ಗೊತ್ತೇನು ನನ್ನೋಳ ಕರೆಯೋ ಜೀವವ ಬೆರೆಯೋ ಪ್ರೀತಿಗೆ ಸ್ವಾಗತ ಪ್ರೀತಿಗೆ ಸ್ವಾಗತ ಪ್ರೇತ್ರ ಬರೆಯಿತು ಈ ಮನಸ್ಸು ನೀ ಬರಬಾರದೆ ಕಣ್ಣು ತೆರೆದು ಕನಸು ಕಂಡಿರುವೆ ಇಂದು ಸಿಗಬಾರದೆ ಪದಗಳ ಮೀರಿದ ಸ್ವರಗಳ ದಾಟಿದ ಪ್ರೀತಿಯೇ ನನ್ನ ಹಾಡು ಆಸೆಯ ಕಣ್ಗಳ ರೆಪ್ಪೆಯ ನಡುವಲ್ಲಿ ಕಟ್ಟಿದೆ ಎದೆಗೂಡು ಓಡುವ ಮೋಡವ ಕರೆದು ಹೇಳಲೆ ಹಾಡುವ ನನ್ನ ಪ್ರೀತಿ ಇಬ್ಬನಿ ಎದೆಯಲು ಗಾಳಿಯ ಗುರುತಿಸು ಪ್ರೀತಿಯ ಹೊಸ ರೀತಿ ಪ್ರತಿಭಾವದಲ್ಲೂ ತನ್ನ ಪ್ರಭಾವ ಬೀರೋ ಪ್ರೀತಿಗೆ ಸ್ವಾಗತ ಪ್ರೀತಿಗೆ ಸ್ವಾಗತ ಪ್ರೇಮ ಪತ್ರ ಬರೆಯಿತು ಈ ಮನಸ್ಸು ನೀ ಬರಬಾರದೆ ಕಣ್ಣು ತೆರೆದು ಕನಸು ಕಂಡಿರುವೆ ಹಿಂದೆ ಸಿಗಬಾರದೆ ಹೃದಯವಾಡು ಗುಸು ಗುಸು ಮಾತು ಕೇಳುವಾಸೆಗೆ ಅಂದವಾದವು ಹಾಲೋ ಕಾಡೆಯುವಾಸೆಗೆ ಚಂಕನಂತೆ ಮುಗುಳು ನಗುತ್ತ ಹೆಜ್ಜೆ ಹೆಜ್ಜೆಗೆ ಕಾದು ಕಾದು ಹೇಳಿತು ಹೃದಯ ಪ್ರೀತಿಗೆ ಸ್ವಾಗತ ಪ್ರೇಮ ಪತ್ರ ಬರೆಯಿತು ಈ ಮನಸ್ಸು ನೀ ಬರಬಾರದೆ ಕಣ್ಣು ತೆರೆದು ಕನಸು ಕಂಡಿರುವೆ ಹಿಂದೆ ಸಿಗಬಾರದೆ ಗುಲ್ಬರ್ಗಾ ಬಿಜಾಪುರ ಬೆಳ್ಳಾರಿ ಹುಣಸೂರು ಚಿಕ್ಕಮಗಳೂರು ಮಂಗಳೂರು ಮೈಸೂರು ದಾವಣಗೆರೆ ಹಿರಿಯೂರು ರಾಣೇಬೆನ್ನೂರು ಹಾಲವ್ರಿಗೆ ಎಷ್ಟು ಬಾಕಿ ಇದೆ ಅಂತ ಲೆಕ್ಕ ಹಾಕ್ತಿದ್ಯಾ ಹಾಲಿನ ಬಾಕಿ ಅಲ್ಲ ಇದುವರೆಗೂ ನಿನ್ನ ಮದುವೆಗೆ ಎಷ್ಟು ಹೆಣ್ಣುಗಳನ್ನ ನೋಡಿದೀವಿ ಅಂತ ಲೆಕ್ಕ ಹಾಕ್ತಾ ಇದೀನಿ ಅಂದ್ರೆ ನಾನು ನೋಡೋ ಒಂದೊಂದು ಹುಡುಗಿಗೂ ಗೋಡೆ ಮೇಲೆ ಒಂದೊಂದು ಗೆರೆ ಗೀಸ್ತೀಯ ನೀನು ನಿನ್ ಡ್ಯಾಡಿ ಅಂತ ಕರೆಯಕ್ಕೆ ಈ ಬಾಡಿಗೆ ಅವಮಾನ ಆಗುತ್ತೆ ನೀನ್ ಅಪ್ಪ ಲಕ್ಕಣೋ ಮಾರ್ವೇಶ್ ದ ವಿಲನ್ ವಜ್ರಮುನಿ ಅಂತೂ ನಿಮ್ಮಪ್ಪ ಗೋಡೆ ಮೇಲೆ ಗೆರೆಗಳನ್ನ ಹಾಕ್ತಾನೆ ಇದ್ದಾರೆ ಅನ್ನು ಹೌದ್ ಸರ್ ಹುಡುಗಿ ಇಡ್ಸಿದ್ರೆ ಜಾತಕ ಹೊಂದಲ್ಲ ಜಾತಕ ಓಕೆ ಆದ್ರೆ ಹುಡುಗಿ ಇಡ್ಸಲ್ಲ ಹೌದು ಕಲ್ಯಾಣ್ ಒಂದೊಂದ್ಸಲ ಹೀಗೆ ಆಗೋದು ನಾವು ಮದುವೆ ಮಾಡ್ಕೊಳ್ಳೋ ಹುಡುಗಿ ಎದುರು ಮನೇಲಿ ಕೂತು ಇಡ್ಲಿ ತಿಂತಾ ಇರ್ಬಹುದು ಇಲ್ಲ ಪಕ್ಕದ ಮನೇಲಿ ಕೂತು ಸಿಡಿ ಕೇಳ್ತಾ ಇರಬಹುದು ಅದೂ ಇಲ್ದೆ ಹೋದ್ರೆ ನಾವು ಅಂಗಡಿಗೆ ಹೋಗಿ ಏನಾದ್ರೂ ಸಾಮಾನ್ ಕೊಂಡ್ಕೋತಾ ಇದ್ದಾಗ ನಮಗೆ ಗೊತ್ತಿಲ್ದೆ ನಮ್ ಜೊತೆನೆ ಬಂದು ಸಕ್ಕರೆ ಕೊಂಡ್ಕೋತಾ ಇರಬಹುದು ಬೈ ದ ಬೈ ಕಂಗ್ರಾಚ್ಯುಲೇಷನ್ಸ್ ಆ ಕೈನು ಕೊಡಯ್ಯ ಏನಕ್ಕೆ ಸರ್ ನಿನ್ನ ಈ ಬ್ಯಾಂಕ್ ಇಂದ ಹೊರಗೆ ಹಾಕ್ತಾ ಇದೀವಿ ಯಾಕೆ ಸರ್ ಡೋಂಟ್ ವರಿ ಡೋಂಟ್ ವರಿ ಪ್ರಮೋಷನ್ ವಿತ್ ಟ್ರಾನ್ಸ್ಫರ್ ಪ್ರಮೋಷನ್ ನೋಡಯ್ಯ ನಾನು ಈ ಸೀಟನ್ನ ಗಿಟ್ಸ್ಕೊಳ್ಳೋದಿಕ್ಕೆ 15 ವರ್ಷ ಕಷ್ಟಪಟ್ಟೆ ನೀನು ಕೇವಲ 5 ವರ್ಷದಲ್ಲಿ ಗಿಟ್ಸ್ಬಿಟ್ಟಲ್ಲಯ್ಯ ಸರ್ ಎನಿ ಹೌ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಬಾಯ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಇನ್ ಕರ್ನಾಟಕ ದಾವಣಗೆರೆ ಡಿಸ್ಟ್ರಿಕ್ಟ್ ಅಲ್ಲಿರೋ ಸೋಲದೇವನ ಹಳ್ಳಿಗೆ ಮೆತ್ತಗೆ ಮೆತ್ತಗೆ ಮೇಲಕ್ಕೆ ಬಾ ಇನ್ ಸ್ವಲ್ಪ ಮೇಲಕ್ಕೆ ಬಾ ಏನ್ ಓದ್ತಿದ್ರಿ ಓದಿದೆಲ್ಲ ಮುಗೀತು ಕೆಲಸ ಮಾಡ್ತಿದ್ದೀನಿ ಆ ಓದಲ್ರಿ ನಿಮ್ ಕೈಯಾಗಿರೋದ್ ಏನ್ ಓದ್ತಿದ್ದೀರಿ ಅಂದ್ರೆ ಪ್ರೇಮ ವಿವಾಹ ಆಗೋದು ಹೇಗೆ ಆ ಸಾಹಿತ್ಯ ಹೆಸರು ಅಂತ ಹೋದ್ರಿ ಯಾರೋ ಪ್ರೇಮದಾಸ ಅಂತ ಅವ್ರ ಊರ್ ಯಾವ್ದು ಹೇಳ್ರಿ ನನಗೇನ್ರಿ ಗೊತ್ತ ಬಿಜಾಪುರ ಐತಲ್ರಿ ಬಿಜಾಪುರ ಪಕ್ಕದಾಗ ಐತ್ರಿ ಮಾಜಾಪುರ ಅಂತ ನಿಮ್ಗೆ ಗೊತ್ತು ಅದು ಬರ್ದವ ನಾನಾರಿ ನಮ್ಮ ಅತ್ತಿ ಮಗಳು ಬ್ಯಾಸ್ ಇಟ್ಕೊಂಡು ಬರ್ದೇನ್ರಿ ಕೊನೆಗೆ ಅದೇ ಹುಡುಗಿನ ಮದುವೆ ಆದ್ರ ಇಲ್ರಿ ನನ್ ಕೂಡ ಪ್ರೀತಿ ಮಾಡ್ಲೇನ್ರಿ ಓಡೋಗಿದ್ ಬೇರೆ ಅವ್ನ್ ಕೂಡ ಯಾಕ್ರಿ ಸರ ಹಂಗ್ಯಾಕ್ ಬಿಸಾಕಿದ್ರಿ ಬರ್ದವನ್ ಹುಡುಗಿನೇ ಓಡೋದ್ಲೋದ್ಮೇಲೆ ಅದ ನಾನು ಯಾಕೆ ಓದ್ಲಿ ಪ್ರೇಮ ವಿವಾಹ ಆಗೋದೇ ಹೇಗೆ ಅಂತೆ ಕೂತ್ರೆ ನಮ್ಮ ಅತ್ತಿ ಮಗಳು ಕೂಡ ರಿಸರ್ಚ್ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತು
ನೀ 100 ವರ್ಷ ಚೆನ್ನಾಗ್ ಬಾಳಪ್ಪ. ನೀವೆಲ್ಲರೂ ನನ್ನ ಯಾರು ಅನ್ಕೊಂಡಿದ್ದೀರಾ? ಬ್ಯಾಂಕ್ ಮ್ಯಾನೇಜರ್ ಅಂತ ಅನ್ಕೊಂಡಿದ್ದೀವಿ. ಚಿ ನೋ 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 ನೋ, ಅಂತ ಸಣ್ಣ ಪುಟ್ಟ ಕೆಲಸ ಮಾಡುವಂತವನಲ್ಲ ನಾನು. ನೀವೆಲ್ಲ ಕಾಯ್ತಾ ಇರೋ ಬ್ಯಾಂಕ್ ಮ್ಯಾನೇಜರು ಹಿಂದೆ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರದರ್, ಇಟ್ಸ್ ಓಕೆ ಸರ್, ಸೇಫ್ ಆಗಿ ಕರ್ಕೊಂಡ್ ಬಂದ್ರಿ. ನಮಸ್ಕಾರ ಸರ್. ರೇ ಸ್ವಾಮಿ, ಆಹಾರ ಕೊಡ್ತೀರಾ ಸಾಹೇಬರ್ಗೆ ಹಾಕ್ಬೇಕು? ಅದೆಲ್ಲ ಏನು ಬೇಡಿ, ನಿಮ್ ಅಭಿಮಾನನೇ ಸಾಕು. ಹಂಗಾದ್ರೆ ನೀನ್ ಬ್ಯಾಂಕ್ ಮ್ಯಾನೇಜರ್ ಅಲ್ವಾ? ನೀನ್ ಮುಖ ಕಲರ್ಕ ಬೇರೆ ಕೇಳು, ಬಾ ಈಚ ಕಡೆಗೆ. ನೀನು 100 ವರ್ಷ ಚೆಂದಾಗಿರ್ಬೇಕು. ಆಶೀರ್ವಾದ. ಊರಿಗೆ ಬ್ಯಾಂಕ್ ಮ್ಯಾನೇಜರ್ ಬಂದಿದ್ದಕ್ಕೆ ಏನೊಳ್ಳೆ ಪ್ರೈಮ್ ಮಿನಿಸ್ಟರ್ ಬಂದವ್ರ ಸಂತೋಷ ಪಡ್ತಾ ಇದಾರೆ. ಸಾರ್, ನೀನ್ ಮಕ್ಕಳು ಡೋಲು ಡವಾಲಿಗೆ ಕುಣಿತಕ್ಕೆ ವಾಲ್ಗಕ್ಕೆ ಮಾರೋಗ್ಬೇಡಿ ಸಾರ್. ಪಾಕರಾನ ಮಕ್ಕಳು ಹಿಂದೆ ಮ್ಯಾನೇಜರ್ ಬಂದಾಗ ಹಿಂಗೆ ಡೋಲು ಡಬ್ಬಾಲಿ ಹುಲಿವೇಷ ತೋರಿಸಿ ಸಪ್ರ ಹಾಕ್ಸಿ ಹೋಳಿಗೆ ತುಪ್ಪ ತಿನ್ಸಿ ಕೈ ತುಂಬಾ ಲೋನ್ ತಗೊಂಡು ಒಂದು ಪೈಸಾನು ವಾಪಸ್ ಕೊಡ್ತಲ್ಲ ಅಂತ ಕಳ್ಳನ ಮಕ್ಕಳು ಸಾರ್, ಕಳ್ಳನ ಮಕ್ಕಳು. ಆಫ್ಟರ್ ಆಲ್ ಪ್ಯೂನು, ನೀನು ನಮ್ ಮ್ಯಾನೇಜರ್ ಸಲಹೆ ಕೊಡ್ತೀಯಾ? ಹಂಗೇನಾದ್ರೂ ಕೊಟ್ರೆ ಹೆಡ್ ಕ್ಲರ್ಕ್ ನಾನು ಕೊಡ್ಬೇಕು. ತವಾ, ಈ ಊರಲ್ಲಿರೋರು ಒಬ್ಬೊಬ್ರು ಮಕ್ಕ ನೋಡ್ತಾ ಇದ್ರೆ ಒಂದೊಂದು ಪ್ರಾಮಿಸರಿ ನೋಟ್ ತರ ಕಾಣಿಸ್ತಾ ಇದೆ. ಇವ್ರ ಜೊತೆ ಹೆಂಗ್ ಹೊಂದ್ಕೊಂಡು ಹೋಗೋದು ಅಂತ. ಇಪ್ಪುಡು ಚೂಡು ಮುಂದ್ರುಂದಿ ಮುಸ್ಲಮ್ಮ ಪಂಡ್ಗ. ಇದು ಅವ್ರದ್ದು ಅಲ್ವೋ ಅಂತ ಹೇಳದೆ ಆದ್ಮೇಲೆ ಯಾಕೆ ವಾಪಸ್ ಕೊಡ್ಬೇಕು? ಇವತ್ತು ಶುಕ್ರವಾರ, ಶುಕ್ರವಾರ ಕೈಗೆ ಬಂದ ಕರೆನ್ಸಿನೇ ಆದ್ರೂ ಕಾಗದನೇ ಆದ್ರೂ ವಾಪಸ್ ಕೊಡಬಾರ್ದಂತೆ. ತಗೊಂಡೆ
ಪಾಪ ಗಾಳಿಪಟಕ್ಕೋಸ್ಕರ ನಮ್ಮ ಹಿಂದೆನೆ ಬಿದ್ದಿದ್ದಾರೆ ಅನ್ಸುತ್ತೆ. ಇದ್ರಕ್ಕೂ ನಾವೇನ ಮಾಡುದು? ನಾಳೆ ನಿನಗೆ ಮದುವೆ ಆಗಿ ಮಕ್ಕಳು ಆಗ್ತಾರಲ್ಲ, ಅವ್ರಗಳಿಗೆ ಆಟ ಆಡ್ಕೊಳಕ್ಕಾಗತ್ತೆ. ಮುಚ್ಚಬಾಯ್. ಇದರಿಂದ ಅಲ್ರಿ, ನಿಮ್ ವಸ್ತು ವಾಪಸ್ ಕರಕ್ ನೀವ್ ಯಾಕೆ ನಚ್ಕೆ ಬರ್ತಾ ಇದೀರಾ? ಧೈರ್ಯವಾಗಿ ತಲೆ ಎತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಗಟ್ಟಿಯಾಗಿ ಕೇಳ್ಬೋದಲ್ಲ. ಗಟ್ಟಿಯಾಗಲ್ದಿದ್ರೆ ಸನ್ನೆ ಮಾಡಾದ್ರೂ ಕೇಳ್ಬೋದಲ್ಲ. ಸನ್ನೆ ಮಾಡಿ ಕೇಳ್ಕವ್ರೆ ಮೂಗಿನ. ಜಕಣ ಪಾಪ ಮೂಗಿನೇ. ಸಾರಿ, ನಿಮ್ಗೆ ಮಾತು ಬರಲ್ಲ ಅಂತ ಗೊತ್ತಿರಲಿಲ್ಲ. ತಗೊಳ್ಳಿ. ಗಾಳಿಪಟನ ಕೊಟ್ಟಾಯ್ತಲ್ಲ, ಇನ್ಯಾಕ ನಮ್ಮ ಹಿಂದೆ ಬರ್ತಿದ್ದಾರೆ? ಈ ಮುಖದ ಸ್ಪೆಷಾಲಿಟಿನೇ ಅಂತ ಅದ್ಕಣ, ಎಲ್ಲಿ ಹೋದ್ರೂ ಹುಡುಗಿರು ಮತ್ತೆ ಮತ್ತೆ ಬರ್ತಾರೆ. ನೀವು ನನ್ನ ಆಟೋಗ್ರಾಫ್ ತಗೊಳ್ತಾನೆ ಬಂದಿರೋದು? ಸುಮ್ಮಿರೋ ಕಾಕಾಕ ನಡಿ ನಡಿ ಅಂದ. ಓಕೆ ಓಕೆ ಓಕೆ. ಬಂದ್ಬಿಡ್ತೀವಿ ಸರ್. ಬನ್ನಿ ಬನ್ನಿ ಸರ್, ಬನ್ನಿ ಅಳಗ್ ಬನ್ನಿ. ಈ ಊರಲ್ಲಿರೋ ದೇವಗಳ ಕೊಂಪೆ ತೋರಿಸೋ ಪ್ರೋಗ್ರಾಮ್ ನ ಆಮೇಲೆ ಇಟ್ಕೋ. ಮೊದ್ಲು ನಾವ್ ಇರೋದಕ್ಕೆ ಒಂದು ಬಂಗ್ಲೆ ಅರೇಂಜ್ ಮಾಡಿದೀನಿ ಅಂದ್ಯಲ್ಲ, ಅದನ್ ತೋರ್ಸು. ಅದೇ ಬಂಗ್ಲೆ ಸರ್? ಹಾ, ಅದೇ ಇದಾ? ಯಾ ಲೇ, ನಾಲ್ಕು ಗೋಡೆ ಎರಡು ಜಂತಿರೋ ಇದೇ ನಿನಗೆ ಬಂಗ್ಲೆ ಆದ್ರೆ, ಇನ್ ಎ ಸಿ ಬೆಡ್ರೂಮು ವಿತ್ ಅಟ್ಯಾಚ್ಡ್ ಬಾತ್ರೂಮು ಮೊಸಾಯಿಕ್ ಫ್ಲೋರಿಂಗ್ ಇರೋದಕ್ಕೆ ಇನ್ನೇನಂತೀರಪ್ಪ ಸರ್? ಅಣಿಸ್ಬೇಡಿ ಸರ್, ಏನು ಹೊಸ ಮ್ಯಾನೇಜರ್ ಅಂತ ಹೇಳಿ ಈ ಬಂಗ್ಲೆ ಬೀಗ ತೆಗೆದು ನಿಮ್ಮನ್ನು ಒಳಗಡೆ ಬಿಟ್ಕೊಂಡಿದ್ದೀನಿ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಈ ಬಂಗ್ಲೆ ಕಿಟಕಿ ಬಾಗ್ಲು ಕೂಡ ತೆಗಿತಿರಲ್ಲ, ಗೊತ್ತಾ? ಅಷ್ಟಕ್ಕೂ ಈ ಬಂಗ್ಲೆ ಬಂಗ್ಲೆ ಗಿಂಗ್ಲೆ ಅಂತ ನನಗೆ ಟೆನ್ಷನ್ ಕೊಡ್ಬೇಡ. ಇನ್ನೊಂದ್ಸಲ ಇದನ್ನ ಬಂಗ್ಲೆ ಅಂದ್ರೆ ನನ್ನ ಮಗಳನ್ನ ಹೊಡೆದಿಲ್ಲ ಕಣ. ಬಾವಾ ಬಾವಾ. ಈ ಮನೆ ನೋಡಿದ್ಯಾ? ಫಸ್ಟ್ ಕ್ಲಾಸ್ ಆಗಿದೆ. ಏನ್ ಬೆಳಕ್ ಬರುತ್ತೆ, ಏನ್ ಗಾಳಿ ಬರುತ್ತೆ. ಹೊರಗಡೆ ಮರದ ಕೆಳಗೆ ಗಾಳಿ ಬೆಳಕು ಇನ್ನೂ ಚೆನ್ನಾಗಿ ಬರುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ನೀ ಅಲ್ಲೇ ಹೋಗಿ ಮಲ್ಕೋ. ಅಯ್ಯೋ ಬಾವಾ, ನಾನು ಹಂಗೆಲ್ಲ ಹೇಳಿದ್ದು ಅಲ್ಲ. ಈ ಮನೇಲಿ ನಿನಗೇನು ಇಷ್ಟ ಆಯ್ತು? ಇವತ್ತು ನಾಳೆ ಬಿದ್ದೋಗಂಗಿರೋ ಆ ಜಂತ, ಅಥವಾ ತುಕ್ಕಿಡಿದ್ರು ಆ ಕಿಟಕಿನ, ಇಲ್ಲ ಈಗ ತಾನೆ ಲಗೇಜ್ ತಂದಿಟ್ನಲ್ಲ ಆ ತವಂಗಿನ? ರೀ ಸ್ವಾಮಿ, ನಾನು ಇಲ್ಲೇ ಇದ್ದೀನಿ. ಅದು ನಿಮ್ಮ ಹೆಸರು ಗೊತ್ತಿರ್ಲಿಲ್ಲ ಅಲ್ವಾ, ಅದಕ್ಕೆ ಗುರ್ತಿಗಿರ್ಲಿ ಅಂತ. ಕಮಂಗಿ ಅಂತ. ರೀ ಮಿಸ್ಟರ್, ನನ್ನ ಹೆಸರು ಮಿಸ್ಟರ್ ಸಿಮ್ಸ್ ರೈಸ್. ಐಶ್ವರ್ಯ ರೈ, ರೋಲ್ಸ್ ರೈಸ್ ತರ. ಸರ್, ನಾನು ಮನೆಯಲ್ಲ ಕ್ಲೀನ್ ಮಾಡ್ಬಿಡ್ಲಾ ಸರ್? ಒಂದ್ ದಿನದಲ್ಲಿ ಕ್ಲೀನ್ ಮಾಡೋ ಗಲೀಜ ಅದು. ಒಂದ್ ರೂಮ್ ಕ್ಲೀನ್ ಮಾಡಿ, ಆಮೇಲೆ ಊರೆಲ್ಲ ಸುಧಾಕೊಂಡ್ಬರೋಣ. ಓಕೆ ಸರ್. ಹಳದಿ ಬೆಕ್ಕುಗಳು ಕಟ್ಟಬೇಕು. ಏ ಸ್ವಾಮಿ, ನೀವು ನನಗೇನಾದ್ರು ಅನ್ನಿ, ಇಲ್ಲ ಈ ಮನೆಗೇನಾದ್ರು ಅನ್ನಿ, ನಾನು ಸಹಿಸ್ಕೊಂತೀನಿ. ಆದ್ರೆ ಆ ಬೆಕ್ಕು ಮಾತ್ರ ಏನು ಅನ್ನೋಕೆ ಹೋಗ್ಬೇಡಿ. ಯಾಕೆ? ಯಾಕಂದ್ರೆ ಈ ಮನೆಯಲ್ಲಿ ಮನುಷ್ಯರು ವಾಸ ಮಾಡೋದು ಬಿಟ್ಟ ಮೇಲೆ ಈ ಮನೆಯನ್ನ ಕಾಯ್ತಾ ಇರೋದೇ ಆ ಬೆಕ್ಕುಗಳು. ಹೌದು, ಈ ಮನೇಲಿ ಇಷ್ಟು ವರ್ಷದ ಜನ ಯಾಕೆ ವಾಸ ಮಾಡ್ತಿಲ್ಲ? ಅದು ಮೆಗಾ ಸೀರಿಯಲ್ ಏನ್ ಬೇಡ, ಅದನ್ನೇ ಚಿಕ್ಕದು ಮಾಡಿ ಹೇಳು. 6 ವರ್ಷದ ಹಿಂದೆ ಒಬ್ಬ ಸುಂದರವಾದ ಹುಡುಗಿ. ಸುಂದರವಾದ ಹುಡುಗಿ ಇದೇ ತೊಲೆಗೆ ಉಯ್ಯಾಲೆ ಕಟ್ಕೊಂಡು ತೂಗಾಡ್ತಾ ಇದ್ಲ. ತೂಗಾಡ್ತಿದ್ದೇನು ನಿಜ, ಆದ್ರೆ ಉಯ್ಯಾಲೆ ಕಟ್ಕೊಂಡಲ್ಲ, ಮತ್ತೆ ಊರ್ಲ ಹಾಕೊಂಡು. ಅದು ರೇಷ್ಮೆ ಸೀರೆಯಲ್ಲಿ. ಅವಳು ರೇಷ್ಮೆ ಸೀರೆಯಲ್ಲಿ ಸತ್ಲೋ ಕಾಟನ್ ಸೀರೆಯಲ್ಲಿ ಸತ್ಲೋ ಅದಕ್ಕೆ ಹೀಗೆ ಹೇಳ್ತಾ ಇದ್ಯಾ? ಆ ಹುಡುಗಿ ಯಾಕೆ ಸತ್ಲೋ? ಯಾವನು ಪಾಪ ನನ್ನ ಮಗ, ಆ ಹುಡುಗಿಗೆ ಹೊಟ್ಟೆ ಬಸ್ ತೋಡೋಗ್ಬಿಟ್ಟ ಸರ್. ಯಾರದು? ಅವನ ಹೆಚ್ಚು ಕಡಿಮೆ ಅವನ ಹೈಟ್ ವೆಯ್ಟ್ ಪರ್ಸನಾಲಿಟಿ ನೋಡ್ತಾ ಇದ್ರೆ ಸರ್ ಹೀಗೆ ಇದ್ದ ಸರ್ ಅವನು. ಹೌದಾ? ಅಯ್ಯೋ, ಅದ ಅರ್ಧ ರಾತ್ರಿ ಅವನು ಅನ್ಕೊಂಡು ನನಗೇನಾದ್ರು ಮಾಡ್ಬಿಟ್ರೆ? ನೀನ್ ಯಾಕೆ ಅವ್ರಿಗೆ ಮಾಡ್ತೀಯ? ನಾನಿದ್ದೀನಲ್ವಾ? ನೀನ್ ಇರ್ತೀಯಪ್ಪ, ಆದ್ರೆ ಬೆಳಗಾಗೋಷ್ಟ್ರಲ್ಲಿ ನಾನು ಇರ್ಬೇಕಲ್ಲ. ನಮ್ಮ ತಾಯಿ ಶಕನ ನುಡಿತಾವಳೆ ಸ್ವಾಮಿ. ನಾವು ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ರೆ ಈ ಊರ್ನವರು ಲೋನ್ ಯಾವಾಗ ಕೇಳ್ಬೇಕು ಅಂತ ಗೊತ್ತಿಲ್ಲ, ದೀಕ್ಷಿತದವ್ರು ಭಿಕ್ಷೆ ಯಾವಾಗ ಬಿಡ್ಬೇಕು ಅಂತ ಗೊತ್ತಿಲ್ಲ. ಏ ಸರಿಯ ಬರ್ತೇನೆ. ಕಂಚಿ ಕಾಮಾಕ್ಷಿ ಮದುವೆ ಮೀನಾಕ್ಷಿ ಶೃಂಗೇರಿ ಶಾರದಮ್ಮ ಕೊಲ್ಲೂರು ಮೂಕಮ್ಮ ನಿಮ್ಮ ಮನೆ ಬಾಗಿಲು ಬಂದು ನಿಂತವಳೆ ಸ್ವಾಮಿ. ಮೈಸೂರು ಚಾಮುಂಡಿ ಬೆಂಗಳೂರು ಅಣ್ಣಮ್ಮ ನಾಳಿಗೆ ಮೇಲೆ ನಿಂತು ನುಡಿಯುತ್ತಿದ್ದಾಳೆ ಸ್ವಾಮಿ. ಶುಭ ಕಾಲ ಬರುತ್ತೈತೆ, ಶುಭ ಯೋಗ ಬರುತ್ತೈತೆ, ಅಷ್ಟಲಕ್ಷ್ಮಿ ನಿಮ್ಮ ಮನೆಯೊಳಗೆ ಬರಲೋ ಬೇಡವೋ ಅಂತ ಕಾಯುತ್ತಿದ್ದಾಳೆ ಸ್ವಾಮಿ.
ನಿಮ್ಮ ಲಕ್ಷ್ಮೀದೇವಿ ಒಳಗಡೆ ಹೋಗೋದಕ್ಕೆ ನಾಚಿಕೆನ? ಹಾಗಲ್ಲ ಸ್ವಾಮಿ, ನಿಮ್ಮ ಮನೆಯೊಳಗೆ ಒಂದು ದುಷ್ಟಶಕ್ತಿ ಐತೆ ಸ್ವಾಮಿ, ಅದು ಇರೋವರೆಗೂ ಅಷ್ಟಲಕ್ಷ್ಮಿ ನಿಮ್ಮ ಮನೆಯೊಳಗೆ ಬರುವುದಿಲ್ಲ ಸ್ವಾಮಿ. ನನ್ನ ಮಗನೇ, ಇಷ್ಟೊತ್ತು ಲಕ್ಷ್ಮೀದೇವಿ ಬರ್ತಾಳೆ ಅಂತ ನಾನು ಒಪ್ಪಿಸಿ ಈಗ ನಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಇದೆ ಅಂತ ನಾನು ಹೆದರ್ಸ್ತೀಯಾ? ಈಗ ನಿನಗೆ ಧರ್ಮ ಡೇಟ್ ಬೀಳುತ್ತೆ ಅಂತ ನಿಮ್ಮ ಲಕ್ಷ್ಮೀದೇವಿ ಏನು ಹೇಳಿಲ್ವಾ? ಆ ತಾಯಿ ಹಾಗೆಲ್ಲ ನುಡಿಯುವುದಿಲ್ಲ ಸ್ವಾಮಿ. ಈಗ ನುಡಿತಾಳೆ ಸ್ವಾಮಿ. ಇನ್ನೊಂದ್ಸಲ ಅಮ್ಮನ ಮಾತು ಮೂಗಮ್ಮನ ಮಾತು ಅನ್ಕೊಂಡೇನಾರು ಈ ಬೀದಿಯಲ್ಲಿ ಕಾಣ್ಕೊಂಡೆ ನಿನ್ನ ಹುಟ್ಟಲ್ ಅನ್ಸ್ಬಿಡ್ತೇನೆ. ನನ್ನ ಮಗನೇ, ನನ್ನ ಹೆಸರೇನು ಗೊತ್ತಾ? ರಾಜೇಶ್. ನಾನ್ ಒಂದ್ಸಲ ಹೇಳಿದ್ರೆ ಒಂದೇ ಸಲ ಹೇಳ್ದಂಗೆ. ನಮ್ಮ ಅಮ್ಮ ಹೇಳ್ದಾಗ? ಇಲ್ಲ, ನಿಮ್ಮ ಅಪ್ಪ ಹೇಳ್ದಂಗೆ. ಸರ್ ಮಲಗ್ಬಿಟ್ರಾ? ನೀವು ಆಯಾ ಮಲ್ಕೊಳ್ಳಿ, ನಾನು ಹೋಗಿ ಲೈಟ್ ಆಫ್ ಮಾಡ್ತೀನಿ. ಮಲಗಿದ್ರು ಎಚ್ಚರವಾಗೇ ಇದ್ದೀನಿ. ಈ ಮನೆಯಲ್ಲಿ ಬೆಂಗಳೂರು ರೈಲ್ವೆ ಸ್ಟೇಷನ್ ತರ ಯಾವಾಗಲೂ ಲೈಟ್ ಉರಿತಾನೆ ಇರಬೇಕು. ಸರಿ, ಇದ್ರ ಜೊತೆಗೆ ರೇಡಿಯೋನು ಆನ್ ಮಾಡ್ತೀನಿ. ಭಯ ಬಿಟ್ಬಿಟ್ಟು ನೀವು ಹಾಯ ಮಲ್ಕೊಳ್ಳಿ. ಹೌದಾ? ಹಂಗೆ ಮಾಡ. ಸರಿ ಬಿಡಿ, ಸ್ಟೇಷನ್ ಚೇಂಜ್ ಮಾಡ್ತೀನಿ. ಏಯ್, ಚೇಂಜ್ ಮಾಡ್ಬೇಕಾಗಿರೋ ಸ್ಟೇಷನ್ ಅಲ್ಲ ಕಣೋ. ನಿನ್ನ ಬಾಬಾ, ನಾಳೆಯಿಂದ ನನ್ನ ಮಗನ ಅವನ ಮನೇಲಿ ಮಲಗಿಕೊಳ್ಳ. ಸರಿ ತಿಮ್ಮ, ಆ ಹುಡುಗಿ ಎಲ್ಲಿ ನೇಣಾಕೊಳ್ಳು ಅಂತ ಹೇಳಿದೆ? ಈ ತಲೆ ಅದು ಬಾಬಾ, ಅರ್ಧ ರಾತ್ರಿ ಕೇಳೋ ಪ್ರಶ್ನೆನಾ ಇದು? ಸರಿ ಬಿಡು, ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಈ ನಾಲ್ಕನೇ ಗುಡ್ ನೈಟ್ ಯಾವುದು? ನಾನೇ ಎರಡನೇ ಸಲ ಹೇಳಿದೆ ಕಣ. ಬಾಬಾ, ಅರ್ಧ ರಾತ್ರಿ ಎಷ್ಟೊಂದು ಪ್ರೀತಿ ಬಾಬಾ ನಿನಗೆ. ಲೈಟ್ ಆಫ್ ಮಾಡ್ಬೇಡ ಅಂತ ಎಷ್ಟು ಸಾವಿರ ಸಲ ಹೇಳಿದ್ರು ನಿನಗೆ? ನಾನೆಲ್ಲ ಆಫ್ ಮಾಡಿದೆ ಸರ್, ಕರೆಂಟ್ ಹೋಯ್ತು ಸರ್. ಕರೆಂಟ್ ಹೋಯ್ತಾ? ಈ ಕರೆಂಟ್ನವ್ರಿಗೂ ಈ ದೆವ್ವಕ್ಕೂ ಏನಾರ ಕನೆಕ್ಷನ್ ಇರ್ಬೋದಾ? ಸರಿಯಾಗಿ ಅರ್ಧ ರಾತ್ರಿ ನೋಡ್ಬಿಟ್ಟೆ ಕರೆಂಟ್ ತೆಗಿತಾರಲ್ಲಪ್ಪ. ದೀಪನ ಅನ್ಸುತ್ತಿ ಬಾ. ಸರಿ ಸರ್. ರೇಡಿಯೋ ಹಾಕ್ಬೇಡ ಅಂತ ಸಾವಿರ ಸಲ ಬಡ್ಕೊಂಡ್ ಸಕ್ತಲ್ಲ ಸರ್. ಕರೆಂಟ್ ಎಲ್ಲಿದ್ಮೇಲೆ ರೇಡಿಯೋ ಎಲ್ಲಿಂದ ಬರುತ್ತೆ ಸರ್? ಹೌದಲ್ಲ ಬಾಬಾ, ಈ ತರ ಹಾಡ್ತಾ ಇರೋದು ಯಾವ್ದು ಬಾಬಾ? ಹಾಡು ಇಲ್ಲ ಗೀಡು ಇಲ್ಲ, ಎಲ್ಲ ನಿನ್ ಭ್ರಮೆ, ಮಲ್ಕೊಳ. ಓ ಹಾಡು ಚಂದ.
ಚಂದ ತೊಂದೆಯ ಸಿರಿ ಬಲು ಚಂದ ಹುಣ್ಣಿನ ತೋಟ ಬಲು ಚಂದ ಬೆಳಕಿನ ಗರಿ ಬಲು ಚಂದ ಅಂದವಾದ ಅರಳು ಮಲ್ಲೆಯು ಚಂದ ಅರಳು ಮರಳು ಮೇಘಮಾಲೆಯು ಚಂದ ತಂಗಾಳಿನು ಚಂದ ಗಿರಿಗಿಟ್ಟೇನು ಚಂದ ಕೋಗಿಲೆ ಹಾಡು ಬಲು ಚಂದ ಕೊಂಬೆಯ ಸಿರಿ ಬಲು ಚಂದ ಹುಣ್ಣಿನ ತೋಟ ಬಲು ಚಂದ ಬೆಳಕಿನ ಗರಿ ಬಲು ಚಂದ ಮಿಸ್ ಗಾಳಿಪಟ ನೀವೇನು ಹಾಡಿದ್ದು ನೀವು ಬೇಬೆ ಬೇಬೆ ಅಲ್ವಾ ಈ ತರ ಹಾಡಿದ್ ಕೇಳಿವನ ಹಾಡು ಕೇಳಿದೆ ಆದ್ರೆ ಮಾತು ಕೇಳಿಲ್ವೇ ಸುಮ್ಮನಿರೋ ಕಾಕಾಕ ಮಿಸ್ ನಿಮ್ ಹಾಡು ಸೂಪರ್ಬ್ ಎಕ್ಸಲೆಂಟ್ ಫ್ಯಾಬ್ಯುಲಸ್ ಆಪ್ಕ ಗಾನ ಬಹುತ್ ಅಚ್ಚಾ ಎಲ್ಲ ನೀವೇ ಹೇಳ್ಬಿಟ್ರೆ ನಾನು ಹೇಳ್ಬೇಡವಾ ಹಲೋ ಗಾಳಿಪಟ ನಿಮ್ ಹಾಡು ಈ ಸಿನಿಮಾದಲ್ಲಿ ಬರೋ ದೇವದ ಹಾಡು ತರ ಭಯಂಕರವಾಗಿತ್ತು ಕೈ ಮುಗಿದು ಕೇಳ್ಕೊಳ್ತೀನಿ ದಯವಿಟ್ಟು ಅರ್ಧ ರಾತ್ರಿ ಇಂಥ ಹಾಡುಗಳನ್ನ ಹಾಡಬೇಡಿ ಅವ್ರು ನಕ್ಕಿದ್ದಕ್ಕೆ ನಿನ್ನಂತವ್ರ ಮೇಲೆ ಕರುಣೆ ತೋರಿಸೋದು ಬೇಸ್ಟ್ ಅಂತ ನಮಸ್ಕಾರ ನಾನ್ ಚೆನ್ನಣ್ಣ ಅಂತ ಸರ್ ಅದೇ ಸರ್ ತೋಟದಲ್ಲಿ ನೋಡಿ ಸರ್ ಇದೆ ನಮ್ ಬ್ಯಾಂಕ್ ಏನೋ ಇದು ಅದೇ ರೇಡಿಯೋದಲ್ಲಿ ಅವಾಗವಾಗ ಅಡ್ವರ್ಟೈಸ್ಮೆಂಟ್ ಕೊಡ್ತಿರಲ್ಲಪ್ಪ ಈ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಈ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಅಂತ ಅದಕ್ಕೆ ಇದು ಅವ್ರದ್ದು ಅನ್ಕೊಂಡು ಅವ್ರಿಗೆ ಇಷ್ಟ ಬಂದಾಗ ಕಳ್ಸ್ಕೊಂತ ಇದಾರೆ ಯಾರು ಅದು ಅವರೆಲ್ಲ ರೈತರು ಸರ್ ಎಲ್ಲಿ ಹೋಗ್ತಿದಾರೆ ಬ್ಯಾಂಕ್ ಒಳಗಡೆ ಏನಕ್ಕೆ ಯಾಕಂದ್ರೆ ದವಸ ಧಾನ್ಯ ಒಣಗ ಹಾಕೋದಿಕ್ಕೆ ಅಲ್ರಿ ಒಂದ್ ಬ್ಯಾಂಕ್ ಬಿಲ್ಡಿಂಗ್ ನ ಹೀಗೆ ಇಟ್ಕೊಳ್ಳೋದು ಸರ್ ಸಾಮಾನ್ಯವಾಗಿ ಎಲ್ಲ ಹಳ್ಳಿಲೂ ಬ್ಯಾಂಕು ಹೀಗೆ ಇರುತ್ತೆ ಸರ್ ಸ್ವಾಮಿ ಏನ್ರಿ ಸರ್ ಅದು ಲೋನು ಸ್ವಲ್ಪ ಇರ್ರಿ ಎಲ್ರು ಕರೀರಿ ಬನ್ರಪ್ಪ ಎಲ್ರು ಬನ್ನಿ ಸಾಹೇಬರು ಬಂದಿದ್ದಾರೆ ಬನ್ನಿ ಬನ್ನಿ ಬನ್ರಪ್ಪ ಲೋನ್ ಕೊಡ್ತಿರ್ತೇವೆ ಬನ್ರಿ ಲೋನ್ ಕೊಡ್ತಾರಂತ ನೀವು ಕಣ್ಣ ಬುದ್ಧಿ ಇದೆಯನ್ರಿ ನಿಮ್ಗೆಲ್ಲ ಬ್ಯಾಂಕ್ ಬಿಲ್ಡಿಂಗ್ ನ ಇಷ್ಟು ದುರ್ವಸ್ಥೆ ಮಾಡಿ ಇಟ್ಟಿದಿರಲ್ಲ ಇದು ನಮ್ ಸ್ವಂತ ಮನೆ ಇದ್ರೆ ಹೀಗೆ ಮಾಡ್ತಿದ್ರಾ ನಮ್ದಲ್ವಲ್ಲ ಬುಡಿ ಬುದ್ಧಿ ಸರ್ಕಾರ ತಾನೆ ಹ್ಮ್ ವೆರಿ ಗುಡ್ ಈ ಉದಾಸೀನದಿಂದಲೇ ನಮ್ ಜನ ನಮ್ ದೇಶ ಉದ್ಧಾರ ಆಗದೆ ಇರೋದು ಸರ್ಕಾರ ಅಂದ್ರೆ ಏನ್ ಅನ್ಕೊಂಡಿದಿರ್ರಿ ನಮ್ ರಕ್ಷಣೆಗೋಸ್ಕರ ನಾವೇ ಕಟ್ಕೊಂಡಿರೋ ಕೋಟೆ ಅದು ಆ ಕೋಟೆಲಿ ಒಂದೊಂದು ಇಟ್ಕೆ ಒಂದೊಂದ್ ಕಲ್ಲು ಗಾರೇನು ನಮ್ದೆ ಸರ್ಕಾರ ನಡೀತಾ ಇರೋದು ನೀವು ಬೆವರು ಸುರಿಸಿ ಸಂಪಾದಿಸಿ ಕಟ್ಟಿರಲ್ಲ ಟ್ಯಾಕ್ಸ್ ಅದರಿಂದ ನೀವ್ ಹೀಗ್ ಹಾಳು ಮಾಡಿದ್ರೆ ನಿಮ್ಮಿಂದ ವಸೂಲಿ ಮಾಡಿ ರಿಪೇರಿ ಮಾಡ್ತಾರೆ ಹೊರತು ಅವ್ರ ಮನೆಯಿಂದ ಯಾವನು ತಗೊಂಡ್ ಹಾಕಲ್ಲ ಅರ್ಥ ಮಾಡ್ಕೊಳ್ಳಿ ಪಕ್ಕದ ಮನೆಗೆ ಬೆಂಕಿ ಬಿದ್ರೆ ನಮಗೇನು ಅಂತ ಉದಾಸೀನ ಮಾಡಿದ್ರೆ ಆ ಬೆಂಕಿ ನಮ್ಮನೇನು ಸುಟ್ಟಾಕುತ್ತೆ ಹಾಗೆ ಬೇರೆಯವ್ರ ವಸ್ತು ಹಾಳಾದ್ರೆ ನಮ್ಗೇನು ಅಂತ ಅನ್ಕೊಂಡ್ರೆ ನಾಳೆ ನಾವೇ ಹಾಳಾಗೋಗ್ತೀವಿ ದುಡ್ಡು ಅಂದ್ರೆ ಲಕ್ಷ್ಮಿ ಲಕ್ಷ್ಮಿ ವಾಸ ಮಾಡೋ ಜಾಗನ ಇಟ್ಕೊಳ್ಳೋ ರೀತಿನ ಇದು ಅಲ್ಲ ಇಷ್ಟ್ ಜನ ಈ ಊರಲ್ಲಿ ಅಂದವಾಗಿರೋರು ನೋಡಿದ್ರೆ ಆನಂದ ಆಗುತ್ತೆ ಹಾಗೆ ಒಂದು ಬಿಲ್ಡಿಂಗ್ ಆಗ್ಲಿ ಬ್ಯಾಂಕ್ ಆಗ್ಲಿ ಸ್ವಚ್ಛವಾಗಿದ್ರೆ ಮನಸ್ಸು ಖುಷಿ ಆಗುತ್ತೆ ಈ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಇದನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ನಿಮ್ ಕರ್ತವ್ಯ ಹೋಗಿ ಹೋಗಿ ಕ್ಲೀನ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿ
ಈ ಫೈಲ್ಗೆಲ್ಲ ಸೈನ್ ಮಾಡು. ಏನೋ ಇದೆಲ್ಲ ಲೋನ್ ಅಪ್ಲಿಕೇಶನ್ ಸರ್, 1750 ಇದೆ, ಇದಕ್ಕೆಲ್ಲ ಸೈನ್ ಮಾಡ್ತಾ ಇರೋ. ಕೈ ನೋವು ಬಂದ್ರೆ ಎರಡಕ್ಕೆ ಕಳಿಸ್ತೇನೆ. ತಿಮ್ಮ ತಪ್ಪಿಸ್ಕೊಂಡ್ಬಿಟ್ಟಲ್ರ, ಹೋಗ್ಲಿ ಬಿಡಕ. ಇಲ್ಲ ಕಣ್ರ, ಇದನ್ ಸಾಯಿಸ್ಲಿಲ್ಲ ಅಂದ್ರೆ ಹಾಳಾದ್ದು ಅವ್ರ ಬಟ್ಟೆ ಬರನ್ನೆಲ್ಲ ಕಚ್ಚಾಕ್ಬಿಡುತ್ತೆ. ಹಾಗಾದ್ರೆ ಪಾಷಾಣ ಹಾಕಣ. ಈಗ ನಮ್ಮ ಹತ್ರ ಎಲ್ಲಿದ್ಯೆ ಇದಕ್ಕೆಲ್ಲ? ಇರೋದು ಇದೊಂದೇ ಮದ್ದು. ತಂದ್ಯೋ ಸಮೀಕೆ ಎಲ್ಲ ಬೇಕಾಗತ್ತಕ್ಕ. ಇದನ್ನ ಬಿಲ್ದ ಹತ್ರ ಹಚ್ಚಿಟ್ರೆ ಶಬ್ದ ಕಿಲಿ ಆಚೆ ಬರುತ್ತೆ, ಆಗ ನಾವ್ ಅದನ್ನ ಹೊಡೆದು ಸಾಯಿಸ್ಬಿಡ್ಬೋದು. ಅಯ್ಯೋ ಬೇಡಪ್ಪ, ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ಏನಾಗಲ್ಲ ಬಿಡಕ್ಕ. ಏಯ್ ಹುಷಾರೋ, ಅದು ಹೊಡೆಯೋದಿಲ್ಲ, ನೀನ್ ಬಿಡೋದಿಲ್ಲ. ಬಂದ್ರು ಬೇಗ ಬಂದ್ರು, ನಡೆಯೋ. ಬ್ಯಾಂಕ್ ಶುದ್ಧವಾಯ್ತು, ಈ ಊರು ಶುದ್ಧವಾಯ್ತು. ನೀನ್ ಯಾವಾಗೋದು? ಅದೆಂಗ್ ಸಾಧ್ಯ? ಅದು ಜನ್ಮ ಜನ್ಮಾಂತರದ ಕೊಲೆ. ಈ ಜನ್ಮದಲ್ಲಿ ಕಲೆಯ ಕಾಯ್ತದ? ಏನಾದ್ರು ಹೊದರ್ತಾ ಇದೆಯಾ? ಅದು ಅದು ರಂಗೋಲಿ ಸಾರ್, ರಂಗೋಲಿ. ಸೂಪರ್ ನೋಡ್ರಿ ಬಾಬಾ. ಇದನ್ನೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿದ್ದೀನ ಬೆಳಿಗ್ಗೆಯಿಂದ. ನಾನು ನಿಮ್ ಜೊತೆ ಇದ್ದೇನೆ. ಬೇರೆ ಯಾರೋ ಕೆಲ ತುಳ್ಬೋದಿಲ್ಲ. ಹೆಂಗ್ ಸಾಧ್ಯ ಸರ್? ಇರೋದು ಒಂದೇ ಒಂದ್ ಬೀದ್ ಕೈ, ಅದನ್ನ ತಾನೇ ಇದೆ. ಹಾಕಿದ್ದೀಗ ಹಾಗೆ ಇದೆ. ಮತ್ತಾರ ಮನೆ ಗುಡ್ಸಿದ್ರು? ಯಾರಾದ್ರೂ ಕಳ್ಳಾಗಿರ್ಬೋದಾ? ಕಳ್ಳಾಗಿದ್ರೆ ಮನೇನ್ ಗುಡ್ಸಿ ದೋಚ್ಕೊಂಡು ಹೋಗ್ತಿದ್ದ, ಈ ತರ ಗುಡ್ಸಿ ಸ್ವಚ್ಛ ಮಾಡ್ತಿರ್ಲಿಲ್ಲ. ಹೌದಲ್ವಾ? ಸರ್ ಮನೆ ನೋಡಿದ್ರೆ ಹೇಗೆ ಫಳಫಳ ಫಳಫಳ ಅಂತ ಹೊಳಿತಾ ಇದೆ. ಇದನ್ನೆಲ್ಲ ಯಾರು ಮಾಡಿರ್ಬೋದು? ಬರಲಿ, ಆ ಹುಡುಗಿ ವಿಷಯ ಹೇಳಿದ್ದೆಯಲ್ಲ. ಯಾವ ಹುಡುಗಿ ವಿಷಯ ಸರ್? ಅದೇ ಕಣ, ನಡ ಮನೆಯಲ್ಲಿ ನೇಣಾಕೊಂಡು ಸತ್ತೋದ್ಲು ಅಂತಂದಿದ್ಯಲ್ಲ, ಆ ಹುಡುಗಿ ಡೀಟೇಲ್ಸ್ ಹೇಳ. ನೆನ್ನೆ ಹೇಳಿದ್ನಲ್ಲ ಸರ್. ಅವತ್ ಕೇಳಿದ್ರು ಅರ್ಧ ರಾತ್ರಿ ಹೇಳಿದ್ಯಾ, ಈ ಕೇಳಿದ್ರು ಹೇಳಲ್ ಬೇಡ. ಇದರ ಲೈಫ್ ಅಂಡ್ ಡೆತ್ ಪ್ರಶ್ನೆ ಕಣ. ಚಡ ಪ್ಲೀಸ್ ಚಡ ಚಡಮ್ಮ. ಆ ಹುಡುಗಿ ಹೆಸರು ರಂಗಿ ಅಂತ, ಇದೇ ಮನೇಲಿ ಕೆಲಸ ಮಾಡ್ತಿದ್ಲು. ದಿನ ಬೆಳಿಗ್ಗೆ ಎದ್ದು ಮನೇನೆಲ್ಲ ಸಾರಿಸಿ ಗುಡಿಸಿ ರಂಗೋಲಿ ಇಡ್ತಾ ಇದ್ಲು. ಅಂತ ಒಳ್ಳೆ ಹುಡುಗಿ ಇದೇ ತೊಲೆಗೆ ನೇಣ ಹಾಕೊಂಡು. ಈ ಮನೆಗಳಿಗೆ ಯಾಕಾದ್ರೂ ತೊಲೆಗಳು ಇರ್ತಾರೋ? ತೊಲೆಗಳಿಲ್ದೆ ಮನೆಗಳೇ ಕಟ್ಟಕ್ಕಾಗಲ್ವಾ? ಬಾಬಾ ಬಾಬಾ, ಅರ್ಜೆಂಟಾಗಿ ಒಂದು 500 ರೂಪಾಯಿ ದಾನ ಮಾಡ್ತೀಯ? ಯಾಕೆ? ನಾನು ಈಗಲೇ ಗಂಟು ಮೂಟೆ ಕಟ್ಕೊಂಡು ನಾನು ತೋರ್ ಮನೆಗೆ ಹೋಗ್ಬೇಕು. ಏನಾಯ್ತು ಅಂತ ಈಗ? ಒಂದು ಹೆಣ್ಣು ದೇವ ಹಿಂಗೆ ಲೈವ್ ಶೋ ಕೊಡ್ತಾ ಇದ್ರೆ ನನ್ನ ಕೆಲ್ಸ ತಡ್ಕೊಂಡಿರಕ್ಕಾಗಲ್ಲ. ಅಲ್ಲ, ಅದು ಸತ್ತು 6 ವರ್ಷಗಳಾದ್ರೂ ಈ ಮನೆ ಮೇಲಿನ ಮಮಕಾರ ಇನ್ನೂ ಬಿಡ್ಲಾರ್ದೆ ಮನೆನೆಲ್ಲ ಬಂದು ಕ್ಲೀನ್ ಮಾಡ್ತಾ ಇದೆ, ಹೊರಗಡೆ ಅಂಗಳದಲ್ಲಿ ರಂಗೋಲಿ ಇಡ್ತಾ ಇದೆ. ಅಂಗಳದಲ್ಲಿ ರಂಗೋಲಿ ಇಟ್ಟಿದ್ದು ಯಾರು ನಂಗೆ ಗೊತ್ತು. ಅದೇ ಹೋದ ತಾನೆ. ಗಾಳಿಪಟನ? ಬರೀ ಗಾಳಿಪಟ ಅಲ್ಲ, ಮಿಸ್ ಗಾಳಿಪಟ. ಮಿಸ್ ಗಾಳಿಪಟ, ನಮ್ಮನೆ ನೀವೇ ತಾನೆ ಕ್ಲೀನ್ ಮಾಡಿದ್ದು? ನನಗೆ ಗೊತ್ತು ಬಿಡಿ, ನೀವೇ ಮಾಡಿದ್ದು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಅ ಲಾಟ್. ಎಲ್ಲ ನೀನು ಹೇಳ್ಬಿಟ್ರೆ ನಾನು ಹೇಳ್ಬಾರ್ದ? ಹಲೋ ಗಾಳಿಪಟ, ನಿಮ್ ರಂಗೋಲೆ ಸೂಪರ್ ಆ, ಥ್ಯಾಂಕ್ ಯು. ಓಕೆ ಸಾಲ್ಡ್ ರೈಟ್. ಏನದು ಕಕ್ಕ? ನಿದ್ರೆ ಮಾಡಕ್ ಬಿಡಲ್ಲ, ಯೋಚನೆ ಮಾಡಕ್ ಬಿಡಲ್ಲ. ಏನಿಲ್ಲ ಬಾಬಾ, ಆ ಎದುರು ಮನೆ ಮಿಸ್ ಗಾಳಿಪಟ್ಟನೆ ಮನೆ ಕ್ಲೀನ್ ಮಾಡಿದ್ದು ಅಂದೆ. ಓಕೆ, ಆದ್ರೆ
ಮನೆ ಲಾಕ್ ಆಗಿತ್ತಲ್ವಾ? ಹೌದು. ಅಂದ್ಮೇಲೆ ಆ ಗಾಳಿಪಟ ಒಳಗಡೆ ಹೆಂಗ್ ಬಂತು ಅಂತ? ಅದು ಇಲ್ಲೊಂದು ಹುಡುಗಿ ನೇಣ ಹಾಕೊಂಡು ಕೊಟ್ಟಕ್ಕಂದಲ್ಲ, ಆ ಗಾಳಿಪಟ ಈ ದೆವದ್ದು ಕಸಿನೋ ಸಿಸ್ಟರೋ ಇರಬೇಕು. ಬಾಯಿ ಮುಚ್ಕೊಂಡು ಮಲ್ಕೊಳ. ಓಕೆ ಗುಡ್ ನೈಟ್. ನೋಡ 8 ಗಂಟೆವರೆಗೂ ಗೊರಕೆ ಬಿಡ್ತಾ ಮಲ್ಗಬೇಡ, ಸರಿಯಾಗಿ 6 ಗಂಟೆ ನಾನು ಎಬ್ಬಿಸ್ಬೇಕು, ನನ್ನ ಮುಖ್ಯವಾದ ಕೆಲಸ ಇದೆ. 6 ಗಂಟೆಗೆ ತಾನೆ? ಓಕೆ, ಯು ಡೋಂಟ್ ವರಿ. ಆದ್ರೆ ಒಂದ್ ಚಿಕ್ಕ ಕಂಡೀಷನ್. ಏನು? 5:45 ಗಂಟೆಗೆ ನಾನು ಎಬ್ಬಿಸ್ಬಿಡ. ಗುಡ್ ನೈಟ್. ಗುಡ್ ನೈಟ್. ನಿಮ್ದು ಹೇಗೆ ಮಲ್ಕೊಳಕ್ಕೆ ಆಗಲ್ಲ ಅಂತಲ್ಲ ಈ ಮನೇಲಿ? ಎಲ್ಲಿ ನೆಮ್ಮದಿ, ಎಲ್ಲಿ ನನ್ನ ಬದುಕು ಬಾಳ್ವೆಯ ಬೆಳಗೋ? ಮನಸ್ಸಿಂದ ತಡ್ಕೊಳಕ್ ಆಗುತ್ತೋ ನಿನ್ ಗೊರಕೆ ಶಬ್ದ? ಎಂತ ವಿಚಿತ್ರ ವಿಚಿತ್ರವಾದ ಗೊರಕೆಗಳು ಬಿಡ್ತೀಯೋ. ಹಳ್ಳಿ ಗಾಡಿ ರಸ್ತೆಯಲ್ಲಿ ಆಟೋ ರಿಕ್ಷಾ ಓಡಾಡ್ದಂಗ ಒಂದ್ಸಲ ತಿಡೀರಂತ ಫ್ಯಾಕ್ಟ್ರಿ ಸೈರನ್ ತರ ಅಂತ ಜೋರಾಗಿ ಕೂಗ್ತೀಯ. ಮತ್ತೆ ಮೆತ್ತಿಗೆ ಕೆಟ್ಟೋಗಿರೋ ಕಾಲಿಂಗ್ ಬೆಲ್ ತರ ಅಂತೀಯ. ಇದ್ದಕ್ಕಿದ್ದಾಗೆ ಕರಡಿ ಉಸಿರಾಡ್ದಂಗೆ ಅಂತೀಯ. ಅಲ್ಲ ಮಾರಾಯ, ಒಂದು 2-3 ಇಂಚು ಸುತ್ತಳತೆ ಇರೋ ಮೂಗು ಒಳಗಿಂದ ಇಷ್ಟೊಂದು ಶಬ್ದ ವಿಲಾಸನ ಹೇಗೂ ಹೊರಗಾಗ್ತೀಯಾ ಬಾಬಾ? ಇವತ್ತೇನಾಗಿದೆ ನಿನ್ ಗಂಟ್ಲಿಗೆ? ಅಲ್ಲ, ಬರೀ ವಿಡಿಯೋ ಮಾತ್ರ ಕಾಣಿಸ್ತಾ ಇದೆ, ಆಡಿಯೋನೇ ಹೊರಗಡೆ ಬರ್ತಾ ಇಲ್ಲ. ಓಹ, ನಿನ್ನೆ ಪಟಾಕಿ ಸೌಂಡ್ಗೆ ಮೈಕ್ ಡಮಾರ? ಡಮಾರ್ ಆಗಿರೋದು ನನ್ ಮೈಕ್ ಅಲ್ಲಪ್ಪ, ನಿನ್ 2 ಸ್ಪೀಕರ್. ಗುಡ್ ಮಾರ್ನಿಂಗ್ ಹೇಳಿದ್ರೆ ವಾಪಸ್ ಗುಡ್ ಮಾರ್ನಿಂಗ್ ಹೇಳೋ ಪದ್ಧತಿ ನಿಮ್ ಊರಲ್ಲಿ ಇಲ್ವಾ? ಏನ್ರಿ, ಬಾಯಿ ತೆಗೆದ್ರೆ ಬರೀ ಹಾಡು, ಮಾತಲ ಇಲ್ಲ ಅನ್ನೋ ಪ್ರತಿಜ್ಞೆ ಏನಾದ್ರು ಮಾಡಿದೀರಾ? ಆಹಾ, ಆ ಒಂದು ನಗುವೆ ಸಾಕು ಮಾತ್ ಬಿಸಾಕಿ. ಅವನ ವಯಸ್ಸೆಲ್ಲ ಡಾಲ್ಬೇ ಪಕ್ಕದಲ್ಲಿ ಕೇಳಿಸ್ತಾ ಇದೆಯಲ್ಲ ಹಾಡು ಹೇಳಿದಂತೆ. ಸ್ವಾಮಿ, ಆಹಾ ಸ್ವಾಮಿ, ಆಹಾ ಏನು ನಿಮ್ಮ ಕೈಗುಣ ಸ್ವಾಮಿ! ಆ ನಿಮ್ಮ ಕೋಮಲ ಕೈಗಳ ಸ್ಪರ್ಶದಿಂದ ನನ್ನ 2 ಕರ್ಣಕುಟೀರಗಳು ರಿಪೇರಿ ಆಗೋಯ್ತು ಸ್ವಾಮಿ. ಕಂದ, ನಿನ್ನ ದೇಹದಲ್ಲಿ ಬೇರೆ ಏನೇನು ಸಮಸ್ಯೆಗಳಿವೆ ಅಂತ ತಿಳಿಸು, ಎಲ್ಲವನ್ನೂ ನನ್ನ ಸ್ಪರ್ಶದಿಂದ ರಿಪೇರಿ ಮಾಡು. ಬೇಗ ಕೆಲಸ ಮುಗಿಸಿ ಕಾಫಿ ಮಾಡು. ಓಕೆ. ಬೆಳಗ್ಗೆದ್ರೆ ಶುರು ಆದ ನಿನ್ ತಲಾಟೆ. ಕಾಫಿ ರೆಡಿ ವಿತಿನ್ 5 ಮಿನಿಟ್ಸ್. ಏನಿದು ಬಿಸ್ನೀರು? ತಣ್ಣೀರಲ್ಲಿ ಸ್ನಾನ ಮಾಡೋದು ನಿಮ್ ಕಷ್ಟ ಅಂತ? ಮಿಸ್ ಮಿಸ್ ಗಳ್ಬೇಡ. ಅಲ್ಲ, ಮನೆ ಗುಡಿಸ್ತೀರಾ, ಮನೆ ಮುಂದೆ ರಂಗೋಲಿ ಹಾಕ್ತೀರಾ, ಬಿಸಿನೀರು ತರ್ತೀರಾ, ರಾತ್ರಿ ಹೊತ್ತಲ್ಲಿ ನಿದ್ದೆ ಬರಲ್ಲ ಅಂದ್ರೆ ಜೋಗುಳ ಕೂಡ ಹಾಡ್ತೀರಾ, ಅದೆಲ್ಲ ಸರಿ. ಇನ್ನೊಂದ್ ಕೆಲಸ ಮಾಡ್ತೀರಾ? ಏನು? ಇದನ್ನೆಲ್ಲ ಯಾಕೆ ಮಾಡ್ತಿದ್ರ ನನ್ನ ಪ್ರಶ್ನೆಗೆ ಉತ್ತರ ಹೇಳ್ತೀರಾ? ನಾನ್ ಹೇಳ್ತೇನೆ, ನೀವು ಲೋನ್ ಅಪ್ಲೈ ಮಾಡಿದಿರಾ? ನೀವು ಮಾತ್ರ ಇಂತ 6th sense ಐಡಿಯಾಗಳೆಲ್ಲ ಹೇಗೋ ಹೊಳೆಯುತ್ತೆ? ನಾವು ಚಿಕ್ಕ ವಯಸ್ಸಿಂದ ಹಂಗೇನಮ್ಮ, ಚಿಕ್ಕ ವಯಸ್ಸಿಂದಾನೆ ನಿಮ್ ಓವರ್ ಹೆಡ್ ಟ್ಯಾಂಕ್ ಖಾಲಿನ? ಯಾಕೆ ನೀರ್ ಬಿಸಿಲ್ವಾ? ನೀರ್ ಬಿಸಿಲ್ಲ ಅದೇಲ್ಲೋ ಇದೆ ಅಂತ ಹೇಳಿದ್ರೆ ನಿನ್ ಕೈ ಇಡ್ತಾನೆ ಇರ್ಲಿಲ್ವಲ್ಲೋ? ಬಹಳ ಕೆಟ್ಟ ಬಾಳ ಇವನು. ಗುಡ್ ಮಾರ್ನಿಂಗ್.
ಬಾಯ ಬಾವ. ನನ್ ಮಗನೇ, ಇದು ಬೆಂಗಳೂರಲ್ಲ, ಹಳ್ಳಿ ಕೊಂಪೆ. ಹೆಚ್ಚು ಕಡಿಮೆ ಆದ್ರೆ ಕೈನೇ ಕತ್ತರಿಸಾಕ್ಬಿಡ್ತಾರೆ, ಆಮೇಲೆ ಮುಂಡಿ ಕೈಲಿ ಬಾಯ್ ಯಾರ್ ಅನ್ಬೇಕು. ಏನ್ ನೋಡ್ತಾ ಅಂತಿದ್ಯಾ, ನಡಿ. ಏನಿ ಪ್ರಕೃತಿ ಸೌಂದರ್ಯ ಬಾವಾ, ನೋಡು ಈ ನೀರು, ಆ ನೀಲಿ ಆಕಾಶ, ಈ ಹಸಿರು. ಪ್ರಕೃತಿಯ ಲಿಸ್ಟಲ್ಲಿ ಕೆಸರು ಇದೆ ಕಣೋ. ಕೈ ಕೊಡು ಬಾಬಾ, ನಾನು ಯಾಕೆ ಕೊಡ್ಲಿ, ಕೈ ಕೊಡು ಬಾಬಾ. ಸರಿ ಬಾ ಅಯ್ಯಪ್ಪ. ಅಯ್ಯಪ್ಪ ಅಯ್ಯಪ್ಪ, ಬಾಯಿ ಕೆಸರಾದ್ರೆ ಬಾಯಿಗೆ ಮೊಸರು. ಲೋ ನಾರಾಯಣ, ಬ್ಯಾಂಕ್ ನವ್ರು ಬರ್ತಾವ್ರೆ, ನಾವು ತಗೊಂಡಿರೋ ಸಾಲ ಎಲ್ಲ ಮೂರೆಲೆ ಆಡಿ ಕಳ್ದ್ಬಿಟ್ವಿ. ಇವಾಗ ಅವ್ರು ಕೇಳಿದ್ರೆ ಏನ್ಲ ಹೇಳೋದು? ಬರ್ಲಿ ಬಿಡ, ನಾನ್ ಕಳಿಬೇಕು ಅಂತ ಆಡಿದ್ವಿ, ಅದೃಷ್ಟ ಕುಲಾಯಿಸ್ತದೆ ಅಂತ ಆಡಿದ್ವಿ, ಸೋತ್ ಬಿಟ್ವಿ. ಏನ್ ಮಾಡಕ್ಕಾಯ್ತದೆ? ಹುಷಾರ ಮತ್ತೆ ಜಾರ್ ಬಿಟ್ಯಾ? ಯಾರ್ದಿದಲ್ಲ ಇದೆಲ್ಲ ನಮ್ದೇ ಸ್ವಾಮಿ. ಎಷ್ಟ್ ಬೆಳಿತೀರ ಒಂದ್ ವರ್ಷಕ್ಕೆ? ನೀರು ನಿಡಿ ಚಂದಾಕಿದ್ರೆ 30-40 ಫಲ ಬೆಳಿತೀವಿ, ಆದ್ರೆ ನೀರೇ ಇಲ್ವಲ್ಲ 3-4 ಫಲ ಬರ್ತದೆ. ನೀರಿಲ್ವಾ? ನೀ ಸಾಲ ಕೆಲಸ ಸ್ವಾಮಿ, ಹೋದ ವರ್ಷ ತಾನೆ ಮೋಟರ್ಗೆ ಸಾಲ ತಗೊಂಡಿದ್ರಲ್ರಿ. ಅದು ಮೋಟರ್ ಕೆಲಸ ಹಾಕಾಯ್ತು ಸ್ವಾಮಿ, ಮೂರೆಲೆಗೆ ಮುಕ್ತಾಯ. ಅದು 3 ಪೈಪ್ ಗಂಗಂತವನ ಸ್ವಾಮಿ. ಸರಿ ತಗೊಂಡ್ ಸಾಲ ಯಾವತ್ತು ತೀರಿಸ್ತೀರಾ? ತಕ್ಷಣ ತೀರ್ಸ್ಬಿಡ್ತೀವಿ ಸ್ವಾಮಿ, ನೀವ್ ಇನ್ನೊಂದ್ ಲೋನ್ ಕೊಟ್ಬಿಡಿ. ಸರಿ, ಹಿಂದೆ ತಗೊಂಡಿದ್ ಲೋನ್ ಏನಕ್ಕೆ? ಹಿಂದೆ ಲೋನ್ ತೀರ್ಸಕ್ಕೆ. ಈ ಊರಲ್ಲಿರೋ ರೊಬ್ಬೊಬ್ರು ವೀರಪ್ಪನ್ಗಳೇ, ಬಡ್ಡೆ ತಗೋಕ್ ಮೀಸೆ ಗನ್ ಎರಡು ಇಲ್ಲ, ಬೆಂಗೆ ಐತಲ್ಲ ಸ್ವಾಮಿ. ನೋಡಿ, ಆದಷ್ಟು ಬೇಗ ತಗೊಂಡ್ರಿ ಲೋನ್ ತೀರ್ಸ್ಕೊಂಡ್ಬಿಡಿ, ಎಲ್ಲ ನಿಮ್ ಅನುಕೂಲಕ್ಕೆ. ಓಕೆ ಆಯ್ತು ಸ್ವಾಮಿ. ಬರ್ಲ ಆಯ್ತು ಸ್ವಾಮಿ. ಸ್ವಾಮಿ ನಾಳೆ ಬ್ಯಾಂಕಿಗೆ ಬರೋದಾ? ಏನಕ್ಕೆ? ಇನ್ನೊಂದ್ ಲೋನ್ಗೆ ನಡೆಯ. ಏಯ್ ಮನೆ ತಂದ್ಬಿಡ, ಅದನ್ನೆಲ್ಲ ಎಲ್ಲ ತಗೊಳಕ್ಕೆ ನೋಡ್ರ. ನುಗ್ಗೆಕಾಯಿ ನಿನಗೆ ಎಲ್ಲ ತಗೊಂಡೋಗಿ ಕೊಟ್ ಬನ್ನಿ, ಮತ್ತೆ ಬನ್ನಿ, ಇನ್ನು ಕೊಡ್ತೀನಿ. ಹೋಗಿ ಹೋಗಿ ಬನ್ನಿ. ಇದೆಲ್ಲ ಯಾಕೆ? ಇರ್ಲಿ ಬಿಡಿ, ಇದೆಲ್ಲ ಲಂಚ. ರಾಜೇಶ್ ಅವರೇ, ತಾವು ಸ್ವಲ್ಪ ಅರ್ಥ ಆಯ್ತು. ಈ ಕುರಿಲ್ಲ ನಾನ್ ತಗೊಳ್ಳ. ಇದು ಗಂಡಸ್ರ ಹಾಕೊಳ್ಳೋದು, ನಿಮ್ಮೆಲ್ಲ ಚೆನ್ನಾಗಿ ಕಾಣಲ್ಲ. ಬಾಬಾ ಚೆನ್ನಾಗಿರೋರು ಏನ್ ಹಾಕೊಂಡ್ರು ಚೆನ್ನಾಗಿರುತ್ತೆ, ಕೊಡಿಲಿ ನೀವು ತಗೊಳ್ಳಿ. ಹಾ ಹಾಕೊಳ್ಳಿ ಹಾಕೊಳ್ಳಿ. ಸೂಪರ್ ಫ್ಯಾಂಟಾಸ್ಟಿಕ್, ಚೆನ್ನಾಗಿದೆ ಅಂತ ನಿಮ್ ಫ್ರೆಂಡ್ ಹೇಳ್ತಿದ್ದಾರೆ, ತಗೊಳ್ಳ. ಅಯ್ಯೋ ನೀವು ಬೇರೆ, ಈಗ ತಾನೆ ಅವ್ನು ನಿಮ್ಗೆ ಹೇಳಿಲ್ವಾ ನೀವು ನಮ್ಮ ಮನೇಲಿ ಒಬ್ರು ಅಂತ, ಹಂಗಂದ್ಮೇಲೆ ಸಂಕೋಚ ಯಾಕೆ? ಟೇಕ್ ಇಟ್ ಟೇಕ್ ಇಟ್. ಥ್ಯಾಂಕ್ ಯು. ಟೇಕ್ ಇಟ್. ಆಯ್ತು ಓಕೆ ಬಾಯ್. ಹೆಂಗೆ ಮೇಲ್ ನೋಡು. ನಾಲ್ಗೆ ಕ್ಲೀನ್ ಮಾಡ್ತಿದ್ಯೋ ಕಿದ್ ಬಿಸಾಕ್ತಿದ್ಯೋ? ಏಯ್ ನನ್ ಬ್ರಷ್ ಅಲ್ಲಿ ಉಜ್ಜಿಲ್ಲ ತಾನೆ, ನಿನ್ ಬ್ರಷ್ ಅಲ್ಲಿ ಕಕ್ಕ. ಹಾ ನಾನ್ ನಿನ್ ಬಹಳ ದಿವಸದಿಂದ ಒಂದ್ ಪ್ರಶ್ನೆ ಕೇಳ್ಬೇಕು ಅಂತಿದ್ದೆ. ಏನಿಲ್ಲ, ನಾನು ಯಾವಾಗ್ಲೂ ಪ್ರೀತಿಯಿಂದ ಕಾಕಾಕ ಕಾಕಾಕ ಅಂತ ಕರಿತೀಯಲ್ಲ, ಹಂಗಂದ್ರೆ ಏನ್ ಬಾವ? ಅದು ಕಕ್ಕ ಅಲ್ಲ ಮರಿ, ಖ ಖ ಖ. ಒಂದು ಖ, ಎರಡು ಖ, ಮೂರ್ಖ. ಮೂರ್ಖ, ದಿಸ್ ಇಸ್ ಟೂ ಬ್ಯಾಡ್ ಬಾವಾ, ಟೂ ಬ್ಯಾಡ್. ಎಣ್ಣೆ ಕಡ್ಲೆ ಹಿಟ್ಟು ನಿಮಗೋಸ್ಕರ. ಬಾವಾ ಅಲ್ಲೋ ಜೋದು ಇದ್ರಲ್ಲಿ. ಸಾರಿ. ಏನಿವತ್ತು ಸಾರಿಗೆ ಓವರ್ ಆಗಿ ಕಾವೇರಿ ದರ್ಶನ ಆದಾಗಿದೆ. ಬರ್ತಾ ಇದೆ. ಏನ್ ಬರ್ತಾ ಇದೆ? ಬರ್ತಾ ಇದೆ ಒಂದ್ ಸ್ಪೆಷಲ್ ಐಟಮ್ ಬರ್ತಾ ಇದೆ. ನಾವು ಎಲ್ಲಿಂದ ಬರ್ಬೇಕು? ಎದುರು ಮನೆ ಹುಡುಗಿ ತರ್ತಾ ಇದೆ. ಜೈ ಪಾತಾಳ ಬೈರಿವಿ, ಜೈ ಪಾತಾಳ ಬೈರಿವಿ. ಹಾ ಹಾ ಬಂದೇ ಬಿಡ್ತು. ಹಲೋ, ಏನಿದು? ಹೊಂದನೇ ಸೊಪ್ಪಿನ ಪಲ್ಯ. ವಾವ್ ಟ್ರೈ. ನಿಮಗಲ್ಲ, ನನ್ ಫೇವರೇಟ್. ಫಸ್ಟ್ ಕ್ಲಾಸ್. ನೀರು ಕುಡಿರಿ. ಥ್ಯಾಂಕ್ ಯು. ಯಾರೋ ಯಾರೋ ಒಂದು ಬೈತಿರ್ಬೇಕು. ಇನ್ಯಾರು? ನಾನೇ. ಯಾಕಪ್ಪ? ತಂದಿರೋ ಪಲ್ಯನೆಲ್ಲ ಒಬ್ಬನೇ ಹಾಕೊಂಡ್ರೆ ಬೈದೇನ್ ಮುದ್ದಾಡ್ತಾರ ನಿನ್ನ? ಹ್ಮ್ 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 ಹ್ಮ್
ಈ ನನ್ನಾರ ಬೈಕೊಂತ ಇದಾರಲ್ಲ ನಾನಲ್ಲಪ್ಪ ಇವ್ರಿರ್ಬೇಕು ನಾನು ಏನ್ ಸ್ಪೆಷಲ್ ಅಪ್ಪ ಅಲ್ಲಿ ಬಾರ್ ತಂದಿದ್ದಾರೆ ನೀನೇ ಬೈದ್ ಬಿಟ್ರೆ ಬೈದು ಮುದ್ದಾಡ್ತಾರ ಬಾ ಗಾಳಿಪಟ ಕಮಿಂಗ್ಸ್ ಬೆಳಗ್ಗೆ ಪೋಸ್ಟ್ಮ್ಯಾನ್ ಕೊಟ್ಟು ಹೋದ ನೀವಾಗ್ಲೂ ಬ್ಯಾಂಕ್ ಹೊರಟೋಗಿದ್ರಿ ಥ್ಯಾಂಕ್ಸ್ ಕವರ್ ಮೇಲೆ ಫೋಟೋಸ್ ಅಂತ ಬರ್ತಿದೆ ಅಬ್ಬೋ ಬ್ಯಾಂಕ್ ಬಿಲ್ಡಿಂಗ್ ಫೋಟೋಸ್ ಏನು ಬಿಲ್ಡಿಂಗ್ ಎಲ್ಲ ಎಂತದೇ ಇಲ್ಲ ಎಲ್ಲ ಹುಡುಗಿರ್ ಫೋಟೋಸ್ ನೋಡಿ ಇವರಮ್ಮನಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ ದಿವಸ ದೇವಸ್ಥಾನದ ಹತ್ರ ಮಾರ್ಕೆಟ್ ಹತ್ರ ಎಲ್ಲೆಲ್ಲಿ ಹುಡುಗಿರ್ತಾರೋ ಅಲ್ಲೆಲ್ಲ ನಿಂತ್ಕೊಂಡು ಅವ್ರನ್ನ ಎನ್ಕ್ವೈರಿ ಮಾಡ್ತಾರೆ ಆಮೇಲೆ ಅವ್ರ ಹತ್ರ ಫೋಟೋಸ್ ಇಸ್ಕೊಂಡು ಇವನ್ ಕಳಿಸ್ತಾರೆ ಪಾಪ ಇವನಿಗೆ ಮಾತ್ರ ಇದುವರೆಗೂ ಯಾವ ಹುಡುಗಿನೂ ಇಷ್ಟ ಆಗಿದೆ ಆತರ ಫೋಟೋಸ್ ಇದ್ರಲ್ಲಿ ಯಾವ್ದಿಲ್ಲ ಯಾಕೋ ಇಲ್ಲ ನೋಡಿ ಇದ್ರಲ್ಲಿರೋದೆಲ್ಲ ಬರೀ ಹುಡುಗಿರ್ ಫೋಟೋಸ್ ಯಾಕೋ ಕಲ್ ತುಳಿತಾ ಇದೆಯಾ ಅವ್ರಿಗೆ ಗೊತ್ತಾಗ್ಬಾರ್ದು ಅಂತಾನ ನೋಡಿ ನೀವೇ ಇದ್ರಲ್ಲಿ ಒಂದು ಒಳ್ಳೆ ಹುಡುಗಿ ಫೋಟೋ ಸೆಲೆಕ್ಟ್ ಮಾಡಿ ಬೇಗ ಇವನಿಗೆ ಒಂದು ಮದುವೆ ಮಾಡ್ಬಿಡೋಣ ನಾಳೆಯಿಂದ ನಿಮ್ಗೆ ರಂಗೋಲಿ ಹಾಕೋ ಕಷ್ಟನೂ ತಪ್ಪುತ್ತೆ ಬಾಯಾ ಬಾಯ್ ಬಾಯ್ ಅವ್ರು ಫೋಟೋ ತೋರಿಸಿದ ಅಗತ್ಯ ಏನಿತ್ತು ನಿಮ್ಗೆ ಹೇ ತೋರ್ಸವ್ರೇನ ತಪ್ಪು ಅಷ್ಟಕ್ಕೂ ಮೇಘಮಾಲೆಯನ್ನು ಹೊರಗೆ ನೋಡ ಹಲೋ ಯಾಕೆ ಇಷ್ಟೊಂದು ಟೆನ್ಷನ್ ಆಯ್ತೀಯ ಫೋಟೋಸ್ ನೋಡು ಇದು ಯಾವ್ದು ನನಗೆ ಇಷ್ಟ ಇಲ್ಲ ಮೊದ್ಲು ಫೋಟೋಸ್ ನೋಡ್ಬಿಟ್ಟು ಇಷ್ಟ ಇಲ್ಲ ಅಂತ ಹೇಳ್ತಿದ್ದೆ ಈಗ ನೋಡೇನೋ ಇಷ್ಟ ಇಲ್ಲ ಅಂತ ಹೇಳ್ತಾ ಇದೀಯ ಅಂದ್ರೆ ನಿನಗೆ ಇಷ್ಟ ಆಗಿರೋ ಮ್ಯಾಟರ್ ಬೇರೆ ಏನೋ ಇದೆ ಅಂತ ಆಯ್ತು ನಿನಗೆ ಇಷ್ಟ ಆಗಿರೋ ಮ್ಯಾಟರ್ ಏನೋ ತಾನೇ ಇಲ್ಲ ಗೋಡೆ ಮೇಲಿರೋ ಗಾಳಿಪಟ ಹೃದಯದೊಳಗೂ ಇದೆ ಇನ್ನು ಯಾಕೆ ಯೋಚನೆ ಮಾಡ್ತೀಯ ಇಷ್ಟು ದಿನಕ್ಕೆ ನೀನು ಇಷ್ಟಪಟ್ಟು ಹುಡುಗಿ ಸಿಕ್ಕಾಯ್ತು ತಕ್ಷಣನೇ ಅಪ್ಪ ಅಮ್ಮನಿಗೊಂದು ಲೆಟರ್ ಬರೆದ್ಬಿಡೋಣ ಅಮ್ಮನ ಏನು ಬರೆಯೋದು ಕುಲ ಗೋತ್ರ ಜಾತಿ ಏನು ಗೊತ್ತಿಲ್ಲ ಮೇಘಮಾಲ ನಿನಗೆ ಹಿಡಿಸಿದಾಳಲ್ವಾ ಮ್ಯಾಟ್ರಿಂದ ನನಗೆ ಬಿಡು ಬೆಳಗ್ಗೆ ಆಗ್ತಿದ್ದಂಗೆ ಅವಳು ಕುಲ ಗೋತ್ರ ಅವಳ ತಾತ ಮುತ್ತಾತನ ಚರಿತ್ರನೇ ಎತ್ಕೊಂಡ್ ಬಂದ್ಬಿಡ್ತೀನಿ ಎಲ್ಲ ಡೀಟೇಲ್ಸ್ ಬೇಕು ಕಳ್ಳನು ನಡೆಯೋದು ಯಾರು ಪ್ಲಾನ್ ಮಾಡ್ಬೇಕು ಹುಡುಗಿ ಬೈಲಿ ಬಾ ಏನ್ ಪಟ್ಟಿ ನಿನ್ನ ಹೆಸರು ಸರಸ್ವತಿ ಸರಸ್ವತಿ ವೆರಿ ಗುಡ್ ನೇಮ್ ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ ಎಂಟನೇ ಕ್ಲಾಸ್ ಓಹೋ ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀನು ಎಂಟನೇ ಕ್ಲಾಸ್ ಓದ್ತಾ ಇದೀಯಾ ಅಂದ್ಮೇಲೆ ನೀನು ಬಾಳ ಪ್ರತಿಭೆನೆ ಆಗಿರ್ಬೇಕು ಸರಿ ಪಟ್ಟಿ ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ ನನಗೆ ಉತ್ತರ ಹೇಳ್ತೀಯಾ ಕೇಳಿ ಅಲ್ಲಿ ಎದುರು ಮನೇಲಿ ಒಂದು ಅಕ್ಕ ಇದಾರಲ್ಲ ಮೇಘಮಾಲಕ್ಕ ನನ್ನ ಫ್ರೆಂಡೇ ಇನ್ನೂ ಒಳ್ಳೇದಾಯ್ತು ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ಬೋದು ಆ ನಿಮ್ಮ ಮೇಘಮಾಲಕ್ಕಂದು ಯಾವ ಕ್ಯಾಸ್ಟು ಅಂದ್ರೆ ಜಾತಿ ಯಾವ ಜಾತಿ ಒಂದ್ ನಿಮಿಷ ಹಿಡ್ಕೊಳ್ಳಿ ಜಾತಿ ಹೀನನ ಮನೆಯ ಜ್ಯೋತಿ ತಾ ಹೀನವೇ ಜಾತಿ ವಿಜಾತಿ ಏನ ಬೇಡ ದೇವನಲ್ಲಿ ದಾತನೇ ಜಾತ ಸರ್ವಜ್ಞ ಸ್ಕೂಲ್ ಟೈಮ್ ಆಗ್ಲಿಲ್ವಾ ಟೈಮ್ ಆಯ್ತು ಮತ್ತೆ ಹರ್ಕತ್ ಹೊಡಿತಾ ಇದ್ಯಾ ಬಂದ್ಬಿಟ್ಟು ದೊಡ್ಡದಾಗಿ ಜೂನಿಯರ್ ಸರ್ವಜ್ಞೆ ಚಿಕ್ಕ ಹುಡುಗರು ಸರಿ ಇಲ್ಲ ಈ ಊರು ಯಾರಾದ್ರೂ ಬುದ್ಧಿವಂತ ನಡೀಬೇಕಲ್ಲ ಲೋ ನಾರಾಯಣ ಏನ್ಲ ಎರಡು ದಿನದಿಂದ ಕಣ್ಣಿಗೆ ಕಾಣ್ಲಿಲ್ಲ ಎಲ್ಲ ಉಂಟಾಗಿದ್ದು ಅದು ನಮ್ಮ ಹೆಂಗಸ್ತನ್ನ ಅವ್ರ ತವ್ರ ಮನೆಗೆ ಬಿಟ್ಟು ಬರಕ್ ಹೋಗಿದೆ ಕಣ್ಲ ಸರಿ ಹೋಗೋದೋಗಿದ್ದೇ ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬಾರ್ದ ಅದು ಹಂಗಲ್ಲ ಅಲ್ಲ ಏನ್ ಬಂತು ಬೆಲ್ಲ ನಿನ್ನೆ ನಮ್ಮ ಅತ್ತೆ ಮನೆಯಿಂದ ಕೋಳಿ ಸಾರು ಒಬ್ಬಿಟ್ಟು ವಡೆ ಎಲ್ಲ ಕಳ್ಸಿಕೊಟ್ಟಿದ್ರು ಒಂದ್ ತುತ್ತು ಬಾಯಿಗಳಿರ್ಲಿಲ್ಲ ಕಣ್ಲ ಯಾಕೋ ಯಾಕೆ ಅಂತ ಕೇಳ್ತಿಯಲ್ಲ ನಾನ್ ಯಾವತ್ತಾರ ನಿನ್ ಬಿಟ್ಬಿಟ್ಟು ಏನಾರ ತಿಂದಿವ್ನ ಗೋವಿಂದ ದೇವ್ರ ಸತ್ವಾಲು ಹೇಳ್ತೀನಿ ನಿನ್ನೆ ನಮ್ಮತ್ತೆ ಮನೇಲೂ ಕೋಳಿ ಕೂದಲು ಸಾರ್ ಮಾಡಿದ್ರು ಒಬ್ಬಟ್ಟು ಒಡ ಮಾಡಿದ್ರು ನಮಗೂ ಒಂದ್ ತುತ್ತು ಬಾಯಿಗಳಿಲ್ಲ ಅಂತೀನಿ ಲೋ ನಾರಾಯಣ ಇದೆಲ್ಲ ನಿನ್ ಪ್ರೀತಿ ವಿಶ್ವಾಸ ಕಣ್ಲ ಗೋವಿಂದ ನಾವ್ ಯಾವತ್ತೂ ವೆರಿ ಗುಡ್ ಈ ಪೆಕ್ಕರ್ ನನ್ ಮಕ್ಕಳನ್ನ ಕೇಳಿದ್ರೆ ಗೊತ್ತಾಗತ್ತೆ ಎಲ್ಲ ಅದದಿಯ ಎಷ್ಟ್ ಹೇಳಿದ್ರು ಅಷ್ಟೀಯ ನಮಸ್ಕಾರ ನಮಸ್ಕಾರ ಸ್ವಾಮಿ ಏನಿಲ್ಲ ನಿಮ್ಮಿಂದ ಒಂದ್ ಸಣ್ಣ ಕೆಲಸ ಆಗ್ಬೇಕಾಗಿತ್ತು ಮಾಡ್ಕೊಳ್ಳಿ ನಿಮ್ಮೂರಲ್ಲಿ ರಾಮಸ್ವಾಮಿ ಅಂತಿದಾರಲ್ಲ ಅದೇ ನಿಮ್ಮನೆ ಎದುರುಗಡೆ ಅವರಲ್ಲ ಅವರೇ ತಾನೆ ಕರೆಕ್ಟ್ ಕರೆಕ್ಟ್ ಅವ್ರ ಕಂಡ್ರೆ ನಿಮ್ಮೂರಲ್ಲಿ ಬಹಳ ಮರ್ಯಾದೆ ಕೊಡ್ತಾರ ಹೌದು ಅವ್ರದ್ ಯಾವ ಜಾತಿ ನಮ್ ಜಾತಿ ಈ ಊರಲ್ಲಿ ನಮ್ ಜಾತಿ ಅವ್ರು ಎದ್ದು ನಡ್ಕ ಬರ್ತಾ ಇದ್ರೆ ಬೇರೆ ಜಾತಿ ಅವ್ರು ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ ಸ್ವಾಮಿ ಅಯ್ಯೋ ದೊರಿದ್ರು ಬೇರೆಯವ್ರ ಎದುರುಗಡೆ ನಮ್ ಜಾತಿಯವ್ರ ಬಗ್ಗೆ ಅವಮಾನ ಮಾಡ್ತೀಯಲ್ಲ ಸ್ವಾಮಿ
ಈ ಊರಲ್ಲಿ ನಮ್ ಜಾತಿಯವರು ದೊಡ್ಡ ದೊಡ್ಡ ಜನ ಅವ್ರೆ. ಈ ಊರ ಮೇಲೆ ನಮ್ ಜಾತಿಯವನು ಸ್ವಾಮಿ, ಈ ಊರ ಮೇಲೆ ಇವ್ರ ಜಾತಿಯವನೇ. ಆದ್ರೆ ಆ ಎಮ್ ಎಲ್ ಎನ ಗೆಲ್ಲಿಸ್ದವ್ರು ಯಾರು? ನಮ್ ಜಾತಿಯವ್ರ ಸ್ವಾಮಿ, ನಮ್ ಜಾತಿಯವರು. ನಿಮ್ ಜಾತಿಯವ್ರು ಓಟ್ ಹಾಕ ಚಂದ ನಮ್ಗೆ ಗೊತ್ತಿಲ್ವಾ? ಗುರ್ತು ಗುರ್ತು ಮಧ್ಯೆ ಓದ್ಬಿಟ್ಟು ಎಲ್ಲ ಓಟು ಕ್ಯಾನ್ಸಲ್ ಆಗೋಯ್ತು. ನಿಮ್ ಜಾತಿಯವರು ಓಟ್ ಹಾಕಕ್ಕೂ ಬರದೇ ಇರೋ ಏತ್ಲಾಂಡಿಗಳು. ಏನಂದ್ರೆ ನಮ್ ಜಾತಿಯವ್ರನ್ನ ಏತ್ಲಾಂಡಿಗಳು ಅಂತ ಬೈತಾನೆ? ಅಲ್ಲಪ್ಪ ನನ್ ಮಾತು ಕೇಳು. ಇವನು ನಮ್ ಜಾತಿಯವ್ರನ್ನ ಬಾಯಿಗೆ ಬಂದಂಗ್ ಬೈತಾವ್ನೆ. ಬಾಯಿಗೆ ಬಂದಂಗ್ ಬೈತಿದ್ಕಲ್ಲ, ಎಲ್ಲ ಕಿತ್ತಿದ್ಯಾ? ನಾನ ನಿನ್ನ ಕತ್ತರ್ ಸಾಕ್ಬಿಟ್ಟಿ, ನನ್ ಮಗನೇ ಕತ್ತರ್ ಸಾಕ್ಬಿಟ್ಟಿಯಾ? ಕತ್ತರ್ ಸಾಕ್ಬಿಟ್ಟು ಸುಮ್ಮನೆ ಕುತ್ಕೊಳಕ್ಕೆ ನಮ್ ಜಾತಿಯವ್ರ ಕೈಯಲ್ಲಿ ಬಳೆ ತೊಳ್ಕೊಂಡಿದ್ದಾರಾ? ಜಾತಿಯವ್ರಲ್ಲ ಬಂದ್ರಲ್ಲ, ನನ್ ಮಗನ ಕತ್ತರ್ ಸಾಕ ಬಂದ್ರಲ್ಲ, ನಮ್ ಜಾತಿಯವ್ರೆಲ್ಲ ಬಂದ್ರಲ್ಲ, ಈ ನನ್ ಮಗನ ಹೆಂಗಸ್ರು ಸ್ನಾನ ಮಾಡ್ತಿರುವಾಗ ಕೋಣ ಬಿಟ್ಕೊಂಡು ನೋಡ್ತಾ ಇದ್ನಲ್ಲ, ಕಣ್ಣೆ ಕಿತ್ ಬಿಡ್ಬೇಕು. ಏನ್ ಹೆಂಗಸ್ರು, ಏನು ಹೆಣ್ಣನ್ನ ಕರುಣ ಧರಿತ್ರಿ ಅಂತಾರೆ, ಆದ್ರೆ ಇಲ್ಲಿರೋರಿಗೆ ಕರುಣೆ ಅನ್ನೋದೇ ಇಲ್ಲ. ಇವ್ರನ್ನೆಲ್ಲ ತಾಲಿಬಾನ್ ಕಳ್ಸ್ಬಿಡ್ಬೇಕು. ಇವನ್ ಮಕ ನೋಡು, ಒಳ್ಳೆ ಸತ್ ಕೋಳಿದಂಗ ಅವನೇ. ಛೇ, ಕರ್ನಾಟಕದಲ್ಲಿ ಅಣ್ಣವ್ರ ಮಕ್ಕ ಬಿಟ್ರೆ ನೆಕ್ಸ್ಟ್ ನನ್ನ ಮಕ್ಕನೇ ಚೆನ್ನಾಗಿರೋದು. ಯಾಕೆ ನನ್ನ ಮಕ್ಕಳು ಯಾರಿಗೂ ಅರ್ಥ ಆಗ್ತಾ ಇಲ್ಲ? ಆಲ್ ಅನ್ಎಜುಕೇಟೆಡ್ ಫೆಲೋಸ್. ಸದ್ದು ಸದ್ದು ನೋಡ್ರಪ್ಪ, ತಲತಲಾಂತರದಿಂದ ಒಗ್ಗಟ್ಟಾಗಿ ಒಂದ್ ತಾಯಿ ಮಕ್ಕಳಂಗ್ ಬಾಳ್ತಿದ್ದ ನಮ್ಮ ಊರ್ನಾಗೆ ಜಾತಿ ದ್ವೇಷ ತಂದ್ ಮಡ್ಗವನೇ ಈ ಪಾಪಿಷ್ಟ. ಕೊನೆಗೆ ನಮ್ ಬ್ಯಾಂಕ್ ಮ್ಯಾನೇಜರ್ ನೇ ಪಂಚಾಯತಿಗೆ ತಂದು ನಿಲ್ಸ್ಬಿಟ್ಟ. ನಿಂತಿರೋದ್ ನಮ್ ಭಾವ ತಾನೆ, ಈ ನನ್ ಮಕ್ಳ ಗಂಟೆ ನೋಡ್ಬೇಕು. ಎಕ್ಸ್ಕ್ಯೂಸ್ ಮೀ, ವಾಂತಿ ಬರೋ ತರ ಇದೆ, ಒಂದ್ ಸೋಡಾ ಸಿಗುತ್ತಾ? ಓ, ಇದಕ್ಕೆ ನಾದೇ ವಾಸಿ ಮೇಲೆತ್ತಿ. ನೋಡಿ, ಏನೋ ತಿಳಿದೆ ತಪ್ಪಾಗ್ಬಿಟ್ಟ, ಇದೊಂದ್ಸಲ ಕ್ಷಮಿಸ್ಬಿಡಿ. ನಮ್ ಬ್ಯಾಂಕ್ ಮ್ಯಾನೇಜರು ತುಂಬಾ ಒಳ್ಳೆ ಮನ್ಸ, ನಮ್ಮೂರ್ಗೂ ಬೇಕಾದಂಗ್ ಸಹಾಯ ಮಾಡವ್ರೆ. ಅವ್ರ ಮಾತಿಗೆ ಬೆಲೆ ಕೊಟ್ಟು ಬಿಟ್ಬಿಡವ. ನೀವೆಲ್ಲ ಏನಂತೀರಪ್ಪ? ಕೆಳಗಿಳಿಸಿ ಅವನ್ನ, ಕೆಳಗಿಳಿಸಿ ಕೆಳಗಿಳಿಸಿ ಮೆಲ್ಗಿಳಿಸ್ರಪ್ಪ. ಈ ತಲೆಯಿಂದ ಇನ್ನು ಏನನ್ನು ಕಂಡಿಡಬೇಕಾಗಿದೆ? ಮೆತ್ತಿ ಮೆತ್ತಿ ತಲೆ ಜಪ. ತುಂಬಾ ಥ್ಯಾಂಕ್ಸ್. ನಮ್ಮ ಊರವರು ತುಂಬಾ ವರ್ಲ್ಡ್ ಜನ, ದಯವಿಟ್ಟು ತಪ್ಪಿಲ್ಲ. ತೆಗಿಲ್ಲ ನನ್ನ ಮಕ್ಕಳ, ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಮಸ್ಕೋಡೆ ಕೊಡ್ತಾ ಇದ್ದೀರಾ. ನನ್ನ ಮೈ ಮುಟ್ಟೋ ಯೋಗ್ಯತೆ ನಿಮಗಿಲ್ಲ. ಬಾವ, ಈ ಘೋರ ಘಟನೆ ಹಿಂದಿನ ಸೂತ್ರಧಾರ ನೀನೆ ಅಂತ ಗೊತ್ತಾದ್ರೆ ಏನಾಗುತ್ತೆ ಬಾವ? ನೋಡಿ, ಮತ್ತೆ ಒಂದ್ ಜಾತಿ ಬಗ್ಗೆ ಮಾತಾಡ್ತೀನಿ. ನನ್ನ ಮಕ್ಕಳು ಕೊಚ್ಚ ಹಾಕ್ಬಿಡ್ತಾರೆ. ಏನ್ ಬಾವ, ನೀನು ತಮಾಷೆ ಮಾಡ ಕೊಟ್ಟ ಟೈಮ್ ಇಲ್ವಾ? ಬಾಬಾ, ಇದೇನ್ ಮನೆ ಮುಂದೆ ಇಷ್ಟೊಂದು ದೀಪಗಳು ಉರಿತಾ ಇದಾವೆ? ನೀನ್ ಕಟ್ಟಾಕಿ ಹೊಡೆದ ಶುಭ ಸಂದರ್ಭನ ಊರವರೆಲ್ಲ ದೀಪಾವಳಿಯಾಗಿ ಆಚರಿಸಿದಾರೆ. ಏನೋ ಹಂಗಂತೀಯ? ಓಹೋ, ಈಗ ಗೊತ್ತಾಯ್ತು, ಇದು ಕಾರ್ತಿಕ ದೀಪದ ವಿಶೇಷ ಕಾರ್ಯಕ್ರಮ. ಯಾಕೆ ನೋಡ್ತಿದ್ದೀರಾ? ದೀಪ ಹಚ್ಚೋದು ಯಾವತ್ತೂ ನೋಡೇ ಇಲ್ವಾ? ಹಚ್ಚೋದೆಲ್ಲ ನೋಡಿದೀವಿ, ಆದ್ರೆ ಬೀಗ ಹಾಕಿರೋ ಮನೆಯೊಳಗೆ ಬಂದು ಇದೆಲ್ಲ ಮಾಡ್ತಾ ಇರ್ತಿರಲ್ಲ, ಅದು ಯಾಕೆ ಅಂತ ಯೋಚನೆ ಮಾಡ್ತಿದೀವಿ. ನೋಡ್ರೆ, ನನಗೆ ಸಿನಿಮಾದಲ್ಲಿ ಸಸ್ಪೆನ್ಸ್ ಅಂದ್ರೆ ಭಯ, ಇನ್ನು ನಿಜ ಜೀವನದಲ್ಲಿ ಸಸ್ಪೆನ್ಸ್ ಮಾಡಬೇಡಿ. ನಿಮ್ಮ ಹತ್ರ ಮಾಸ್ಟರ್ ಕೇ ಏನಾರು ಇದೆಯಾ? ಆ ತರ ಏನಾರು ಇದ್ರೆ ದಯವಿಟ್ಟು ಕೊಟ್ಬಿಡಿ, ಅವನು ಟೆನ್ಷನ್ ಹೆಚ್ಚಿಗೆ ಆದ್ರೆ ಪಕ್ಕದಲ್ಲಿ ಇರೋನ ಕಚ್ಚಿಬಿಡ್ತಾನೆ. ಇಂತ ಮಾಸ್ಟರ್ ಕೀಗಳು ನಮ್ಮ ಅಕ್ಕನ ಹತ್ರ ಎಷ್ಟೊಂದಿದೆ. ಬನ್ನಿ ಬನ್ನಿ, ಹೋಗೋಣ ಬನ್ನಿ. ಪಾಯ್ಸ ಕುಡಿತೀರಾ? ಏನ್ ಪಾಯ್ಸ? ಪಾಯ್ಸ ಬಾಬಾ, ಅದೇ ಹಾಲು ಸಕ್ಕರೆ ಉಪ್ಪು ಹುಣಸೆಣ್ಣು ಗರಂ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ ಅದು. ಅದು ಪಾಯ್ಸ ಆಗಲ್ಲ, ಪಾಯ್ಸನ್ ಆಗುತ್ತೆ. ನೀ ತಗೊಂಡು. ಓ ಛೇ, ನಾನೊಬ್ಬ ಮುಟ್ಟಾಳ. ಇದ್ದಕ್ಕಿದ್ದಂಗೆ ಯಾರೋದು ಆಗೋಯ್ತಲ್ಲ ನಿಮ್ಗೆ. ಬಾಬಾ ಸಾಕು ಜೋಕು. ಸರಿ, ಈಗ ನಾವು ತಿಳ್ಕೋಬೇಕಾದನ್ನ ಆ ಮೇಘಮಾಲನ ಕೇಳಿ ತಿಳ್ಕೊಬಿಡ್ಬೋದಲ್ಲ. ಏನು, ಅವ್ರು ಯಾವ ಕ್ಯಾಸ್ಟ್ ಅಂತಾನ? ಅಯ್ಯೋ ಬಾಬಾ, ದಯವಿಟ್ಟು ಆ ಕ್ಯಾಸ್ಟ್ ವಿಷಯ ಮಾತ್ರ ಎತ್ಬೇಡ, ನನಗೆ ಚೆಸ್ಟ್ ಪೇನ್ ಬರುತ್ತೆ. ನೋಡೋ, ಆ ವಿಷಯ ಬಿಟ್ಬಿಡೋಣ. ಈಗ ಮೇಘಮಾಲ ಪಾಯ್ಸ ತಗೊಂಡು ಬರ್ತಾರೆ. ನೀನು, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು ಅಂತಿದ್ದೀನಿ ಅಂತ ಹೇಳ. ಏನು? ಕರೆಕ್ಟ್, ಇದನ್ನೇ
ಇದನ್ನ ಅವ್ರಿಗೆ ಕೇಳ್ತಾಳೆ. ಅದಕ್ಕೆ ನೀನು ಏನಿಲ್ಲ, ನಿಮ್ದೊಂದು ಫೋಟೋ ಇದ್ರೆ ಕೊಡ್ತೀರಾ ಅಂತ ಕೇಳು. ಕರೆಕ್ಟ್, ಇದನ್ನ ಅವ್ರಿಗೆ ಕೇಳ್ತಾಳೆ. ಯಾಕೂ ಇಲ್ಲ, ಸುಮ್ಮನೆ ನೋಡ್ಬಿಟ್ಟು ಕೊಟ್ಬಿಡ್ತೀನಿ ಅಂತ ಹೇಳು. ಕೇಳಿದ್ರೆ ಹಲೋ ಬ್ರದರ್, ಒಂದು ಹುಡುಗಿ ಒಂದು ಹುಡುಗನ ಜೊತೆ ಎಷ್ಟೇ ದಿವಸ ಫ್ರೆಂಡ್ಶಿಪ್ ಮಾಡಿದ್ರು ಕೂಡ ಫೋಟೋಸ್ ಅವನಿಗೆ ಕೊಡೋದಿಲ್ಲ. ಹಂಗೂ ಒಂದು ವೇಳೆ ಅವನು ಫೋಟೋಸ್ ಕೊಟ್ಲು ಅಂದ್ರೆ ಅವಳ ಹೃದಯದಲ್ಲಿ ಅವನಿದಾನೆ ಅಂತ ಅರ್ಥ. ಈಗ ಮೇಘಮಾಲಾ ನಿನಗೆ ಫೋಟೋಸ್ ಕೊಟ್ಲು ಅನ್ಕೋ ಅಂತೆ, ಈ ಜಾತಿ ಪಾತಿ ಕ್ಯಾಸ್ಟ್ ಗೀಸ್ಟ್ ಎಲ್ಲ ಸೈಡ್ ಬಿಸಾಕಿ ಒಂದೇ ಸಲ ಡೈರೆಕ್ಟ್ ಆಗಿ ಮ್ಯಾರೇಜು, ಪಿ 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 ಡುಮ್ 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 ಫಸ್ಟ್ ಐಟು ಹನಿಮೂನು. ಅಯ್ಯೋ ಅಯ್ಯೋ ಬಾವಾ 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 ಮದುವೆ ಅಂತ ಕಮೆಂಟ್ಸ್ ಕಮೆಂಟ್ಸ್ ಇದೆ ಒಳ್ಳೆ ಚಾನ್ಸು, ಸುಮ್ಮನೆ ಹಾಕೊಂಡು ಯಾವ ಕ್ಯಾಸ್ಟ್ ಅಂತ. ಅಯ್ಯೋ ಫೋಟೋ ಫೋಟೋ. ನಿಮ್ಮನ್ನು ಏನು ಕೇಳಬೇಕಿತ್ತು ಕೇಳಿ. ನಿಮ್ದೊಂದು ಫೋಟೋ ಇದ್ರೆ ಕೊಡ್ತೀರಾ? ಯಾಕೆ ಸುಮ್ಮನೆ ನೋಡೋದಕ್ಕೆ? ಯಾಕೆ ಫೋಟೋ ಇಲ್ವಾ? ಇಲ್ಲ, ಬೇಕಾದ್ರೆ ತಗಿಸ್ಕೊಡ್ತೇನೆ ಕೊಡ್ತಾನೆ. ತಗೊಳ್ಳಿ ಬರ್ತೀನಿ. ಟಾಟಾ. ನೋಡಿದೆ ಬಾವಾ, ಹುಡುಗಿರು ಎಷ್ಟು ಫಾಸ್ಟ್ ಆಗಿದ್ದಾರೆ ಅಂತ. ನಾವು ಕೇಳಬೇಕಾಗಿರೋದನ್ನ ಅವರೇ ಕೇಳ್ಬಿಟ್ರು. ಹಲೋ ಮಿಸ್ ರಂಗೋಲಿ, ನೆನ್ನೆ ದೀಪ ಇವತ್ತು ರಂಗೋಲಿನ? ಇದೇನಿದು ಕೈಯಲ್ಲಿ ಪುಸ್ತಕ ಹಾಕೊಂಡು ರಂಗೋಲಿ ಬಿಡ್ತಾ ಇದ್ದೀರಾ? ಏನ್ ಕಾಪಿ ಚಟ ತಾವು ಸ್ವಲ್ಪ ಇಷ್ಟ ಬೇಗನ? ನೆನ್ನೆ ನೀವು ನನ್ನ ಫೋಟೋಸ್ ಕೇಳಿದ್ರಲ್ಲ, ಅಯ್ಯೋ ಕೈಯಲ್ಲಿ ಬುಕ್ ಇಟ್ಕೊಂಡು ಹೇಗೆ ನೋಡ್ತೀರಾ ನೋಡಿ. ಫೋಟೋಗಳು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಫೋಟೋ ನಂದು, ಐಡಿಯಾ ನಂದು. ಸರಿ ಬಿಡು ಬೆಟ್. ನಾನು ಇದರಿಂದ ಒಂದು ಫೋಟೋ ತಗೋಬಹುದಾ? ಚಚಾ ಎಲ್ಲರೂ ಉಂಟಾ? ಸಾಧ್ಯನೇ ಇಲ್ಲ. ಏನ್ರಿ ನೀವು, ಒಂದೇನೋ ಎಲ್ಲ ನಿಮಗೆ ಅಂತ ತಂದ್ರು ತಗೊಳ್ಳಿ. ಹೌದು, ಟೋಟಲ್ ವರ್ಲ್ಡ್ ನೆಗೆಟಿವ್ ರೇಟ್ಸ್ ನಿಮ್. ಥ್ಯಾಂಕ್ ಯು ಅಕ್ಕ. ಅಕ್ಕ ರಂಗೋಲಿ ಎಲ್ಲ ಹಾಕಾಯ್ತು, ಆಯ್ತಾ ಬರ್ತೀನಿ. ಹೋಗಿ ಬನ್ನಿ ಬನ್ನಿ. ನೋಡಿದೆ ಬಾಬಾ, ಬರೀ ನಿನ್ ಫೋಟೋ ನೋಡಿದಕ್ಕೆ ಇಷ್ಟೊಂದು ಸಂತೋಷ ಪಟ್ಲು, ಇನ್ ನೀನೇನಾದ್ರೂ ಮದುಮಗನಾಗಿ ಅವ್ಳ ಪಕ್ಕದಲ್ಲಿ ಇರೋದನ್ನ ನೋಡಿದ್ಲು ಅಂದ್ರೆ ಆ ಸಂತೋಷ ತಡಿಲಾರ್ದೆ ಇನ್ನೇನಾಗೋಗ್ತಾಳೇನು. ಮೇಘಮಾಲಾ, ಇದೇನು ರಾಮ್ ಕೋಟಿ ಬರ್ದಂಗೆ ಐ ಲವ್ ಯು ಅಂತ ಪ್ರೇಮ್ ಕೋಟಿ ಬರ್ದಿಯಾಳೆ? ನೋಡ್ದೆ ನನ್ನ ಮಾತು ನೀನ್ ನಂಬಲಿಲ್ಲ, ಮೇಘಮಾಲಾ ನಿನ್ ಲವ್ ಮಾಡ್ತಾರೆ ಗ್ಯಾರಂಟಿ ಕಣ. ನನಗೋಸ್ಕರ ಯಾವುದೋ ದೇವತೆ ಎಲ್ಲ ಹುಟ್ಟಿರ್ತಾಳೆ ಅಂತ ಹೇಳ್ದಲ್ಲ, ಆ ದೇವತೆನೇ ಈ ಹುಡುಗಿ ಕಣ. ಕನಸುಗಳ ಒಲವಿಂದ ನನಸಾಗಿ ಕೊಡುವೆ ನನಗೆ, ನಾ ಬಯಸದ ಹಾಗೆ ಬಂತು ನನ್ನ ಬಳ ಸ್ನೇಹ, ಈ ಸ್ನೇಹವೇ ಬರೆಸುವುದೀಗ ಪ್ರೇಮದ ಬರಹ, ಈ ಉಸಿರೇ ಹಾಳೆಯು ಹೃದಯ ಬೆಲೆ ಕನಿ ಬರೆಯುವೆ ಕರೆಯೋಲೆ, ಒಲವೇ ನನ್ನೊಲವೇ ನನ್ನ ಮೇಲೆ ಎಷ್ಟೊಂದು ಒಲವೆ ನಿನಗೆ, ಒಲವಿನ ಕನಸುಗಳ ಒಲವಿಂದ ನನಸಾಗಿ ಕೊಡುವೆ ನನಗೆ. ಹಾಡಿನಂತೆ ಪಲುಕುತ್ತಿದೆ ಅವಳ
ನಿನ್ನ ಪ್ರತಿ ಹೆಜ್ಜೆ ಹಂಸದಂತೆ ಕೇಳುತ್ತಿದೆ ಅವಳಂದದ ಗೆಜ್ಜೆ ಹುಣ್ಣಿಮೆಯ ಊರು ಹೊಡೆಯೋ ಅವನ ಕಿರು ನಗೆಯು ಕತ್ತಲಿಗೂ ಕಣ್ಣು ಬರೆಯೋ ಆ ನೋಟವೇ ಕಳೆಯೋ ಸಾವಿರ ಶಿಲ್ಪದ ತಳುಕುಗಳಿಂದ ಹುಟ್ಟಿತು ಅವಳ ನಡೆ ಸಾವಿರ ಜೋಗದ ಬಳುಕುಗಳಿಂದ ಹುಟ್ಟಿತು ಅವಳ ಜಡೆ ಒಲವೇ ನನ್ನೊಲವೇ ನನ್ನ ಮೇಲೆ ಎಷ್ಟೊಂದು ಒಲವೆ ನಿನಗೆ ಒಲವಿನ ಕನಸುಗಳ ಒಲವಿರುದ ನನಸಾಗಿ ಕೊಡುವೆ ನನಗೆ ಕನಸು ಕೊಡುತ್ತಾಳೆ ಕಣ್ಣಿದುರು ನಾ ಬಂದರೆ ಸುಮ್ಮನಿರುತ್ತಾಳೆ ರೆಪ್ಪೆಗಳ ತುಟಿ ತೆರೆದು ಮುತ್ತ ನೀಡುತ್ತಾನೆ ತುಟಿಗಳ ರೆಪ್ಪೆಗಳೇ ತುಂಬಿಕೊಳ್ಳುತ್ತಾನೆ ಕಾರಣವಿಲ್ಲದೆ ಬರದು ಪ್ರೀತಿ ಒಪ್ಪಿಕೋ ಈ ಹೃದಯ ಶ್ರಾವಣ ಮಾಸಕ್ಕೂ ಮಾಗಿಯ ಕಳಿದು ಬೆಸುಗೆ ಈ ಸಮಯ ಒಲವೇ ನನ್ನೊಲವೇ ನನ್ನ ಮೇಲೆ ಎಷ್ಟೊಂದು ಒಲವೆ ನಿನಗೆ ಒಲವಿನ ಕನಸುಗಳ ಒಲವಿರುದಾರನ ಸಾಗಿ ಕೊಡುವೆ ನನಗೆ ನಾ ವಯಸ್ಸದ ಹಾಗೆ ಬಂತು ನನ್ನವಳ ಸ್ನೇಹ ಈ ಸ್ನೇಹವೇ ಭರಿಸುವುದೀಗ ಪ್ರೇಮದ ಬರಹ ಈ ಉಸಿರೇ ಕಾಳೆಯು ಹೃದಯ ಬೆಲೆ ಕನಿ ಬರೆಯುವೆ ಕರೆಯೋರೆ ಒಲವೇ ನನ್ನೊಲವೇ ನನ್ನ ಮೇಲೆ ಎಷ್ಟೊಂದು ಒಲವೆ ನಿನಗೆ ಒಲವಿನ ಕನಸುಗಳ ಒಲವಿರುದ ನನಸಾಗಿ ಕೊಡುವೆ ನನಗೆ ಅಯ್ಯೋ ಕಿರಿಚ್ ಬೇಡ್ವೋ ಅಯ್ಯೋ ಅವನಿಲ್ಲಿ ಸೀರೆ ತಗೊಂತ ಇದ್ದಾನೆ ಒಡವೆ ತಗೊಂತ ಇದ್ದಾನೆ ರಾತ್ರಿ ಹೊತ್ತು ಕಣ್ಣೋಡ್ಕೊಂಡು ನನ್ ಮೇಲೆ ಬೀಳ್ತಾ ಇದ್ದಾನೆ ಎಲ್ಲ ಒಳ್ಳೆ ವಿಷಯನೇ ಅಂದಾಗೆ ನೀವು ಅರ್ಜೆಂಟ್ ಆಗಿ ಹೊರಟ್ಬಿಡ್ಬನಿ ಮತ್ತೆ ಆ ಶಂಕರ ಅವನ್ ಮಾತ್ರ ಕರ್ಕೊಂಡ್ಬಿಡಿ ಎಷ್ಟಪ್ಪ ಇಪ್ಪತ್ತೈದು ಸರ್ ಆ ಇಪ್ಪತ್ತೈದನೇ ಹೋಗ್ ಬರಕ್ಕೆ 250 ರೂಪಾಯಿ ಆಯ್ತದೆ 25ಕ್ಕೆ ಮುಖ ನೋಡ್ತಿರ್ಲಿಲ್ಲ ಕೊಡ್ರಿ ಆಯ್ತಾಯ್ತು ಹೊಡಿಬೇಡ ತಗ ಅತ್ತೆಗೆ ಏನ್ ಹೇಳಿದೆ ಅಂದ್ರೆ ನೀನ್ ಕಿರ್ಚಿದ್ದು ಆಸ್ಟ್ರೇಲಿಯಾವರೆಗೂ ಕೇಳಿಸಿರುತ್ತೆ ನನಗೆ ಕೇಳಿಸಿರಲ್ವಾ ಸುಮ್ಮನೆ ನಡೆಯೋ ಕಾಕಾಕ ಯಾರೇ ಸೋಲ್ದ ಹೇಳ್ಕಳೆ ಕಲ್ಯಾಣು ಚೆನ್ನಾಗಿದ್ಯಪ್ಪ ಮಗ ಕಲ್ಯಾಣ ಏನೋ ಕಲ್ಯಾಣ ಏನೋ ಶಂಕರ ಬಾ ಗಾಡಿ ತಂದಿದ್ಯಾ ಕಾಣ್ತಿಲ್ವಾ ಬನ್ನಿ ನಮಸ್ಕಾರ ನಮಸ್ಕಾರ ಕಾಮಾಕ್ಷಿ ಕಲ್ಯಾಣ ಅಪ್ಪ ಅಮ್ಮ ಬಂದಿದ್ದಾರೆ ಬನ್ನಿ ಕೂತ್ಕೊಳ್ಳಿ ನಮಸ್ಕಾರ ಅಮ್ಮ ನಮಸ್ಕಾರ ಬರೋ ವಿಚಾರ ತಮ್ಮ ಮಗ ತಿಳಿಸಿದ್ರು ನಾನೇ ಬರ್ಬೇಕು ಅಂತ ಇದ್ದೆ ಅಷ್ಟೊಳಗೆ ತಾವೇ ಬಂದ್ಬಿಟ್ರಿ ಕಾಫಿ ತಗೊಂಡ್ ಬರ್ತೀನಿ ಕಾಫಿ ಅಂದ್ರೆ ನಮ್ಮ ಮೇಘಮಾಲ ಅವ್ರ ಕೈಲಿ ಕುಡಿಬೇಕು ಅವ್ರ ಕೈಯಿಂದ ಕಾಫಿ ಕುಡಿತಾ ಇದ್ರೆ ಆಕಾಶದಲ್ಲಿ ಹಂಗೆ ತೇಲ್ತಾ ತೇಲ್ತಾ ಅರ್ಥವಾಯ್ತು ಎಲ್ಲಿ ಅವ್ರು ಕಾಣ್ತಾ ಇಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಇನ್ನೇನು ಬಂದ್ಬಿಡ್ತಾಳೆ ನನ್ನ ಮಗ ಯಾವಾಗ್ಲೂ ನಿಮ್ ಬಗ್ಗೆ ಹೇಳ್ತಿರ್ತಾನೆ ಎದುರು ಮನೆಯವರು ತುಂಬಾ ಸಹಾಯ ಮಾಡ್ತಿರ್ತಾರೆ ಅಂತ ಬ್ರಹ್ಮಚಾರಿಗಳು ಅಂದ ಮೇಲೆ ಅಷ್ಟು ಸಹಾಯ ಮಾಡದೆ ಇದ್ರೆ ಹೇಗೆ ಬೇಗನೆ ಬಂದ ನಮ್ ಬಾವನ್ ತಂದೆ ತಾಯಿ ನಮಸ್ಕಾರ ನಮಸ್ಕಾರ ತಗೋ ಎಲ್ಲರಿಗೂ ಕಾಫಿ ಕೊಡು ಕೂತ್ಕೊಮ್ಮ ನಿಮಗೆ ಹ್ಯಾಗ ಮೇಘಮಾಲ ಒಬ್ಬಳೇ ಮಗಳು ನಮಗೂ ಹಾಗೆ ಕಲ್ಯಾಣ ಒಬ್ಬನೇ ಮಗ ಇನ್ನು ಇವ್ರ ವಿಷಯ ನಿಮಗ್ ಗೊತ್ತೇ ಇದೆ ಸಹವಾಸ ದೋಷ ಅನ್ನೋದೊಂದು ಬಿಟ್ರೆ
ನಿಮ್ಮ ಮಗ ಅಪರಂಜಿ ಅಂತ. ನನ್ನ ತಲೆ ಮೇಲೆ ಏನಾದ್ರು ಗುಬೆ ಕೂರಿಸಿದ್ರೆ ದೇವರಾಣಿ ನಿಮ್ಗೆ ಒಳ್ಳೆದಾಗಲ್ಲ. ನಮ್ಮ ಹುಡುಗ ಯಾವ ಹುಡುಗಿನ ತೋರಿಸಿದ್ರು ಒಪ್ತಾನೆ ಇರ್ಲಿಲ್ಲ. ಅದೇನು ನಿಮ್ಮ ಮಗನ ನೋಡಿದ ತಕ್ಷಣ ತುಂಬಾ ಇಷ್ಟಪಟ್ಬಿಟ್ಟಿದ್ದಾನೆ. ಹಾಗೆ ನಿಮ್ಮ ಮಗಳು ನಮ್ಮ ಮಗನ್ನ ಇಷ್ಟಪಡಿದಾಳೆ ಅಂತ ಗೊತ್ತಾಯ್ತು. ನಮ್ ಕಲ್ಯಾಣ್ಗೆ ಇಲ್ಲಿ ಟ್ರಾನ್ಸ್ಫರ್ ಆಗಿದ್ದೆ ಒಂದು ಯೋಗ. ಅವನಿಗೋಸ್ಕರ ಮೈಸೂರಿಂದ ಮಂಗಳೂರು ತನಕ ಎಲ್ಲಾ ಕಡೆ ಸಂಬಂಧ ಹುಡುಕಿದ್ವಿ. ಆದ್ರೆ ಅವನು ಕೈ ಹಿಡಿಯೋ ಹುಡುಗಿ ಇಲ್ಲಿದ್ದಾಳೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ. ಅಂದ್ರೆ ದೇವರು ಕುಲ ಗೋತ್ರ ಜಾತಕ ಎಲ್ಲ ಬರೆದು ಲಗ್ನ ಪತ್ರಿಕೆನೂ ಪ್ರಿಂಟ್ ಮಾಡಿ ಕಳಿಸ್ಬಿಟ್ಟಿರ್ತಾನೆ. ನಮ್ದೇನಿದ್ರು ಬರೀ ಅಡ್ರೆಸ್ ಬರೆಯೋದು ಒಂದೇ ಕೆಲಸ. ನಮ್ಮ ಮಕ್ಕಳು ಒಬ್ಬರನ್ನೊಬ್ಬರನ್ನ ಪ್ರೀತಿಸ್ತಾರೆ ಅಂತ ಗೊತ್ತಾದ ಮೇಲೆ ಅವರನ್ನ ಒಟ್ಟಾಗಿ ಸೇರಿಸೋದು ನಮ್ ಕರ್ತವ್ಯ ಅಲ್ವಾ? ಏನಾಯ್ತೆ ಈಗ ಬಂದ್ಬಿಟ್ಟೆ? ಅವರೆಲ್ಲ ಅಲ್ಲೇ ಕೂತಿದ್ದಾರೆ. ನೀನು ಅವ್ರ ಮದುವೆ ವಿಷಯ ಮಾತಾಡೋಕೆ ಬಂದಿದ್ರೆ ದಯವಿಟ್ಟು ಎದ್ದು ಹೋಗೋಕೆ ಹೇಳು. ಅಲ್ಲ ಕಣೆ. ಅಮ್ಮ ಪ್ಲೀಸ್, ನೀನ್ ಹೇಳ್ತೀಯೋ ಇಲ್ಲ ನಾನೇ ಹೇಳು. ಮೇಘ, ಇದು ತುಂಬಾ ಒಳ್ಳೆ ಸಂಬಂಧ, ಇಂಥ ಸಂಬಂಧ ಮತ್ತೆ ಸಿಕ್ಕೋದಿಲ್ಲ ಕಣೆ. ಮೇಘ, ಕ್ಷಮಿಸಿ, ನೀವು ಮದುವೆ ವಿಷಯನೇ ಮಾತಾಡಕ್ ಬಂದಿದ್ರೆ ಈಗಲೇ ಎದ್ದು ಹೋಗ್ಬೋದು. ನನಗೆ ಮದುವೆ ಇಷ್ಟ ಇಲ್ಲ. ಪ್ಲೀಸ್, ಇದೇನು ಆ ಹುಡುಗಿಗೆ ನೀನು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ದೆ? ಒಂದು ನಿಮಿಷ. ಮೇಘಮಾಲ, ಯಾಕೆ ಹೀಗ್ ಮಾಡ್ದೆ? ನನ್ನ ಮದುವೆಗೆ ನಮ್ಮ ಅಪ್ಪ ಅಮ್ಮ ಎಷ್ಟು ಆಸೆ ಇಟ್ಕೊಂಡ್ಬಂದ್ರು ಗೊತ್ತಾ? ಯಾಕೆ ಇಷ್ಟ ಇಲ್ಲ ಅಂತ ಹೇಳಿದೆ? ಇಷ್ಟ ಇದ್ರೆ ತಾನೆ ಇಷ್ಟ ಇದೆ ಅಂತ ಹೇಳೋದಕ್ಕೆ. ದಿನ ಕಾಫಿ ತಿಂಡಿ ಅಂತ ಉಪಚಾರ ಮಾಡ್ತಿದ್ಯಲ್ಲ, ಎಲ್ಲ ಇಷ್ಟ ಇಲ್ಲದೆ ಮಾಡಿದ್ದ? ಪ್ರತಿದಿನ ಮನೆ ಮುಂದೆ ರಂಗೋಲಿ ಬಿಡಿಸ್ತಿದ್ಯಲ್ಲ, ಅದು ಮಾಡಿದ್ದು ಇಷ್ಟ ಇಲ್ದೇನ? ಒಂದಿನ ಬಂದು ನಿನ್ ಫೋಟೋ ಇದ್ರೆ ಕೊಡಿ ತಗೊಂಡೋದ್ಯಲ್ಲ, ಅದು ನನ್ನ ಮೇಲೆ ಇಷ್ಟ ಇಲ್ದೆ ಮಾಡಿದ್ದ? ಒಂದ್ ನೋಟ್ಬುಕ್ ಫುಲ್ಲು ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಬರೆದು ತಗೊಂಡ್ ಕೊಟ್ಟಿಯಲ್ಲ, ಅದು ನನ್ನ ಮೇಲೆ ಇಷ್ಟ ಇಲ್ದೇನ? ಪ್ರತಿ ಶುಕ್ರವಾರ ತಲೆಗೆ ಹಚ್ಕೊಳ್ಳಿ ಅಂತ ಎಣ್ಣೆ ತಗೊಂಡ್ ಕೊಟ್ಟಿದ್ಯಲ್ಲ, ಅದು ಯಾಕೆ ಮಾಡಿದ್ದು? ತಲೆಗೆ ಎಣ್ಣೆ ಹಚ್ಕೊಂಡ್ರೆ ಕಣ್ಣ ತಂಪು, ಅದಕ್ಕೆ ತಂದ್ಕೊಟ್ಟೆ. ವಾರಕ್ಕೆ ಎರಡ್ ಸಲ ಹೊರಗೊಳೆ ಸೊಪ್ಪಿನ ಪಲ್ಯ ಮಾಡಿ ತರ್ತಿದ್ಯಲ್ಲ, ಅದು ಮಾಡಿದ್ದು ನನ್ ಮೇಲೆ ಇಷ್ಟ ಇಲ್ದೇನೇನ? ಹೊನಗುರಿ ಸೊಪ್ಪು ಕಣ್ಣಕ್ ತುಂಬಾ ಒಳ್ಳೇದು ಅಂತ ಯಾವ್ದು ಪುಸ್ತಕದಲ್ಲಿ ಓದಿದ್ದೆ, ಅದಕ್ಕೆ ಅದಕ್ಕೆ ತಂದ್ಕೊಟ್ಟಿಯ? ತಲೆಗೆ ಸೀಗೆ ಪುಡಿ ಹಚ್ಕೋಬೇಡಿ ಅಂತ ಕಡಲೆ ಹಿಟ್ಟನ್ನು ರುಬ್ಬಿ ರುಬ್ಬಿ ತಗೊಂಡ್ ಕೊಡ್ತಾ ಇದ್ದಲ್ಲ, ಅದು ಮಾಡಿದ್ದು? ಸೀಗೆ ಪುಡಿಲಿ ತಲೆಗೆ ಸ್ನಾನ ಮಾಡಿದ್ರೆ ಕಣ್ಣು ಉರಿಯುತ್ತೆ ಅಂತ. ಕಣ್ಣು ಉರಿಯುತ್ತೆ ಅಂತ ಇಷ್ಟೆಲ್ಲ ಮಾಡೋಳಿಗೆ ನನ್ ಹೃದಯ ಉರಿಯುತ್ತಿದೆ ಅನ್ನೋದು ಅರ್ಥ ಆಗೋದಿಲ್ವಾ? ನಾನ್ ಈ ಊರಿಗೆ ಬಂದಾಗ್ಲಿಂದ ನನ್ನ ಸುತ್ತಿ ಸುತ್ತಿ ಬರ್ತಾ ಇದೆಯಲ್ಲ, ಯಾಕೆ? ನೋಡಿ, ನಾನು ಇಷ್ಟೆಲ್ಲ ಮಾಡಿದ್ದು ಅಭಿಮಾನದಿಂದ ಪ್ರೀತಿಯಿಂದ ಅಲ್ಲ. ಅಂದ್ರೆ ನಿಮ್ ಹೃದಯದಲ್ಲಿ ಪ್ರೀತಿನೇ ಇಲ್ವಾ? ಇದೆ, ಒಬ್ರಿಗೆ ಮಾತ್ರ, ಅವರೊಬ್ರಿಗೆ ಮಾತ್ರ. Oh,
ಒಂದ್ ವಾರ ಆಯ್ತು. ನಿನ್ನ ಮನಸ್ಸು ಸರಿ ಇಲ್ಲದಿದ್ರೆ ನಿನ್ನೂ ಒಂದ್ ವಾರದ ಮಟ್ಟಿಗೆ ಊರಿಗೆ ಬರೋದಕ್ಕೆ ಹೇಳಿದ್ದಾರೆ. ಅಮ್ಮ ಹೇಳಿದ್ ನಿಜ ಕಣ. ನಡಿ, ಈ ಊರು ಬಿಟ್ಟೆ ಹೋಗೋಣ. ನಿಮ್ಮನ್ನ ನೋಡ್ಬೇಕು ಅಂತ ಈ ಫೋಟೋ ನಾನು ತಗೊಳ್ಳಿಲ್ಲ. ಇಷ್ಟು ದಿನ ನಾನು ಫೋಟೋನಲ್ಲಿ ನೋಡಿದ್ದು ನಿಮ್ಮನ್ನಲ್ಲ. ಜೀವನದಲ್ಲಿ ನಮಗೋಸ್ಕರ ಯಾರೋ ಒಬ್ರು ಎಲ್ಲೋ ಒಂದ್ ಕಡೆ ಹುಟ್ಟೆ ಇರ್ತಾರೆ, ನಮಗೋಸ್ಕರ ಕಾಯ್ತಿರ್ತಾರೆ ಅನ್ನೋ ನಂಬಿಕೆಯಿಂದಾನೆ ನಾವು ನಡೆಯುವಾಗ ಕೂಡ ನೆಲ ನೋಡ್ತಾನೆ ನಡೀತಿದ್ದೀವಿ. ಯಾಕೊತ್ತಾ? ಬೇರೆ ಯಾರು ನಮ್ಮನ್ನು ನೋಡಬಾರ್ದು ಅಂತ. ಶಬ್ದ ಇಲ್ದೇನೆ ನಗ್ತಿರ್ತೀವಿ, ಬೇರೆಯವರು ನಮ್ಮನ್ನು ಗುರುತಿಸಬಾರ್ದು ಅಂತ. ನಾನು ಹಾಗೆ ಇರುವಳು, ಹಾಗೆ ನಡೆಯುವಳು ಅವರನ್ನು ನೋಡೋವರೆಗೂ. ಕೆಲವರನ್ನ ನೋಡಿದಾಗ ಎಲ್ಲೋ ನೋಡಿದ್ದೀವಿ ಅನ್ಸುತ್ತೆ, ಆದ್ರೆ ಮೊದಲನೇ ಸರ್ತಿ ಅವರನ್ನು ನೋಡಿದಾಗ ಎಷ್ಟೋ ಜನ್ಮದ ಬಂಧ ಅನ್ನಿಸ್ತು. ಅವ್ರ ನಡೆ, ಅವ್ರ ಮಾತು, ಅವ್ರ ನೋಟ, ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಧ್ರುವತಾರೆ ಇದ್ದಾಗೆ. ಆ ದೇವ್ರು ನಿನ್ನ ನೂರ್ ಕಾಲ ಚೆನ್ನಾಗಿಟ್ಟಿರ್ಲಿ ಕಂದ. ಥ್ಯಾಂಕ್ ಯು ಅಮ್ಮ. ಹಾಯ್ ಡ್ಯಾಡ್. ಹೇ ಬರೋ, ಹಾಗಿದ್ದೀಯಾ, ಏನ್ ಸಮಾಚಾರ? ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಪ್ಪಾಜಿ. ನಿಮ್ಮ ಆಶೀರ್ವಾದ ತೊಟ್ಟಲಲ್ಲಿ, ಭಾರತ ಮಾತೆ ಮಡ್ಲಲ್ಲಿ ಬಾಂಬು ಬಂದೂಕಿನ ಜೋಗಳ ಕೇಳ್ಕೊಂಡು ಹಾಯ್ ಆಗಿದ್ರಿ. ವೆರಿ ಗುಡ್. ಬಂದಿರೋ ಮಗನ ಹೀಗೆ ಮಾತಾಡ್ಸ್ಕೊಂಡು ನಿಂತ್ಕೊಂಡಿರ್ತೀರಾ ಅಥವಾ ಅವನ ಊಟ ಗಿಟ ಮಾಡಕ್ ಬಿಟ್ಟು ಹಿಡ್ಕೊಂಡಿದ್ದೀನಿ ಅವನ್ನ? ನೀನ್ ಹೋಗಪ್ಪ, ಕೈ ಕಾಲು ತೊಳ್ಕೊಂಡ್ ಬಾ, ನಿನ್ಗೆ ಇಷ್ಟವಾದ ಪಲಾವ್ ಮಾಡಿದ್ದೀನಿ. ಪಲಾವ್ ಬಂದೆ ಈಗ್ಲೇ. ನೀವು ತಟ್ಟೆ ಹಿಡೀರಿ, ನಿಮ್ಗೂ ಬಡಿಸ್ತೀನಿ. ನಂದೇನೆ ದಿನ ತಿಂತಾನೆ ಇರ್ತೀನಿ, ಮೊದ್ಲು ಅವನಿಗೆ ಬಡಿಸು. ಇರು ಇರು, ನಾನ್ ತಿನ್ನಿಸ್ತೀನಿ. ಸೀನು, ನನ್ ಕೈಯಾರ ಊಟ ಮಾಡಿಸಿ, ಎಷ್ಟು ದಿನ ಆಯ್ತಲ್ವಾ. ಏನಮ್ಮ ನೀನು, ನಾ ಬಂದಾಯ್ತಲ್ಲ, ಯಾಕೆ ಅಳ್ತಾ ಇದೀಯ? ಅಳದೆ ಏನಪ್ಪ ಮಾಡ್ಲಿ, ನನಗಿಬ್ಬರು ಗಂಡ್ಮಕ್ಳು ಇದ್ದಿದ್ರೆ ಒಬ್ಬನ ದೇಶ ಸೇವೆ ಕಳಿಸಿ ಒಬ್ಬನ ಮನೇಲಿ ಇಟ್ಕೊಂಡು ಹಾಯಾಗಿರ್ತಾ ಇದ್ವಿ. ನಮಗಿರೋದು ನೀನೊಬ್ಬನೇ ಮಗ, ಹೆತ್ತ ಕರಳಿನ ಸಂಟ ನೀನು ಹೇಗ ಅರ್ಥ ಆಗ್ಬೇಕು ಹೇಳು. ನಿನ್ ಮಗ ದೇಶ ಸೇವೆ ಮಾಡೋದು ನಿನಗೆ ಇಷ್ಟ ಅಲ್ವಾ? ಮಗ ದೇಶ ಸೇವೆ ಮಾಡೋದು ಯಾವ ತಾಯಿಗೆ ಇಷ್ಟ ಇರಲ್ಲ ಹೇಳು. ನೀನ್ ದೇಶ ಸೇವೆ ಮಾಡು, ಹಾಗೆ ಒಂದು ಮದುವೆ ಮಾಡಿಕೊಂಡು ಸೊಸೆನ ನಮ್ಮ ಹತ್ರ ಬಿಟ್ಟೋಗು, ಅವಳು ನಮಗೆ ಆಸರೆಯಾಗಿರ್ತಾಳೆ. ಆಮೇಲೆ ನಿನ್ ಮಗನು ದೇಶ ಸೇವೆ ಮಾಡ್ಬೋದಲ್ವಾ? ಅಷ್ಟೇ ತಾನೆ, ಈ ಸಲ ನಿನ್ನ ಆಸೆನ ಖಂಡಿತ ನೆರವೇರಿಸ್ತೀನಿ. ನಿನ್ ಮಾತನ್ನ ನಾ ನಂಬೋದಿಲ್ಲ, ಪ್ರತಿ ಸಾರಿ ಬಂದಾಗ್ಲೂ ಹೀಗೆ ಏನಾದ್ರೂ ಹೇಳಿ ನಮ್ಮನ್ನ ನಿರಾಶೆ ಮಾಡಿ ಹೊರಟೋಗ್ತೀಯ. ನೋಡು, ಈ ಸಲ ಖಂಡಿತ ಮದುವೆ ಆಗ್ತೀನಿ ಅಂತ ನನಗೆ ಭಾಷೆ ಕೊಡು. ಆಯ್ತಮ್ಮ, ನೀನ್ ಹೇಳ್ದಾಗೆ ಆಗ್ಲಿ. ಕೊನೆಗೂ ಒಪ್ಪಂಬಿಟ್ಟ ಕಣೆ, ಅವನ ಮನಸ್ಸು ಬದಲಾಯಿಸುವಷ್ಟೊತ್ತಿಗೆ ಇವನ್ ಕೈಯಿಂದ ಒಂದು ತಾಳಿ ಕಟ್ಟಿಸ್ಬಿಡ್ಬೇಕು. ತಗೊಳ್ಳೋ, ನಮ್ ಗುಂಡಾ ಜೋಯಿಸರು ಈ ಹುಡುಗಿ ಫೋಟೋ ತಂದು ಕೊಟ್ಟಿದ್ದಾರೆ, ಒಂದ್ಸಲ ನೋಡೋ. ಅಪ್ಪಾಜಿ ನೀವ್ ನೋಡಿದ್ರೆ ಸಾಕು. ಅಯ್ಯೋ ಬೇಡಪ್ಪ, ಆಮೇಲೆ ಹುಡುಗಿ ಮೂಗು ಮಂಡು ಬಾಯಿ ಸೊಟ್ಟ ಮೆಳ್ಳಗಣ್ಣು ಅಂತ ತಗದೆ ತೆಗ್ದೀಯ ನೋಡಪ್ಪ, ನೋಡು ನೋಡು. ಯಾವ್ದಕ್ಕೂ ಇವತ್ತೊಂದ್ಸಲ ಹೋಗಿ ನೋಡ್ಕೊಂಡ್ ಬಂದ್ಬಿಡು ಅವಳನ್ನ. ಇವತ್ತೇನ? ಇವತ್ತೇ ಈಗ್ಲೇ ರೈ. Thank you.
ಇಲ್ಲ ಅವನ ಮಲಗಿದಾನಲ್ಲ ಮೇಲೆ ಊರ್ ಬಂತ? ಊರ್ ಬಂದಿಲ್ಲ, ನಾವು ಬಂದಿದ್ದೇವೆ. ನೀವ್ ಯಾವಾಗ ಬಂದ್ರಿ? ನಾವು ಬಂದು ತುಂಬಾ ಹೊತ್ತಾಯ್ತು. ಓಕೆ ಓಕೆ ಓಕೆನಾ. ಹಲೋ, ಒಂದ್ ನಿಮಿಷ. ನನ್ನ ಹತ್ರ ಇದ್ದಿದ್ದೆಲ್ಲ ಇಸ್ಕೊಂಡ್ರಿ, ಆದ್ರೆ ಒಂದ್ ಮಾತ್ರ ಮರ್ತ್ಬಿಟ್ರಲ್ಲ. ಏನದು? ನೋ ನೋ ನೋ, ನೀ ಎಲ್ ಬೇಕಾದ್ರೂ ಮಾಡಿ, ಇಲ್ಲಿ ಮಾತ್ರ ಹೊಡಿಬೇಡ. ಯಾಕೆ? ಇದಕ್ಕೆ ಹೀರೋ ಸಾಹೇಬ್ರೆ ಬನ್ನಿ. ಏನು ಬೇಡ, ನಾ ಬಂದ್ ಕೆಲಸ ಮುಗೀತು, ನೀವೇನ್ ಹೊರಡ್ಬೋದು.
ಕೂತ್ಕೋ ಅಮ್ಮ. ಏನಮ್ಮ ಇದು, ನಾವು ನಿನ್ನ ನೋಡೋದಕ್ಕೆ 10 ಮೈಲಿ ದೂರದಿಂದ ಬಂದಿದ್ದೀವಿ, ತಲೆ ಬಗ್ಗಿಸ್ಕೊಂಡು ಕೂತಿದ್ದೀಯಲ್ಲ, ತಲೆ ಎತ್ತಮ್ಮ. ಹುಡುಗಿ ಎಲ್ಲಿವರೆಗೂ ಓದಿದ್ದಾಳೆ? SSLC ಪಾಸ್ ಮಾಡಿದ್ದಾಳೆ. ಅಷ್ಟೊಂದು ಓದಿದಾಳ? ಹೌದು. ಸಂತೋಷ. ಎಲ್ಲಮ್ಮ ಇದನ್ನ ಹೇಳು ನೋಡೋಣ, ಅಮೆರಿಕಾನ ಯಾರು ಕಂಡು ಹಿಡಿದಿದ್ದು? ವಾಸ್ಕೋಡಿಗಾಮ. ಕರೆಕ್ಟ್. ಹುಡುಗಿ ತುಂಬಾ ಜಾಣೆ ಕಣೆ. ಏನ್ ಬುದ್ಧಿವಂತೆ ಜಾಣೆನು. ಅಮೆರಿಕಾ ಕಂಡು ಹಿಡಿದಿದ್ದು ಕೊಲಂಬಸ್, ಹುಡುಗಿ ಹೇಳಿದ್ದು ತಪ್ಪು ಕಣು. ಅಯ್ಯ, ಅಮೆರಿಕನ್ ಯಾರ್ ಕಂಡು ಹಿಡಿದ್ರ ನಮ್ಗೇನಂತೆ? ನಮ್ ಹುಡುಗನಿಗೆ ಒಂದು ಒಳ್ಳೆ ಸೊಸೆಯನ್ನು ಹುಡುಕಿದ್ವಿ, ಅದು ಪಾಯಿಂಟ್. ಏ ಅದಕ್ಕೆ ಹೇಳೋದು, ಸ್ಕೂಲ್ ಮೇಸ್ಟರ್ನೆಲ್ಲ ಹುಡುಗಿರ್ ನೋಡೋದು ಕರ್ಕೊಂಬರ್ಬಾರ್ದು ಅಂತ. ನಾವು ಹುಡುಗಿನ ಫೋಟೋ ನೋಡೋದು ಕೂಡ್ಲೆ ಒಪ್ಕೊಂಡ್ಬಿಟ್ವಿ. ಇನ್ ಎರಡು ದಿವಸಕ್ಕೆ ನಮ್ ಹುಡುಗ ಬಂದ್ಬಿಡ್ತಾನೆ, ಕೂಡ್ಲೆ ನಿಶ್ಚಿತಾರ್ಥ ಇಟ್ಕೊಂಡ್ಬಿಡೋಣ. ಆಗ್ಬಹುದು. ನಾವಿನ್ ಬರ್ತೀವಿ. ಅಮ್ಮ ಸ್ವಲ್ಪ ಬಾಯಿಲ್ಲಿ. ಅಮೇರಿಕಾ ಕಂಡು ಹಿಡಿದಿದ್ದು ವಾಸ್ಕೋಡಿಗಾಮ ಅಲ್ಲಮ್ಮ, ಕೊಲಂಬಸ್. ನನ್ನ ಮಗ ಬಂದು ಕೇಳಿದ್ರೆ ಇದನ್ನ ಹೇಳು, ಇನ್ ಎರಡು ದಿನಕ್ಕೆ ನನ್ನ ಮಗ ಬಂದ್ಬಿಡ್ತಾನೆ, ಅವನ್ ಬರೋವರೆಗೂ ಅವನ ಈ ಫೋಟೋ ಇಟ್ಕೊಂಡಿರು. ನಾವಿನ್ ಬರ್ತೀವಿ. ನಮಸ್ಕಾರ. ಮದ್ವೆ ಗಂಡು ನಂಗೆ ಇಷ್ಟ ಆದ್ರೆ ನಮ್ ತಂದೆಗೆ ಹೇಳಿ ನಿಂಗೆ ಅಭಿಷೇಕ ಮಾಡಿಸ್ತೀನಿ, 100 ಪ್ರದಕ್ಷಿಣೆ ಹಾಕ್ತೀನಿ. ಮದ್ವೆ ಗಂಡು ನನ್ನ ಮನಸ್ಸಿಗೆ ಇಷ್ಟ ಆಗೋ ಹಾಗಿರ್ಲಿ, ಇಷ್ಟ ಆಗೋ ಹಾಗಿರ್ಲಿ. ಓಕೆನಾ? ಓಯ್ ನಿನ್ನ ಕೇಳ್ತಾ ಇರೋದು ನಾನು, ನಿನಗೆ ಒಪ್ಪಕೇನಾ? ಆದ್ರೆ ನೀನ್ ನನ್ಗೆ ಹಿಡಿಸ್ಲಿಲ್ಲ, ನಿಜವಾಗ ನಂಗೆ ಹಿಡಿಸ್ಲಿಲ್ಲ. ಮತ್ತಿನ್ನೇನು, ಯಾಕೆ ಕೂದಲು ನಿಂಗೆ ಹರ್ಕೊಂಡಿದ್ಯಾ? ಲಕ್ಷಣವಾಗಿ ಜಡೆ ಹೆಣ್ದು ಹೂ ಮುಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ಕಿವಿಗೆ ಸಣ್ಣ ಸಣ್ಣ ಓಲೆ, ಬ್ಯಾಡ್, ವೆರಿ ಬ್ಯಾಡ್. ಇದ್ರ ಬದಲು ಅದನ್ನ ಹಾಕೋಬಾರ್ದಾ? ಅದು ಏನೋ ಅಂತಾರಲ್ಲ, ದೊಡ್ಡ ದೊಡ್ಡದಾಗಿ ಜುಮ್ಕಿ, ಅದನ್ನ ಹಾಕೊಂಡು ತೂಗಾಡ್ತಾ ಇದ್ರೆ ಬ್ಯೂಟಿಫುಲ್ ಆಗಿರುತ್ತೆ. ಇನ್ ಮೂಗು ಸಂಪಿಗೆ ಹೂವಿನ ತರ ಸಣ್ಣಕ್ಕಿಲ್ಲ, ಗುಲಾಬಿ ಹೂನಾಗೆ ಮುಂತಾಗಿದೆ. ಅದಕ್ಕೊಂದು ಸಣ್ಣ ಮೂಗು ಪಟ್ಟಿಟ್ಕೊಂಡ್ರೆ ಸೂಪರ್ ಆಗಿರುತ್ತೆ. ಅದೇ ತರ ಈ ಗಲ್ಲದ ಕೆಳಗೆ ಪುಟ್ಟದಾಗೊಂದು ಚುಕ್ಕಿ ಇಟ್ರೆ ಎಕ್ಸಲೆಂಟ್ ಆಗಿರುತ್ತೆ. ಒಂದ್ ನಿಮಿಷ ನಿಂತ್ಕೋ. ಇಲ್ಲಿವರೆಗೂ ನನಗಿಷ್ಟ ಆಗಿಲ್ದಿರೋದನ್ನ ಹೇಳಿದೆ, ಈಗ ನನಗಿಷ್ಟ ಆಗಿರೋದನ್ನ ಕೇಳಬಾರ್ದ? ನಕ್ಕಾಗ ಕೆಂಪುಗಾಗೋ ನಿನ್ನ ಕೆನ್ನೆ, ನಾಚಿಕೊಂಡಾಗ ಈ ನಿನ್ನ ಕಣ್ಣು, ಮೌನವಾಗಿರುವಾಗ ಈ ನಿನ್ನ ತುಟಿ, ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಅಂದ ಅನ್ನೋ ಪದಕ್ಕೆ ಅಸೂಯೆ ಆಗುತ್ತೆ. ನೀನು ಯಾವಾಗಲಾದ್ರೂ ಲವ್ ಮಾಡಿದ್ಯಾ? ಛೇ, ನಾನು ಲವ್ ಮಾಡಿ, ಆಕ್ಚುಲ್ ಆಗಿ ನನಗೆ ಲವ್ ಮಾಡಿ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಏನ್ ಮಾಡ್ಲಿ, ನಾ ಊರಿಂದ ಬರೋಷ್ಟರಲ್ಲಿ ನಮ್ಮವ್ರು ನಿನ್ನ ಓಕೆ ಮಾಡಿದ್ರು. ನೀನು ಚೆನ್ನಾಗೇ ಇದೀಯಾ? ನಾವ್ ಒಂದ್ ಕೆಲಸ ಮಾಡೋಣ, ನಾವ್ ಯಾಕೆ ಮದುವೆ ಆಗೋವರೆಗೂ ಲವ್ ಮಾಡ್ತಾ ಇರಬಾರ್ದು? ಏಯ್ ಮೇಘಮಾಲ, ಹಾಯ್ ಅಂಕಲ್, ಹೇಗಿದ್ದೀರಾ? ನಿಮ್ಮನ್ನ ನೋಡ್ತಾ ಇದ್ರೆ BP ಶುಗರ್ ಏನ್ ಹೇಳಿದ್ರೆ ಹತ್ರ ಕಾಣ್ತಾ ಇದ್ದೀರಾ. ಅಮ್ಮ ರೈಟ್ ಅಲ್ಲ, ತಾವು ಯಾಕೆ ಗುರ್ತಿರ್ಲಿಲ್ವಾ? ಓ,
ನಾನ್ ಫೋಟೋ ಇದ್ದಷ್ಟು ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ಓ ತಾವು, ಇನ್ನು ನಾಲ್ಕು ದಿವಸ ಆಗುತ್ತೆ ಅನ್ಕೊಂಡಿದ್ದೆ, ಈಗಲೇ ಬಂದ್ಬಿಟ್ಟಿದ್ದೀರಾ, ಒಳ್ಳೇದಾಯ್ತು. ಮಾಮ ತಗೊಳ್ಳಿ. ಅರೆ ಶುಗರ್ ಇಲ್ಲ. ಅಯ್ಯೋ ಇದೆಯಲ್ಲಪ್ಪ, ನನ್ ಕಾಫಿಲಿಲ್ಲ. ಎರಡಕ್ಕೂ ಸಕ್ಕರೆ ಹಾಕಿದ್ನಲ್ಲ. ಅಂದ್ರೆ ನಾನ್ ಸುಳ್ಳು ಹೇಳ್ತೀನಾ? ತಗೋ ಕುಡಿದು ನೋಡು. ಇದೆಯಲ್ಲ. ಇದೆಯಾ? ಎಲ್ಲಿ ಕೊಡು. ಇದೆಯಲ್ಲ, ಅವಾಗಿರ್ಲಿಲ್ಲ ಅಂಕಲ್. ಅಂಕಲ್, ಕಾಫಿನೂ ಚೆನ್ನಾಗಿದೆ, ನಿಮ್ ಹುಡುಗಿನೂ ಚೆನ್ನಾಗಿದ್ದಾಳೆ. ಇವಾಗ ವಿಷಯಕ್ಕೆ ಬರೋಣ. ಕಾರ್ಗಿಲ್ನಲ್ಲಿ ವಾರ್ ಮಾಡಿ ಬಂದಿದ್ರು, ನನ್ ಕೈ ಕಾಲು ಕಣ್ಣು ಎಲ್ಲ ಚೆನ್ನಾಗಿದೆ ತಾನೆ? ಅದನ್ನೆಲ್ಲ ನಾವು ಕೇಳಿದ್ವೇನಪ್ಪ. ನೀವು ಕೇಳ್ತಾ ಇರೋದು ಕಾಮನ್, ನಾನ್ ಹೇಳ್ತಾ ಇರೋದು ವೆರೈಟಿ. ನಾವು ಹುಡುಗಿ ನೋಡಕ್ ಬಂದ ತಕ್ಷಣ ಹುಡುಗಿಗೆ ಆಡಕ್ ಬರುತ್ತಾ, ಅಡಿಗೆ ಮಾಡಕ್ ಬರುತ್ತಾ, ಕೈ ಚೆನ್ನಾಗಿದ್ಯಾ, ಕಾಲ್ ಚೆನ್ನಾಗಿದೆ ಅಂತೆಲ್ಲ ಕೇಳ್ತೀವಿ. ಆದ್ರೆ ಈ ಗಂಡನ್ ಮಾತ್ರ ಯಾರು ಕೇಳಲ್ಲ. ಆ ಅನುಮಾನ ನಿಮ್ಗೆ ಇದ್ದೇ ಇರುತ್ತಲ್ವಾ? ನನ್ ಹೈಟು ವೆಯ್ಟು ನಿಮ್ ಹುಡುಗಿಗೆ ಇಷ್ಟ ಆಗಿದ್ರೆ, ನಾನು ನಮ್ಮಪ್ಪನ ಜೊತೆ ಫೈಟ್ ಮಾಡಿ ಆದ್ರೂ ನಿಮ್ ಹುಡುಗಿನ ಮದುವೆ ಆಗ್ತೀನಿ, ಏನಂತೀರಾ? ಆಯ್ತಪ್ಪ ಬರ್ತೀನಿ ಅಂಕಲ್. ಬಾಯ್ ಬರ್ತೀನಿ. ಬಾಯ್. ತುಂಬಾ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ಯಾ? ಈ ಮುಂಬಟ್ ಚೆನ್ನಾಗಿದ್ಯಾ? ಬ್ಯೂಟಿಫುಲ್. ಈ ಜುಮ್ಕೆ ಎಕ್ಸಲೆಂಟ್. ಈ ಜುಕ್ಕೆ ಎಕ್ಸ್ಟ್ರಾಡಿನರಿ. ಎಲ್ಲ ಸರಿ, ಆದ್ರೆ ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳ್ಬೋದಲ್ಲ? ಪ್ಲೀಸ್. ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ವಧು ಪರೀಕ್ಷೆ ಮುಗಿದು ಒಂದ್ ವಾರ ಆಗ್ತಾ ಬಂತು. ದಿನ ಬಿಟ್ಟು ದಿನ ನಾವಿಬ್ರು ಮೀಟ್ ಮಾಡ್ತಾನೆ ಇದೀವಿ. ಯಾವತ್ತಾದ್ರೂ ಒಂದಿನ ಐ ಲವ್ ಯು ಅಂತ ಹೇಳಿದ್ಯಾ? ನಿನಗೇನ್ ತಿಳಿಯುತ್ತೋ ಏನ್ ತಿಳಿಯಲ್ವೋ ನನಗೊಂದು ಅರ್ಥ ಆಗ್ತಿಲ್ಲ. ನಾನು ಅಡಿಗೆ ಚೆನ್ನಾಗಿ ಮಾಡ್ತೀನಿ, ಬಟ್ಟೆನೂ ಕ್ಲೀನ್ ಆಗಿ ಒಗಿತೀನಿ, ರಂಗೋಲಿನೂ ಚೆನ್ನಾಗಿ ಹಾಕ್ತೀನಿ. ಅದೆಲ್ಲ ಸಂಸಾರ ಮಾಡಕ್ ಗೊತ್ತಿರಲೇಬೇಕಲ್ವಾ? ಹೋಗ್ಲಿ, ನಿನ್ ಕೇರ ಮಾಡಕ್ ಬರುತ್ತಾ? ಕುಟುಂಬ ಆಡಕ್ ಬರುತ್ತೆ. ಕುಟುಂಬ ಬರುತ್ತೆ. ನಿನ್ ಕಾರ್ಡ್ಸ್ ಆಡಕ್ ಬರುತ್ತಾ? ಪ್ಲೇಯಿಂಗ್ ಕಾರ್ಡ್ಸ್. ಅದೇ ಇಸ್ಬಿಟ್ಟು ಇಸ್ಬಿಟ್ಟು. ಅಯ್ಯೋ ತಪ್ಪು ತಪ್ಪು. ಹೋಗ್ಲಿ, ನಿಂಗ್ ಸಿಂಪಲ್ ಆಗಿ ಗಾಳಿಪಟ ಆರ್ಸಕ್ ಬರುತ್ತಾ? ಗೋಲಿ, ಚಿನ್ನಿದಾಂಡ್ಲು, ಬುಗ್ರಿ. ಶ್ರೀನಿವಾಸ, ಮೋಸ ಆಗ್ಬಿಟ್ಟಲ್ಲೋ, ತುಡುಕ್ಬಿಟ್ಟಲ್ಲೋ. ಅಯ್ಯೋ ಕಲ್ತ್ಕೋತೀನಿ. ಏನ್ನ ನೀವು ಕಲ್ಸಿದ್ರೆ ಎಲ್ಲ ಕಲ್ತ್ಕೋತೀನಿ. ಆ ಬೇಗ 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 ಹಿಡ್ಕೋ ಹಿಡ್ಕೋ. ಆ ಕೊನೆಗೆ ಬುಗ್ರಿ ಕಲ್ಸಿದ್ದು ಆಯ್ತು. ಮೇಘ, ಈಗಲಾದ್ರೂ ಒಂದ್ಸಲ ಐ ಲವ್ ಯು ಅಂತ ಹೇಳು ಪ್ಲೀಸ್. ಪ್ಲೀಸ್ ಮೇಘ ಹೇಳಲ್ವಾ? ಓಕೆ ನಾನೇ ಹೇಳ್ತೀನಿ ಮೇಘ, ಐ ಲವ್ ಯು. ಅಯ್ಯ ನೀ ನಾಚ್ಕೋತಿದ್ಯಲ್ಲ ಅದಕ್ಕೊಂದ್ಸಲ ಐ ಲವ್ ಯು. ನೀ ಸ್ಮೈಲ್ ಮಾಡ್ತಿದ್ಯಲ್ಲ ಅದಕ್ಕೊಂದ್ಸಲ ಐ ಲವ್ ಯು. ಮೇಘ ಹುಷಾರು, ನೀ ನೋಡ್ತಾ ಇದೆಯಲ್ಲ ಅದಕ್ಕೊಂದ್ಸಲ ಐ ಲವ್ ಯು. ಅಷ್ಟೇ ಅಲ್ಲ, ಏಳೇಳು ಜನ್ಮಕ್ಕೂ ನಾನು ನಿನ್ನೇ ಪ್ರೀತಿಸ್ತೀನಿ. ಯಾ ನಾ ನಿನ್ನೇ ಪ್ರೀತಿಸ್ತೀನಿ.
ಬಳಿಬಂದಳು ನನ್ನ ಹೃದಯ ಬಾಗಿಲಿಗೆ ಬೆಳಸಾದಳು ಚೈತ್ರಗಳಲ್ಲಿ ಎಷ್ಟೋ ಚಿಗುರುಗಳಲ್ಲಿ ಕಂಡೆ ನಿನ್ನ ಗುರುತನ್ನು ಎಷ್ಟೋ ದಿಕ್ಕುಗಳಲ್ಲಿ ಎಷ್ಟೋ ಬೆಳಕುಗಳಲ್ಲಿ ಕಂಡು ನಿನ್ನ ನೆರಳನು ನಿನ್ನ ನಗುವೆ ನನ್ನೆದೆಗೆ ಅಮೃತ ಕಳಶ ನಿನ್ನ ಸ್ಪರ್ಶವೇ ಉಸಿರಿಗೆ ಮಾಯದ ಹರುಷ ನಿನ್ನ ನೋಟದ ಹೊಂಬೆಳಕಲಿ ಒಂದು ನಿಮಿಷ ನಾನಿದ್ದರೆ ಅದೇ ನನಗೆ ಸಾವಿರ ವರುಷ ಎನ್ನುತ್ತಿದೆ ಮನಸ್ಸು ನಿನ್ನೆ ಪ್ರೀತಿಸುವೆ ಎಂದು ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ಆಸೆಯ ನೀರನ್ನು ಚೆಲ್ಲಿ ಬೆಳೆಸಿದೆ ಒಲವನ್ನು ಎಷ್ಟೋ ಮತಗಳ ಮಾಡಿ ಕಾಯುವ ಮಂತ್ರವ ಹಾಡಿ ಬೇಡಿಕೊಂಡೆ ಜೊತೆಯನು ನಿನ್ನ ಹೃದಯಕ್ಕೆ ಕಣ್ಣಿಟ್ಟು ಕಾವಲು ಇರುವೆ ನನ್ನ ಹೃದಯವ ಕೈಬಿಟ್ಟು ಕಾಣಿಕೆ ಕಡುವೆ ನಿನ್ನುಸಿರಿಗೆ ನನ್ನುಸಿರಿನ ಸ್ನಾನವ ಮಾಡಿ ಪ್ರತಿ ಹನಿಯಲು ನಿನ್ನ ಹೆಸರನ್ನು ಬರೆದು ಬಿಡುವೆ ಹೀಗಿದ್ದರೂ ತಿಳಿಲಿಲ್ಲ ನಿನ್ನ ಪ್ರೀತಿಸುವೆ ಎಂದು ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ಬರೋ ಭಾನುವಾರ ನಮ್ಮೂರಲ್ಲಿ ಅಮ್ಮನವ್ರ ಜಾತ್ರೆ ಇದೆ. ಮನೆ ಮನೆಯಲ್ಲೂ ಹಬ್ಬ ಮಾಡ್ತೀವಿ. ತಾವತ್ತು ನಮ್ಮೂರಿಗೆ ನಮ್ಮ ಮನೆಗೆ ಹಬ್ಬದ ಊಟಕ್ಕೆ ಬರಬೇಕು. ಹಬ್ಬದ ಊಟ ಅಂದ್ರೆ ಬಿಟ್ಟೇವಾ? ಹೇಳಿ, ಕೈಕಾಲು ತೊಳ್ಕೊಳ್ಳಿ, ಊಟ ಮಾಡಿರಂತೆ. ಅಯ್ಯೋ ಬೇಡಮ್ಮ, ಊಟ ಮಾಡ್ಕೊಂಡೆ ಬಂದೆ. ಹೋಗ್ಲಿ, ಕಾಫಿನಾದ್ರೂ ತಂದ್ಕೊಡೆ. ಬೇಡಿ ಅಮ್ಮ, ಖಂಡಿತ ಬೇಡಿ. ದಾರಿಲಿ ಬರ್ತಾ ನೆಂಟ್ರ ಮನೆಗಳಲ್ಲೆಲ್ಲ ಕಾಫಿ ಕುಡಿದು ಕುಡಿದು ಹೊಟ್ಟೆ ಎಲ್ಲ ಒಂಥರ ಆಗೋಗ್ಬಿಟ್ಟಿದೆ. ನೀವು ಖಂಡಿತ ಬರಬೇಕು. ನೀವು ಬರ್ತೀರಾ ಅಂತ ನಾವು ಕಾಯ್ತಾ ಇರ್ತೀವಿ. ಬರ್ತೀವಮ್ಮ. ಆಮೇಲೆ ಬಳಿ ಅಂದ್ರನ್ನ ಕರ್ಕೊಂಡ್ ಬರದೆ ಹಾಗೆ ಬಂದ್ಬಿಟ್ಟಿರಾ, ಮರಿದೆ ಕರ್ಕೊಂಡ್ ಬರ್ಬೇಕು. ಹ್ಮ್, ಅವನ್ ಬರ್ತಾನೆ. ಮಳೆ ಬರೋ ಹಾಗಿದೆ, ತಾವಿನ್ ಹೊರಡಬಹುದು. ಆಯ್ತು, ನಾನಿನ್ನ ಬರ್ತೀನಿ. ಆಗಬಹುದು. ಏನ್ರಿ, ಶನಿವಾರಕ್ಕೆ ನಾಟಿ ಕೆಲಸ ಎಲ್ಲ ಮುಗ್ದೋಗುತ್ತಲ್ಲ? ಮುಗಿದಿದ್ರೇನೀಗ? ಅಲ್ಲ, ಭಾನುವಾರ ಹಬ್ಬಕ್ಕೆ ಬೀಗ್ರ ಮನೆಗೆ ಹೋಗ್ಬೋದಲ್ಲ ಅಂತ. ಬೀಗ? ಅವನ್ ಯಾತ್ರವನೇ ಬೀಗ. ನಿನ್ ಬಾಯಿಗೆ ಹಾಕು ಬೀಗ. ನೀನಷ್ಟು ಪ್ರೀತಿಯಿಂದ ಊಟ ಮಾಡ್ಕೊಂಡು ಹೋಗಿ ಅಂದ್ರೆ ಕೇಳಲಿಲ್ಲ, ಹೋಗ್ಬಿಟ್ಟ. ಒಂದ್ ಲೋಟ ಕಾಫಿ ಕುಡಿಯೋದ್ ಬೇಡ್ವಾ? ಹಾಗೆ ಹೋಗ್ಬಿಡೋದ? ಅವ್ರ ಮನೆಯಲ್ಲಿ ಹೆಣ್ಣು ನೋಡಿದೀವಷ್ಟೇ, ಮದುವೆ ಮಾಡ್ಕೊಂಡಿಲ್ಲ ಗೊತ್ತಾ? ಓ, ಇಲ್ಲಿದ್ದೀಯ? ಹಬ್ಬದ ನೆಪ ಇಟ್ಕೊಂಡು ನೀನ್ ಆ ಹುಡುಗಿ ಮನೆಗೆ ಏನಾದ್ರೂ ಹೋದ್ಯೋ, ಚರ್ಮ ಚರ್ಮ ಸುಲ್ದ್ ಬಿಡ್ತೀನಿ. ಹುಷಾರ್.
ಅಮ್ಮ, ಅಪ್ಪನಿಗೇನಾದ್ರೂ ಬಿಪಿ ಇದೆಯಾ? ನನ್ಗೇನಪ್ಪ ಗೊತ್ತು, ಪಾಪ ಬೀಗ್ರು ಅಷ್ಟು ದೂರದಿಂದ ಬಂದು ಕರೆದಿದ್ದಾರೆ. ನೀನಾದ್ರೂ ಹೋಗದೆ ಇದ್ರೆ ಚೆನ್ನಾಗಿರುತ್ತಾ? ಅಮ್ಮ ನೀನಾದ್ರೂ ಅಪ್ಪನಿಗೆ ನಾನ ಅಯ್ಯೋ ನನ್ನಿಂದ ಆಗಲ್ಲಪ್ಪ, ನನ್ನ ಕೊಂದಾಕ್ಬಿಡ್ತಾರೆ ಅಷ್ಟೇ. ಛೇ, ಒಳ್ಳೆ ಗೆಂಡತಿ ಮನ್ ಸವಾಸ ಆಗೋಯ್ತಲ್ಲ. ನಮಸ್ಕಾರ. ನಮಸ್ಕಾರ. ಇದೇನ್ರಿ, ಎಲ್ರು ಬರ್ತಿದಾರೆ, ಬೀಗ್ರೆ ಬಂದಿಲ್ವಲ್ಲ? ನಾನೇ ಖುದ್ದಾಗಿ ಹೋಗಿ ಖಂಡಿತ ಬರ್ಬೇಕು ಅಂತ ಹೇಳಿ ಬಂದಲ್ಲ. ಏನೇ, ಯಾರನ್ನ ಹುಡುಕ್ತಿರೋ ಹಾಗಿದೆ? ಯಾರನ್ನೂ ಇಲ್ಲ ಕಣೆ. ಅದು ಬಂದ್ಬಿಟ್ಟು ಬೀಗ್ರು. ಓ ಬನ್ನಿ ಸ್ವಾಮಿ, ನಮಸ್ಕಾರ. ಅಲ್ಲ ತಾವ್ ಒಬ್ರೇ? ನಾನು ಅವ್ರನ್ನ ಕರೆದೆ, ಅವ್ರಿಗೇನು ಕೆಲ್ಸ ಇತ್ತಂತೆ. ನನಗೂ ಕೆಲ್ಸ ಇತ್ತು, ಆದ್ರೆ ಮನಸ್ ತಡಿಲಿಲ್ಲ, ಬಂದ್ಬಿಟ್ಟೆ. ಸದ್ಯ ತಾವಾದ್ರೂ ಬಂದ್ರಲ್ಲ, ಬನ್ನಿ ಬನ್ನಿರಿ. ಆಯ್ತು ಕಣೆ. ಅಡುಗೆ ಎಲ್ಲ ಮುಗಿತು ಬಿಡೆ, ಎಲ್ಲ ಸರಿಯಾಗಿ ನೋಡ್ಕೋಬೇಕಂದ್ರ. ಆಯ್ತು ಬಿಡು, ಹಂಗೆ ಸ್ವೀಟ್ ತಂದ್ಬಿಡ್ತೇವೆ. ರೀರಿ ಬಿಗಿತಿ ಬಂದ್ರು. ಓ ನಮಸ್ಕಾರ ಅತ್ತೆ. ನಮಸ್ಕಾರ. ನಮಸ್ಕಾರ ಅಣ್ಣ, ನಾನೊಬ್ಳೆ ಬಂದೆ. ನಮ್ಮ ಹುಡುಗನು ಅವರು ಅರ್ಜೆಂಟ್ ಕೆಲಸ ಇದೆ ಅಂತ ಬ್ಯಾಂಗ್ಳೂರ್ಗೆ ಹೋದ್ರು. ಯಾರು ಬರ್ದೇ ಇದ್ರೆ ಹೇಗೆ ಅಂತ? ಯಾರು ಬಂದಿಲ್ವಲ್ಲ ಅಂತ ಅನ್ಕೋತಾ ಇದ್ವು, ನೀವಾದ್ರೂ ಬಂದ್ರಲ್ಲ, ಒಳ್ಳೇದಾಯ್ತು. ಬನ್ನಿ ಅತ್ತಿಗೆ. ಅಡಿಗೆ ಅವರು ಯಾ ಮಾರ್ಬಿಡ್ತಾರೆ, ನೀನ್ ಸ್ವಲ್ಪ ಎಚ್ಚರಿಕೆಯಿಂದ. ಅವ್ರು ಬಂದ್ರು. ನಮಸ್ಕಾರ. ನಮಸ್ಕಾರ. ನಾ ಒಬ್ಬ ಬಂದೆ. ಅದು ನಮ್ಮ ಅಪ್ಪ ಅಮ್ಮ. ಗೊತ್ತು ಗೊತ್ತು ಗೊತ್ತಾ? ಅದೇ, ನಮ್ ತಂದೆ ತಾಯಿ ಅಂದ್ರು ಬೆಂಗಳೂರಿನಲ್ಲಿ ಅರ್ಜೆಂಟ್ ಕೆಲಸ ಇದೆ ಅಂತ ಹೋಗಿದ್ದಾರೆ. ತಾವು ಮನಸ್ಸು ತಡಿಲಾರದೆ ಬಂದ್ಬಿಟ್ಟಿದ್ದೀರ ಅಷ್ಟೇ ತಾನೆ? ಯು ಆರ್ ರೈಟ್. ಅದ್ ಸರಿ, ಅದ್ ನಿಮ್ಗೆ ಗೊತ್ತಾಯ್ತು? ಇದು ಎಲ್ಲರಿಗೂ ಗೊತ್ತು ಅಲ್ವೇನಪ್ಪ? ಕರ್ಕೊಂಡು ಒಳಗಡೆ ನಡೀರಿ. ಚೆನ್ನಾಗಿದ್ದೀರಾ? ಬನ್ನಿ ರೀ, ಬನ್ರಿ ಇಲ್ಲಿ. ಏನು ಏನ್ರಿ ಇದು? ನಾನೊಬ್ನೇ ಬಂದೆ ಅಂತ ಅಳಿಯನ್ ಮನೆಯವರೆಲ್ಲ ಒಬ್ಬೊಬ್ರೆ ಬರ್ತಿದಾರಲ್ಲ, ಅವರು ಒಬ್ರಿಗೊಬ್ರು ಯಾವ ಮಾರಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಈಗ ಅವ್ರು ಹೋಗೋವರೆಗೂ ಒಬ್ರಿಗೊಬ್ರು ಗೊತ್ತಾಗಿರ್ತಾವ ನೋಡ್ಕೊಳ್ಳದೆ ಒಳ್ಳೇದು. ನೆಲ ನೆಲ ನೋಡ್ಕೊಂಡೋಗೋ. ಆಯ್ತು. ಮಕ್ಳು ತಿನ್ನಕ್ಕೆ ಬರ್ತಾರಲ್ಲಿ ಕೋತ್ ನನ್ ಮಕ್ಳು. ಲೇ ಲೇ ಲೇ, ಎತ್ಕೊಂಡೋಗ. ಅಯ್ಯೋ ನನ್ನ ಮಕ್ಳ, ಬಾಯ್ಲಿ 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 ಬರೋ ಇಲ್ಲಿ. ಏನಣ್ಣ, ಎಲೆ ತಂದ್ಯಾ? ಏನಲೆ, ಬಾಳೆಲೆ ಮುತ್ಕದಲ್ಲಣ. ಯಾಕೆ ಕೊಬ್ಬ ಹೆಂಗಿದೆ ಮೈಗೆ? ನಾನ್ ಕೇಳಿದ್ದು ವಿಳ್ಳೆದೆಲೆ ನೋಡು. ಮಟನ್ಗೆ ಚಿಕನ್ ಹಾಕಿದ್ರು, ಚಿಕನ್ಗೆ ಮಟನ್ ಹಾಕಿದ್ರು, ಎರಡಕ್ಕೂ ಉಪ್ಪು ಖಾರ ಹಾಕೋದನ್ನ ಮಾತ್ರ ಮರಿಬೇಡ. ಅದೇ ತರ ಊಟದಲ್ಲಿ ಏನಾರು ಹೆಚ್ಚು ಕಡಿಮೆ ಆಯ್ತು, ನಮ್ಮ ಮನೆ ಮಾನ ಮರ್ಯಾದೆಲ್ಲ ಹೊರಟೋಗ್ತದೆ, ಗೊತ್ತಾಯ್ತಾ? ನೋಡು ಹೆಚ್ಚಿದ್ದೀರಲ್ಲ, ನಮ್ಮಲ್ಲಿ ಇವತ್ತಿದೆ ವಿಶೇಷ. ಹೌದಾ? ಬಾಯ್ಲಿ ಈ ತರಕಾರಿ. ಹೌದಾ? ಏ ಅಮ್ಮವ್ರಿಗೊಂದು ಕೂಲ್ ಡ್ರಿಂಕ್ಸ್ ಕೊಡು. ಈಗ ತಂದೆ. ಹ್ಮ್, ನಮ್ ಮೇಘಮಾಲಿನ ಅತ್ತೆ ಆಗೋರು ಇವರು. ಹೌದಾ? ನಮಸ್ಕಾರ. ನಮಸ್ತೆ. ನಮ್ ಯಜಮಾನ್ರು ನನ್ ಮಗ ಅರ್ಜೆಂಟ್ ಕೆಲಸ ಇದೆ ಅಂತ ಬ್ಯಾಂಗ್ಳೂರ್ಗೆ ಹೋದ್ರು, ಅದಕ್ಕೆ ನಾನು ಒಬ್ಳೇ ಬಂದೆ. ಪರವಾಗಿಲ್ಲ ಬಿಡಿ, ನೀವಾದ್ರೂ ಬಂದ್ರಲ್ಲ ನಮ್ಗೆ ಅದೇ ಸಂತೋಷ. ಅಮ್ಮವ್ರೆ, ನಾನ್ ತಿಳಿದೆ ಕೇಳ್ತೀನಿ, ನಮ್ ಮನೇಲಿ ಇರೋದು ಒಂದೇ ಒಂದ್ ಹೆಣ್ಣು ಮಗಳು. ಹೌದು. ಅವಳಿಗೆ ಎರಡೆರಡು ಸಂಬಂಧನ? ಮುಚ್ಚೋ ಬಾಯ್. ನಮ್ ಮೇಘ್ನಗ್ ನೋಡ್ರೆ ನಾವು ಒಂದೇ ಸಂಬಂಧ, ಅದು ಇವ್ರು. ಇಲ್ದಿರೋ ತಲಹರಟೆ ಎಲ್ಲ ಮಾತಾಡ್ಬೇಡ, ಸುಮ್ನೆ ಕೊಟ್ಬಿಟ್ಟು ಹೋಗು. ತಗೊಳಿಮ್ಮ. ಅಯ್ಯೋ ದೇವ್ರೆ, ಇದೇನೇ ಇದು? ಇವ್ರು ನೋಡಿದ್ರೆ ಇಲ್ಲೊಂದ್ ಸಂಬಂಧ ಹುಡುಕ್ತವ್ರೆ, ಅವ್ರು ನೋಡಿದ್ರೆ ಅಲ್ಲೊಂದ್ ಸಂಬಂಧ ಹುಡುಕ್ತವ್ರೆ, ಹಿಂಗಾದ್ರೆ ಹೆಂಗೆ? ಯಜಮಾನ್ರ ಮನೆ ಎಕ್ಕುಟ್ಟೋಗಿ ಹಾಳಾಗೋಯ್ತು. ಅಲ್ಲ 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 ಅಲ್ಲ, ನಮ್ಮ ಮನೇಲಿ ಇರೋದು ಒಂದೇ ಒಂದು ಹುಡುಗಿ, ಅದನ್ನ ಎರಡೆರಡು ಕಡೆ ಸಂಬಂಧ ಮಾಡಕ್ ಹೆಂಗಾಗುತ್ತೆ? ಅಯ್ಯೋ ಯಜಮಾನ್ರೆ, ನೀವು ನೋಡಿದ್ರೆ ಇಲ್ಲೊಂದ್ ಸಂಬಂಧ ಹುಡುಕ್ತಾ ಇದ್ರ, ಅಮ್ಮವ್ರು ಅಲ್ಲಿ ಇನ್ನೊಬ್ರ ಹತ್ರ ಇನ್ನೊಂದ್ ಸಂಬಂಧ ನೋಡ್ತಾ ಇದ್ರ, ಇದೆಲ್ಲ ಹೆಂಗಾಗುತ್ತೆ? ಅದೆಲ್ಲ ಏನಿಲ್ಲ, ಹೋಗೋ. ಹಂಗಾದ್ರೆ ಅಲ್ಲಿ ಇದಾರಲ್ಲ ಬೀಗರು, ಅವ್ರನ್ನ ಕರ್ಕೊಂಡ್ ಇವ್ರು ಪರಿಚಯ ಮಾಡಿಸ್ಬಿಡ. ಹೊಡೀರಿ. ಅಯ್ಯೋ ನನ್ ಕಾರ್ಡ್ ಹೊಡೀರಿ ಅಂದ್ರೆ ಪಾಪ ಅವನ್ಗೆ ಯಾಕೆ ಹೊಡಿತಿದ್ದೀರಿ? ಅಲ್ಲ, ಅವನು ಪಾಯಸಕ್ಕೆ ಉಂಡೆ ಬೆಲ್ಲ ಹಾಕಿದಾರೆ, ನೀವೇನಾದ್ರು ತಪ್ಪು ತಿಳ್ಕೊತೀರೇನೋ ಅಂತ. ಅಯ್ಯೋ ಒಳ್ಳೇದಾಯ್ತಲ್ಲ, ಚೆನ್ನಾಗಿರುತ್ತೆ. ಹೌದಾ? ಒಳ್ಳೇದಾಯ್ತು, ಹೋಗೋ ನೀನು. ಅದು ಇದೇ ನನ್ ರೂಮ್. ವಾವ್, ಗುಡ್, ಬ್ಯೂಟಿಫುಲ್. ಪರವಾಗಿಲ್ಲ, ಹಳ್ಳಿ ಹುಡುಗಿಗೂ ಟೇಸ್ಟ್ ಇದೆ. ಅಂದ್ರೆ ಹಳ್ಳಿ ಹುಡುಗಿಗೆ ಟೇಸ್ಟ್ ಇರ್ಬಾರ್ದಾ? ಪರವಾಗಿಲ್ಲ, ಜಬರ್ದಸ್ತ್ ಮಾಡಕ್ಕೂ ಬರುತ್ತೆ.
ಆದ್ರೂ ನೀ ಜಬರ್ದಸ್ತ್ ಮಾಡ್ದಾಗ ಬಹಳ ಚೆನ್ನಾಗಿ ಕಾಣ್ತೀಯ. ಅರೆ ಇದೇನಿದು, ನನ್ ಮುಖಲ್ಲ ಕಟ್ ಮಾಡಿ ಬರೀ ನನ್ ಕಣ್ ಮಾತ್ರ ಅನ್ಸ್ಕೊಂಡಿದ್ಯಾ? ನಿಮ್ ಕಣ್ಣುಗಳು ತುಂಬಾ ಚೆನ್ನಾಗಿದೆ. ಅಂದ್ರೆ ನನ್ ಮುಖ ಚೆನ್ನಾಗಿಲ್ಲ ಅಂತ ಅರ್ಥನಾ? ನಿಮ್ ಮುಖನೂ ಇಷ್ಟ. ನಿಮ್ ಮುಖದಲ್ಲಿ ನನ್ ತುಂಬಾ ಇಷ್ಟವಾಗಿದ್ದು ನಿಮ್ ಕಣ್ಣುಗಳು. ನಿಮ್ ಕಣ್ಣುಗಳನ್ನ ಯಾವಾಗ್ಲೂ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಅಟ್ಲೀಸ್ಟ್ ಆ ಕಣ್ಣು ನೋಡಾದ್ರೂ ಐ ಲವ್ ಯು ಅಂತ ಹೇಳ್ಬೋದಲ್ಲ. ಅದು ಮೇಘ, ಪ್ಲೀಸ್ ಒಂದ್ಸಲ ಹೇಳು. ಒಂದ್ ನಿಮಿಷ ಬರ್ತೀನಿ. ಯಾಕೆ ಮನೆಗೆ ಹೊರ ಬರ್ತಾ ಇದ್ಯಾ? ಯಾಕೋ ಇಲ್ಲ. ಹೌದು, ನೀನ್ ಯಾಕೆ ಕೆನೆ ಮೇಲೆ ಕೈ ಇಟ್ಕೊಂಡ್ ಬರ್ತಿದ್ಯಾ? ಅದು ತಲೆ ಮೇಲೆ ಇಟ್ಟರೆ ಕೈಗೆಲ್ಲ ಎಣ್ಣೆ ಆಗುತ್ತಲ್ಲ. ಪರವಾಗಿಲ್ಲ, ನಿಮ್ಮೂರಲ್ಲೂ ಜೋಕ್ ಮಾಡ್ತಾರೆ. ಸುಬ್ಬಣ್ಣ ಅಂತ, ನಮಗ್ ತುಂಬಾ ಬೇಕಾದವನು. ನಮ್ಮನೆ ಕೆಲ್ಸ ಕಾರ್ಯ ಎಲ್ಲ ಇವನೇ ನೋಡ್ಕೊಳ್ಳೋದು. ಹಾಯ್, ಪ್ಲೀಸ್ ಟು ಮೀಟ್ ಯು. ಕೆಟ್ಟು ಒಂದು ಬಿಟ್ ಮೇಲೆ ಮೀಟ್ ಯು. ಅಮ್ಮಯ್ಯ, ಇವರ್ಯಾರು? ಏನು ನೀನು ಏನು ಗೊತ್ತಿಲ್ಲದವ್ ನಂಗೆ ಮಾತಾಡ್ತಿದ್ಯಾ? ಇವ್ರೆ ನನ್ನ ಮದ್ವೆ ಮಾಡ್ಕೊಳ್ಳೋದು. ಮದ್ವೆನಾ? ಒಂದು ಎರಡು ಮೂರು. ಇನ್ ಎರಡಾದ್ರೆ ಮಹಾಭಾರತ ಆಗೋಗ್ಬಿಡುತ್ತಲ್ಲಪ್ಪ. ಈ ಆಟಕ್ಕೆ ನಾನಿಲ್ಲ, ಬರ್ತೀನಿ. ಅಯ್ಯಯ್ಯೋ, ಯಜಮಾನ್ರೆ ಯಜಮಾನ್ರೆ, ನಮ್ಮನೆ ಕೆಟ್ಟು ಕೆರೆ ಹಿಡ್ದೋಯ್ತು. ಅಲ್ಲ, ಒಬ್ರಲ್ಲ ಇಬ್ರಲ್ಲ, ಮೂರ್ ಜನ ಅಳಿ ಅಂದ್ರು ಯಜಮಾನ್ರೆ. ಅಯ್ಯೋ, ಅಲ್ಲಿ ನೋಡ್ರೆ ನಿಮ್ ಹುಡುಗಿ ನೋಡ್ರ ಅಳಿಯ, ಈ ಕಡೆ ನಮ್ಮ ಅಮ್ಮವ್ರು ನೋಡ್ರ ಅಳಿಯ, ಇಲ್ಲಿ ನೋಡಿದ್ರೆ ನೀವ್ ನೋಡ್ರ ಅಳಿಯ. ಈ ಮನೇಲಿ ಏನ್ ನಡೀತಾ ಇದೆ? ನನ್ ತಲೆ ಕೆಟ್ಟು ಕೆರ ಹಿಡಿತಾ ಇದೆ. ಅಯ್ಯಯ್ಯೋ, ಅಲ್ಲ ಪಾಪ ಅವನ್ ಯಾಕ್ರೆ ಹೊಡೆದ್ರಿ ಮತ್ತೆ? ಅವನ್ನ ಚಿಕ್ಕ ವಯಸ್ಸಿಂದ ಸಾಕಿದೀನಿ, ಸ್ವಲ್ಪ ಕ್ರ್ಯಾಕ್. ಓ ಹೌದಾ? ಅಯ್ಯೋ ಪಾಪ, ಹೋಗಪ್ಪ ಕೆಲ್ಸ ನೋಡೋಗು. ಹೋಗಯ್ಯ, ಹೋಗೋ. ಬಂದಾಗಿಂದ ನೀವೇನು ತಿಂದಿಲ್ಲ, ಈ ಪಾಯ್ಸನಾದ್ರೂ ತಗೊಳ್ಳಿ. ಆಗ್ಲೇ ಮೊದಲನೇ ಪಂಕ್ತಿ ಊಟ ಶುರುವಾಯ್ತು. ಮೊದಲನೇ ಪಂಕ್ತಿ ಊಟ ಶುರುವಾಯ್ತಾ? ನೀನ್ ಯಾಕೆ ನಂಗೆ ಹೇಳಿಲ್ಲ? ಊಟ ಮಾಡ್ತೀರಾ? ಮೊದಲನೇ ಪಂಕ್ತಿ ಊಟ ಮಾಡೋ ಅಭ್ಯಾಸ ನಮ್ ಫ್ಯಾಮಿಲಿಗೆ ಇಲ್ಲ. ನಾನು ಊಟ ಮಾಡಿಸ್ಬೇಕು ಅದಕ್ಕೆ. ನೋಡಿ, ಬರ್ಸಕ್ಕೆ ತುಂಬಾ ಜನ ಇದ್ದಾರೆ, ನೀವ್ ಯಾಕೆ ಹೋಗ್ತೀರಾ? ಅಲ್ಲ, ನಾ ಈ ಮನೆ ಅಳಿಯಾಗವನು, ನಮ್ ಮನೆ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಅದಕ್ಕೆ ಇವಾಗ ಏನು, ನೀವ್ ಊಟ ಮಾಡ್ಬೇಕಾ? ನಡಿ, ಬಡಿಸ್ತೀನಿ. ಅಯ್ಯೋ, ಆ ಕಡೆ ಹೋಗ್ಬೇಡಿ. ಸರಿ, ಈ ಕಡೆ ಹೋಗ್ತೀನಿ. ಏ, ಕೊಡ ಇಲ್ಲಿ. ನೀನಾ? ನಾನೇ. ಹೌದು, ಅವ್ರು ಯಾಕೆ ನಿನ್ ಹೊಡೆದದ್ದು? ಮತ್ತಿನ್ನೇನ್ರಿ? ಅಲ್ಲ, ಒಂದು ಹೆಣ್ಣಿಗೆ ಮೂರು ಗಂಡು ಹುಡುಕ್ತಾ ಇದಾರಲ್ಲ, ಇವ್ರ ಫ್ಯಾಮಿಲಿಗೆ ನಾನು ಏನ್ ಹೇಳಿ? ಅವ್ರ ಆಗಿದ್ರಿಂದ ನಿನ್ನ ಮಕ್ಕಳ ಮೇಲೆ ಹೊಡೆದ್ರು. ನೋಡಿ, ನಾನ್ ಆಗಿದ್ದಿದ್ರೆ ತಿಕ್ಕದ ಮೇಲೆ. ಸ್ವಾಮಿ, ನನ್ ಮಾತ್ ನಂಬ್ಲಿಲ್ವಲ್ಲ ನೀವು? ಅಲ್ ನೋಡಿ, ಮೂರ್ ನಾಳೆ ಅಂದಲ್ಲ ಅವನೇ. ಗೊತ್ತಾ, ಹುಳಿ ಹಾಕ್ಲ? ಯಾಕೆ ಪೀಸಿಲ್ವಾ? ಯಾಕೆ ಮೂಳೆ ಇದೆ, ಹಾಕ್ತೀನಿ ತಿಂತೀರಾ? ಹಾಕು, ಹಂಗೆ ಆಗು, ತಿಂದ ಹಾಕ್ಬಿಡ್ತೀನಿ. ಅಲ್ಲ, ಅವ್ರು ನಿಮ್ ಮೊದ್ಲು ಗೊತ್ತಾ? ಸುಮ್ಮನೆ ಅಯ್ಯ. ಸ್ವಾಮಿ, ಎಲೆ ಐಕಿ ಅನ್ನ ಹಾಕ್ಬೇಕು? ಆಮೇಲೆ ಹಾಕಿಸ್ಕೋತೀನಿ. ಹೋಗಯ್ಯ. ಅಲ್ಲ, ಪಂಕ್ತಿಲ್ ಕುತ್ಕೊಂಡು ಆಮೇಲೆ ಅಂದ್ರೆ ಹೆಂಗೆ? ಎಲೆ ಐಕಿ ಅಯ್ಯ, ಇಡ್ರಿ. ನಮ್ಗೂ ಬರ್ತಂಗಿಲ್ಲ, ನಮ್ಗೂ ಬರ್ತಂಗಿಲ್ಲ. ನನಗೆ ಮೊದ್ಲು ಡೌಟ್ ಇತ್ತು, ಇವ್ರು ಮೂರ್ ದಿನಕ್ಕೆ ಯಾಕೆ ಸಂಬಂಧ ಮಾಡ್ತಾ ಇದಾರೆ ಅನ್ನೋದು. ಯಜಮಾನ್ರೆ, ಸಾರಾಕ್ಲ ಹಾಕಪ್ಪ? ಓಳು ಹಾಕಪ್ಪ? ನನಗ್ ಮೊದ್ಲೇ ಈ ಫ್ಯಾಮಿಲಿ ಮೇಲೆ ಡೌಟ್ ಇತ್ತು ಸರ್. ಏನು? ಮೂರ್ ಜನಕ್ ಸಂಬಂಧ ನೋಡ್ತಾ ಇದಾರೆ ಸರ್. ಮೂರು ಜನ ಅಳಿ ಅಂದ್ರು, ಅದ್ರಲ್ಲಿ ಮೊದ್ಲನೇ ಅಳಿಯನ್ ತಂದೆ. ಸಾಂಬಾರ್ ಏನ್ ನಿಮ್ ಅಪ್ಪ ಬಡಿಸ್ತಾನ? ಇವನೇನ್ ಮಕ್ಕ ಹೇಳ್ತಿಂದ ಇಟ್ಕೊಂಡು ಅವನೇ. ನೀವು ಊಟ ಮಾಡಿ ಸರ್. ಮುಚ್ಕೊಂಡು ನೀನು ಊಟ ಮಾಡ. ಊಟ ಮಾಡಾರಂತೆ ನಡಿ. ಓ ಮೈ ಗಾಡ್, ಏನಾಯ್ತು? ಏನಾಗ್ಬೇಕು? ಹೊರಗಡೆ ಹೋಗಿ ನಮ್ಮ ಅಪ್ಪರ್ಗೆ ಸಿಕ್ಕಾಕೊಂಡೆ. ಅದಕ್ಕೆ ಹೋಗ್ಬೇಡಿ ಅಂದಿದ್ದು. ಹೋಗ್ಬೇಡಿ ಅಂತ ಹೇಳ್ದೆ. ಹೊರಗಡೆ ನಮ್ಮ ಅಪ್ಪ ಇದಾರೆ ಅಂತ ಹೇಳ್ದ? ಹೋಗ್ಲಿ ಬಿಡು, ಅಟ್ಲೀಸ್ಟ್ ಈಗ್ಲಾದ್ರೂ ಐ ಲವ್ ಯು ಅಂತ ಹೇಳು. ಬಂದೆ. ಏನ್ ಬೇಕಾದ್ರೂ ಕೇಳಿ, ಧೈರ್ಯವಾಗಿ ಕೇಳಿ, ಸಂಕೋಚ ಪಡ್ಕೋಬೇಡಿ, ಧೈರ್ಯವಾಗಿ ಧೈರ್ಯವಾಗಿ ಕೇಳಿ. ಹಲೋ ಧೈರ್ಯ, ಕಮಿಯರ್ ಬಾ. ಏನಣ್ಣ ಕೂತ್ಕೋ, ಧೈರ್ಯವಾಗಿ ಕೇಳಬೋದಾ? ಕೇಳೋಣ. ಏನ್ ಬೇಕಾದ್ರೂ ಕೇಳಬಹುದು. ಏನ್ ಬೇಕಾದ್ರೂ ಕೇಳೋಣ. ಏನು ಬೇಜಾರಿಲ್ಲ. ಏನಿಲ್ಲ ಅಣ್ಣ. ಹೋದ ವಾರ ನಿನ್ ಹೆಂಡತಿ ಯಾವನ್ ಜೊತೆನೂ ಓಡೋದ್ಲಲ್ಲ, ಬಂದ್ಲ? ಧೈರ್ಯವಾಗಿ ಕೇಳಿ ಅಂತಾರೆ, ಕೇಳಿದ್ರೆ ಧೈರ್ಯನೇ ಇಲ್ಲ. ಏನ್ ನನ್ ಮಕ್ಳು, ಏನ್ ಜನರು. ಊಟ ಮಾಡು. ಈ
ಮನೆಯವ್ರು ಏನೇ ಆದ್ರೂ ಊಟ ಮಾತ್ರ ಬಹಳ ಚೆನ್ನಾಗಿದೆ. ನೀವ್ ಎದೋಳ್ತಿರೋ ಎರಡನೇ ಪಂಕ್ತಿ ಕಂಟಿನ್ಯೂ ಮಾಡ್ತೀರಾ? ನಿನ್ನದೇ ಒಂದ್ ಕೆಲ್ಸ. ಏನದು ಪಾಯ್ಸ ಇಲ್ ಸುರಿ? ಅಡಿಗೆ ಬಹಳ ಚೆನ್ನಾಗಿ ಹೌದ್ರಾ? ಸಾಯಂಕಾಲಕ್ಕೆ ನೆನ್ಸ ಓ ನೀವ್ ಇಲ್ಲಿದ್ದೀರಾ? ನಾನು ಹೇಳಿದ್ರೆ ಯಾರು ನಂಬ್ತಾ ಇಲ್ಲ. ಎರಡನೇ ಗಂಡಿನ ತಾಯಿಯವ್ರೆ, ಸ್ವಲ್ಪ ಈ ಕಡೆ ಟರ್ನ್ ಪ್ಲೀಸ್. ಬರಿಲ್ಲ ಬರಿಲ್ಲ, ಬೇಡಿ ಬೇಡಿ ಬೇಡಿ. ಬನ್ನಿಮ್ಮ ಬನ್ನಿಮ್ಮ ಇರುತ್ತೆ ಬನ್ನಿಮ್ಮ, ಏನ್ ಮಾಡಕ್ಕಾಗತ್ತೆ? ಇವರು ಮೊದಲನೇ ಗಂಡಿನ ತಂದೆಯವರು ಸರ್, ಇವರು ಎರಡನೇ ಗಂಡಿನ ತಾಯಿಯವರು. ಯಾಕಂದ್ರೆ ನಾಳೆದಲ್ಲಿ ನಿಮ್ ಮಧ್ಯೆ ತೊಂದರೆ ಬರಬಾರ್ದು ನೋಡಿ, ಅದಕ್ಕೆ ಹೇಳ್ಬಿಟ್ಟೆ. ನನ್ನ ಪ್ರಾಬ್ಲಮ್ ಸಾಲ್ವ್ ಇದು ಅಪ್ಪ. ನಿಂತ್ಕೊಳೆ ಬರಲ್ಲಿ. ಈ ಎಲೆ ಯಾರು ನಿನ್ ಗಂಡ ಬಂದು ತೆಗಿತಾನೆ? ತೆಗಿ. ಮನೆಗೆ ಹಿರಿಯನಾಗಿ ಸಾರಿ ಸಾರಿ ಬಡ್ಕೊಂಡೆ, ಆ ಮನೆಗೆ ಹೋಗೋದು ಬೇಡ ಅಂತ ಕಿವಿ ತೂತು ಬೀಳೋ ಹಾಗೆ ಬಡ್ಕೊಂಡೆ. ನನ್ನ ಮಾತು ಕೇಳಿದ್ರ ಅಲ್ಲಿಗೆ ಹೋಗಿ ನನ್ಗೆ ಅವಮಾನ ಮಾಡಿದ್ರಿ. ನೀನೇನೆ ನೀನು, ನಿನ್ನ ಸ್ವಂತ ಮನೆ ಅನ್ನೋ ಹಾಗೆ ಎಂಜಿಲೆಲ್ಲ ನಾ ಬಾಚಿದ್ದು ಬಾಚಿದ್ದೆ ಬಾಚಿದ್ದು ಬಾಚಿದ್ದೆ. ನೀ ಮಾತ್ರ ಇನ್ನೇನು, ಪಾಯಸ ಚೆನ್ನಾಗಿದೆ ಪಾಯಸ ಚೆನ್ನಾಗಿದೆ ಅಂತ ಚೊಂಬಗಟ್ಲೆ ಉಯಿಸ್ಕೊಂಡು ಕುಡಿಲಿಲ್ವಾ? ಇವನು ಅಲ್ಲಿ ಸರ್ವರ್ ತರ ತಂದು ಬಡಿಸ್ತಾ ಇದ್ದ, ಅವನ್ ಕೇಳದ್ ಬಿಟ್ಟು ನನ್ನ ಏನೋ ಬಡಿಸ್ತ. ಅದಕ್ಯಾಕೆ ಅಷ್ಟೊಂದು ಕೂಗಾಡ್ತೀರಾ? ನಾವೇನು ಊಟ ಕತಿ ಇಲ್ದೆ ಅಲ್ಲಿಗೆ ಹೋಗಿರ್ಲಿಲ್ಲ. ಹುಡುಗಿ ತುಂಬಾ ಇಷ್ಟ ಆಯ್ತು, ಇನ್ನೊಂದ್ಸಲ ನೋಡೋಣ ಅನಿಸ್ತು, ಹೋಗಿದ್ವಿ. ನಾನಿನ್ನೇನು ಪಾಯಸ ಕುಡಿಯಕ ಹೋಗಿದ್ದೆ? ನಾನು ಹೋಗಿದ್ದು ಅದಕ್ಕೆ ಅಲ್ಲ ರೀ, ನಾ ಬರೀ ಹುಡುಗಿನ ನೋಡ್ಕೊಂಡು ಬಂದಿದೀವಿ ಅಷ್ಟೇ, ಇನ್ನೂ ನಿಶ್ಚಿತಾರ್ಥ ಕೂಡ ಮಾಡಿಲ್ಲ. ಆ ಹುಡುಗಿ ಬಂಗಾರದ ಬೊಂಬೆ ತರ ಇದ್ದಾಳೆ. ನಾವ್ ಹೀಗೆ ತಡ ಮಾಡ್ತಾ ಇದ್ರೆ ಅವರು ಬೇರೆ ಕಡೆ ಸಂಬಂಧ ಹುಡುಕ್ಬಿಡ್ತಾರೆ. ಬೇಗ ಹೋಗಿ ನಿಶ್ಚಿತಾರ್ಥಕ್ಕೆ ಏರ್ಪಾಡು ಮಾಡ್ಕೊಂಡ್ ಬನ್ನಿ. ಹೌದಪ್ಪ, ನೀವು ಹೋಗಿ ಆ ಡಬ್ಬಾ ಜೋಯಿಸ್ ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ. ಡಬ್ಬಾ ಜೋಯಿಸ್ ಅಲ್ಲ ಕಣೋ, ಗುಂಡಾ ಜೋಯಿಸ. ಯಾವನೋ ಒಬ್ಬ. ಥ್ಯಾಂಕ್ ಯು. ಓಂ ಮಹಾಗಣಾಧಿಪತಿಯ ನಮಃ, ಓಂ ಮಹಾವಿಷ್ಣುವೇ ನಮಃ, ಓಂ ನಾರಾಯಣ ನಮಃ, ಓಂ ಶಿವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ಸರ್ವಧರ್ಮಾನ್ ಪರಿತ್ಯೇಭ್ಯೋ ಮಾಮೇಕಂ ಶರಣಂ ವದ, ಅಹಂ ಪಿತೃ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಸ್ಯಃ. ಶಿವಶ್ರೀ ಗೋತ್ರದ ಶ್ರೀಮಾನ್ ರಾಮಸ್ವಾಮಿ ಹಾಗೂ ಶ್ರೀಮತಿ ಕಾಮಾಕ್ಷಿ ಮರಕುಮಾರಿ, ಸೌಭಾಗ್ಯವತಿ ಮೇಘಮಾಲನನ್ನು ಗುರುದೊಡ್ಡಿ ಶ್ರೀಮಾನ್ ಕೃಷ್ಣರಾಯರ, ಶ್ರೀಮತಿ ಜೈಮನವರ ಕುಮಾರ, ಚಿರಂಜೀವಿ ಶ್ರೀವಾಸನೇ ಕೊಟ್ಟು ವಿವಾಹ ಮಾಡಬೇಕೆಂದು ಗುರುಹಿರ ಸಮ್ಮುಖದಲ್ಲಿ ನಿಶ್ಚಯಿಸಲಾಗಿರುವುದು. ನಿಮ್ಮವರು ತುಂಬಾ ತುಂಟ ಅಂತೆ. ಹೌದೇನೆ? ನನಗೆ ಗೊತ್ತು, ನಿನಗೆ ಮದುವೆ ಮುಂಚೆ ಎಲ್ಲ ತಿಳ್ಕೊಳ್ಳೋದು ಒಳ್ಳೇದಲ್ವೇನೆ? ಆಹಾ, ಮದುವೆ ಹೆಂಡಿಂಗ್ ನಾಚಿಕೆ ನೋಡು. ಅವ್ರ ಬಗ್ಗೆ ನಂಗೆ ಗೊತ್ತು ಕಣೆ, ನೀನ್ ಯಾಕೆ ತಲೆ ಕೆಡಿಸ್ಕೊತೀಯ? ಎದ್ದು ಹೋದ್ರು ಹೌದಲ್ಲ. ಹುಡುಗ ಹೇಗೆ? ತುಂಬಾ ಒಳ್ಳೆಯವರು. ಸ್ವಲ್ಪ ಕಪ್ಪು ಅಂತ ಅನ್ಸಿಲ್ವಾ? ನಂಗೆ ಕಪ್ಪು ಅಂದ್ರೆ ಇಷ್ಟ. ಓಕೆ, ಅದಕ್ಕೆ ಕಪ್ಪು ಮಾಡ್ಕೋತೀಯ? ನೀನೇನೇ ಹೇಳೆ, ಅವ್ನು ನಿನ್ ಸರಿಯಾದ ಮ್ಯಾಚ್ ಅಲ್ಲ ಕಣೆ. ಮೀನಾ ಸುಮ್ನೆ ಹೋಗಿ. ಇಲ್ಲ ಮೀನಾ, ಎಲ್ಲೇ ಇಲ್ಲೇ ಎಲ್ಲೋ ಅಲ್ಲಿ ನೋಡಿ. ಏ ಸೀನಾ, ಅಪ್ಪನ ಇಲ್ಲಿಲ್ಲ. ತಾಯಿ ಕಳಿಸೆ ಅವನ್ನ. ನಂಗೆ ಗೊತ್ತಿಲ್ಲ ಮಾವ. ಏ, ಅವನ್ ನಿನ್ ಹಿಂದೆ ಆಡ್ಕೊಂಡಿರೋದು ಗೊತ್ತು, ಕಳಿಸಮ್ಮ ಅವನ್ನ. ಅಪ್ಪ ಶ್ರೀನಿವಾಸ ಬಾರು ಬಾರು, ನನ್ನ ತಂದೆ. ಗುಡಿ ಗಂಟೆಯು ಮೊಳಗುವ ವೇಳೆ ಎದೆ ಗಂಟೆಯು ಮೊಳಗುತ್ತಿದೆ.
ಪ್ರತಿ ಸಂಜೆಯಲ್ಲಿ ಮುಂಜಾನೆಯಲ್ಲಿ ಎಳೆ ಮನಸ್ಸು ಬೆಳಗುತ್ತಿದೆ. ಗುಡಿ ಗಂಟೆಯು ಮೊಳಗುವ ವೇಳೆ ಎದೆ ಗಂಟೆಯು ಮೊಳಗುತ್ತಿದೆ. ಪ್ರತಿ ಸಂಜೆಯಲ್ಲಿ ಮುಂಜಾನೆಯಲ್ಲಿ ಎಳೆ ಮನಸ್ಸು ಬೆಳಗುತ್ತಿದೆ. ಆ ದೇವರ ಪೂಜೆಗೆ ನೀ ಬರಲು, ನನ್ನ ದೇವಿಯ ನೋಡಲು ನಾ ಬರಲು, ಅದೇ ಪ್ರೀತಿಗೆ ಶುಭ ಕಾಲ. ಗುಡಿ ಗಂಟೆಯು ಮೊಳಗುವ ವೇಳೆ ಎದೆ ಗಂಟೆಯು ಮೊಳಗುತ್ತಿದೆ. ಪ್ರತಿ ಸಂಜೆಯಲ್ಲಿ ಮುಂಜಾನೆಯಲ್ಲಿ ಎಳೆ ಮನಸ್ಸು ಬೆಳಗುತ್ತಿದೆ. ಇಡಬೇಕು ತುಂಬಿಗೆಯ ಮೆತ್ತೆಯ ಮಾಡಿಡಬೇಕು, ಇಡಬೇಕು ಜೀವವನೇ ಒತ್ತೆಯ ಮಾಡಿಡಬೇಕು, ಇಡಬೇಕು ಇಡಬೇಕು. ನನ್ನ ಬಳದೆಯಲ್ಲಿ ಆಸರೆ ನಾನು, ಅವಳ ಕಂಗಳ ನಿದಿರೆ ನಾನು. ಈ ಮಗುವಿನ ಪಾದವ ನೆಲಕ್ಕೆ ಸೋಕದ ಹಾಗೆ ನಡಿಬೇಕು, ಹಣೆಯ ತಿಲಕದ ಹಾಗೆ ನನ್ನಲ್ಲಿ ಬೆರೆತು ಬಿಡಬೇಕು. ಗುಡಿ ಗಂಟೆಯು ಮೊಳಗುವ ವೇಳೆ ಎದೆ ಗಂಟೆಯು ಮೊಳಗುತ್ತಿದೆ. ಪ್ರತಿ ಸಂಜೆಯಲ್ಲಿ ಮುಂಜಾನೆಯಲ್ಲಿ ಎಳೆ ಮನಸ್ಸು ಬೆಳಗುತ್ತಿದೆ. ಬಯಕೆಗೆ ಸಹಿಯ ಇಡಬೇಕು, ಇಡಬೇಕು ಇಡಬೇಕು. ಕಾಯುವ ಶಿಕ್ಷೆಯ ಮರೆಸಿ ಬಿಡಬೇಕು, ಬಿಡಬೇಕು. ಇರಬೇಕು ಇರಬೇಕು. ಹೃದಯದ ಚೀಲದ ಮೊಳಗಿದ ಶೀಲ ಶೀಲವ ಕಾಯುವ ಸಾವಿರ ಕಾಲ. ಕತ್ತಲಲ್ಲಿ ಕೈ ಹಿಡಿದು ಪ್ರೀತಿಯ ಬೆಳಕು ಕೊಡಬೇಕು, ನೆರಳಿಗೆ ಪ್ರತಿ ನೆರಳಾಗಿ ನಾ ಸೇರಲೇಬೇಕು. ಗುಡಿ ಗಂಟೆಯು ಮೊಳಗುವ ವೇಳೆ ಎದೆ ಗಂಟೆಯು ಮೊಳಗುತ್ತಿದೆ. ಪ್ರತಿ ಸಂಜೆಯಲ್ಲಿ ಮುಂಜಾನೆಯಲ್ಲಿ ಎಳೆ ಮನಸ್ಸು ಬೆಳಗುತ್ತಿದೆ. ಆ ದೇವರ ಪೂಜೆಗೆ ನೀ ಬರಲು, ನನ್ನ ದೇವಿಯ ನೋಡಲು ನಾ ಬರಲು, ಅದೇ ಪ್ರೀತಿಗೆ ಶುಭ ಕಾಲ. ಗುಡಿ ಗಂಟೆಯು ಮೊಳಗುವ ವೇಳೆ ಎದೆ ಗಂಟೆಯು ಮೊಳಗುತ್ತಿದೆ. ಪ್ರತಿ ಸಂಜೆಯಲ್ಲಿ ಮುಂಜಾನೆಯಲ್ಲಿ ಎಳೆ ಮನಸ್ಸು ಬೆಳಗುತ್ತಿದೆ. ಒಳ್ಳೇದಾಯ್ತಪ್ಪ, ಈ ತಿಂಗಳ 10ನೇ ತಾರೀಕು ನನ್ನ ಮದುವೆ ಇದೆ, ಮರ್ದೆ ಬಂದ್ಬಿಡು. ಟೆಲಿಗ್ರಾಮ್ ಇನ್ನು ಇನ್ವಿಟೇಷನ್ ಕೊಟ್ಟು ಮುಗಿದಿಲ್ಲ, ಆಗ್ಲೇ ಟೆಲಿಗ್ರಾಮ್ ಬೆಸ್ಟ್ ವಿಶಸ್ ಅಂತ ಬರ್ತೇನೆ ಸರ್. ಓಕೆ. ಇದೇನು ಮಾಡ್ತಾ ಇದೀಯೋ? ಲಗ್ನ ಪತ್ರಿಕೆನ ಊರಿಗೆಲ್ಲ ಹಂಚಿದ್ದಾಯ್ತು, ಮದುವೆನೂ ಹತ್ರ ಬಂತು, ಈಗ ಕಾರ್ಗಿಲ್ ಹೊರಟು ನಿಂತಿದ್ದೀಯಲ್ಲೋ. ಹೋಗ್ಲೇಬೇಕಾಗಿದೆ,
ನಿನ್ಗೇನ್ ತಲೆ ಕೆಟ್ಟಿದೀಯೇನೋ? ನಾನ್ ನಿನ್ ಮನೆಯಿಂದ ಆಚೆ ಹೋಗೋದಕ್ಕೆ ಬಿಡಲ್ಲ. ಬೀಗರು ಕೇಳಿದ್ರೆ ನಾನೇನು ಹೇಳಿ? ಈ ಸಲ ಖಂಡಿತ ಮದುವೆ ಮಾಡ್ಕೊಂಡೆ ಹೋಗ್ತೀನಿ ಅಂತ ನನಗ್ ಮಾತು ಕೊಟ್ಟಿದೆಯಲ್ಲೋ ಅಮ್ಮ. ನಿನಗಿಂತ ಮುಂಚೆ ನಾನು ಭಾರತ ಮಾತೆ ಮಾತು ಕೊಟ್ಟಿದ್ದೇನೆ. ನನಗೆ ತಾಯಿಯೂ ಬೇಕು, ತಾಯ್ನಾಡು ಬೇಕು. ತಡಿಬೇಡಿ ಅವ್ರನ್ನ, ಇನ್ನೆರಡು ತಿಂಗಳಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ತಿಂಗಳಲ್ಲಾಗೋ ಮದುವೆ ಇನ್ನೆರಡು ತಿಂಗಳು ತಡವಾಗಬಹುದು. ಆಗ ನೀವು ನಮ್ಮ ಬೀಗರಾಗಲ್ವಾ, ಇವ್ರು ನಮ್ಮ ಮಳಿಯಂದ್ರಾಗಲ್ವಾ? ಅಲ್ಲ ನೀವೇ ನೋಡಿ, ಎರಡು ತಿಂಗಳಲ್ಲ 20 ತಿಂಗಳು ಬೇಕಾದ್ರೂ ಕಾಯ್ತೀನಿ. ಆಗಲೂ ನೀವೇ ನಮ್ಮ ಬೀಗರು, ಇವರೇ ನಮ್ಮ ಮಳಿಯಂದ್ರು. ಇದರಲ್ಲಿ ಯಾವ ಬದಲಾವಣೆನೂ ಆಗಲ್ಲ. ಆ ಮಳಿಯಂದ್ರೆ ತಾವು ಹೋಗಿ ಬನ್ನಿ. ಥ್ಯಾಂಕ್ಸ್ ಅಂಕಲ್, ಬರ್ತೇನೆ. ನೋಡ, ಅವ್ರ ದೃಷ್ಟಿಯಲ್ಲಿ ನಮ್ಮಿಬ್ರು ಮದುವೆ 2 ತಿಂಗಳಾದ್ಮೇಲೆ, ಆದ್ರೆ ನನ್ನ ದೃಷ್ಟಿಯಲ್ಲಿ ನಾನು ಯಾವತ್ತಿನ ನೋಡಿದ್ನೋ ಅವತ್ತೇ ನಮ್ಮಿಬ್ರು ಮದುವೆ ಆಗೋಯ್ತು. ಏಯ್, ಏನಿದು? ಸೈನಿಕರ ಹೆಂಡತಿ ಕಣ್ಣಿಗೆ ಹಾಕ್ತಾರ? ಹರಿಸಿ ಕಳ್ಸ್ಕೊಡ್ಬೇಕು, ಯಾಕಂದ್ರೆ ನಿಮ್ ಪ್ರೀತಿನೇ ನಮ್ ಶಕ್ತಿ. ಬರ್ಲ ಸ್ಟೇಷನ್ ವರ್ಗ ನಾನು ನಿಮ್ ಜೊತೆ ಬರ್ಲ. ನೀವು ಹೋಗುವಾಗ ನಿಮ್ಗೊಂದ್ ವಿಷಯ ಹೇಳ್ಬೇಕು. ಬಾವುಟ ನಮ್ ರಾಷ್ಟ್ರ ಧ್ವಜ ಕಡಯ್ಯ. ಅಯ್ಯೋ ಅಯ್ಯೋ, ನಿನ್ ದೇವ್ರು ಒಳ್ಳೇದ್ ಮಾಡಲ್ಲ ಕಣೋ ಬಿಡಯ್ಯ. Thank you.
ಯಾವಾಗ್ಲೂ ಈ ಬಾವುಟ ಹಾರಾಡ್ತಾನೆ ಇರ್ಬೇಕು ಅಂತ ಬಾರ್ಡರ್ ನಲ್ಲಿ ದಿನ ಸಾವಿರಾರು ಜನ ಸೈನಿಕರು ಸಾಯ್ತಾ ಇರ್ತಾರೆ ಅಂತ ಧ್ವಜನ ಯಾವನ ಒಬ್ಬ ಥರ್ಡ್ ಕ್ಲಾಸ್ ಮಗ ಸತ್ತೋದ ಅಂತ ಕಿತ್ತಾಗ ನೋಡ್ತೀರಾ? ಏಯ್, ತಾಯಿಗೂ ಮಗುಗೂ ಬಾಂಧವ್ಯ ಬೆಳೆಸೋದು ಎದೆ ಹಾಲು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಾವೆಲ್ಲರೂ ಭಾರತೀಯರಂತ ಸಾರಿ ಹೇಳೋದು ಈ ಬಾವುಟ ಕಡ್ರು. ಹೊರಗೆ ಸಲ್ಯೂಟ್. ಹೇಳ್ತೀನಂದಲ್ಲ, ಏನದು? ಅದು ಹೇಳು ಬೇಗ ನೋಡು, ಟೈಮ್ ಆಯ್ತು, ಟ್ರೈನ್ ಬಂದ್ಬಿಡುತ್ತೆ. ಹೇಳ್ತೀನಿ. ಐ ಐ ಲವ್ ಲವ್ ಐ ಲವ್ ಯು. ನೀನು ಹೇಳ್ದೆ? ಏನು ಹೇಳಿದ್ವಲ್ಲ? ಇಲ್ಲ, ನೀ ಏನೋ ಹೇಳ್ದೆ. ಏನು ಹೇಳಿಲ್ಲ. ಬೇಗ ಪ್ಲೀಸ್ ಅದೊಂದ್ಸಲ ಹೇಳು. ನಾನು ಏನು ಹೇಳಿದಿಲ್ಲ. ಇನ್ನೊಂದ್ಸಲ ಹೇಳು ಬೇಗ ಪ್ಲೀಸ್. ಅಲ್ಲೋಡ, ಲಾರಿ ನಿಂತಿದೆ. ಒಂದು ಸಾರಿನಾದ್ರೂ ಐ ಲವ್ ಯು ಹೇಳು ಅಂತ ಅವ್ರು ಕೇಳಿದ್ರು. ಆಗ ನಾನು ಹೇಳಲಿಲ್ಲ. ಈಗ ನಾನು ದಿನಕ್ಕೆ 100 ಸಲ ರಾಮ್ ಕೋಟಿ ತರ ಐ ಲವ್ ಯು ಅಂತ ಬರೀತಾ ಇದ್ದೀನಿ. ಹುಚ್ಚಿ ಹಾಗೆ ಗಾಳಿನಲ್ಲಿ ಐ ಲವ್ ಯು ಅಂತ ಕೂಗ್ತಿದ್ದೀನಿ. ಅವ್ರು ನಾನು ಬರ್ದಿದ್ದ ಪುಸ್ತಕನೇ ನೀವು ನೋಡಿದ್ದು. ನೀವು ಕಾತದ ಮೇಲೆ ನನ್ನ ಅಕ್ಷರ ನೋಡಿದ್ರೆ ಹೊರತು ನನ್ನ ಜೀವನದಲ್ಲಿರೋ ದುಃಖ ನೋಡ್ಲಿಲ್ಲ. ನನ್ನ ಉಸಿರಿನಲ್ಲಿ ಬೆರೆತು ಹೋಗಿರೋ ಅವರ ಉಸಿರನ್ನ ನೋಡ್ಲಿಲ್ಲ. ಆಕ್ಸಿಡೆಂಟ್ ಅಲ್ಲಿ ನನಗೆ ಜ್ಞಾನ ತಪ್ಪಿತು. 5 ದಿನ ಆದ್ಮೇಲೆ ಹಾಸ್ಪಿಟಲ್ ಬೆಡ್ ಮೇಲೆ ಕಣ್ಬಿಟ್ಟಿದ್ದ ಹಾಗೆ ಅವ್ರು ಎಲ್ಲಿಂದ ಕೇಳಿದೆ. ಸತ್ತೋದ್ರು ಅಂದ್ರು. ಕೊನೆ ಪಕ್ಷ ಅವ್ರ ಮುಖನಾದ್ರೂ ತೋರಿಸಿ ಹಿಂದೆ, ಆದ್ರೆ ಅವ್ರು ನನಗೆ ತೋರಿಸಿದ್ದು ರಕ್ತದಲ್ಲಿ ತೊಯ್ದಿದ್ದ ಅವ್ರ ಬಟ್ಟೆನ ಮಾತ್ರ. ಆಕ್ಸಿಡೆಂಟ್ ಅಲ್ಲಿ ಕಾಲು ಮುರ್ಕೊಂಡಿದ್ದೆ ನಾನು. 25 ದಿನ ಹಾಸ್ಪಿಟಲ್ ಅಲ್ಲೇ ಇದ್ದೆ. ನಾನು ನಿಮ್ಮನ್ನು ಮೊದಲನೇ ಸಲ ನೋಡಿದ್ದು ಅಲ್ಲೇ. ಸಾರಿ ಸಿಸ್ಟರ್. ಇಟ್ಸ್ ಓಕೆ, ಹೋಗಿ. ಈಗ ಹೋದ್ರಲ್ಲ ಆ ಪೇಷಂಟ್, ನಿಮ್ಗೆ ಆಕ್ಸಿಡೆಂಟ್ ಆಗಿದ್ದ ಬಸ್ನಲ್ಲೇ ಇದ್ದವರು. ಪಾಪ, ಗಾಜಿನ ಚೂರು ಚುಚ್ಚಿಕೊಂಡು 2 ಕಣ್ಣು ಕಳ್ಕೊಂಡ್ಬಿಟ್ರು. ಆದ್ರೆ ಅವರ ಅದೃಷ್ಟ ತುಂಬಾ ಚೆನ್ನಾಗಿದೆ. ಅವರಿಗೀಗ ಮತ್ತೆ ದೃಷ್ಟಿ ಸಿಕ್ಕಿದೆ. ತಾನೇ ಪ್ರಪಂಚದಲ್ಲಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ತನ್ನ ಕಣ್ಣಾದ್ರೂ ಇನ್ನೊಬ್ರಿಗೆ ಉಪಯೋಗ ಆಗ್ಲಿ ಅಂತ ನಿಮ್ಮವರು ಕಣ್ಣುಗಳನ್ನ ದಾನ ಮಾಡಿ ಸತ್ತು ಹೋದ್ರು. ಅವ್ರ ಕಣ್ಣನ್ನೇ ಆ ಪೇಷಂಟ್ ಹಾಕಿರೋದು. ಸಿಸ್ಟರ್, ನನ್ನ ಅವ್ರ ವಾರ್ಡ್ ಹತ್ರ ಕರ್ಕೊಂಡು ಹೋಗ್ತೀರಾ? ಆಯ್ತಮ್ಮ. ಅದಾದ ಮೇಲೆ ಯಾವಾಗ ನಿಮ್ ಬ್ಯಾಂಡೇಜ್ ಬಿಚ್ಚುತ್ತಾರೋ ಅಂತ ದಿನ ಬಂದು ನೋಡ್ತಾ ಇದ್ದೆ.
ಒಂದು ದಿನ ನೀವು ರೂಮ್ನಲ್ಲಿ ಇರಲಿಲ್ಲ. ಕೇಳಿದಾಗ ನಿಮ್ ಡಿಸ್ಚಾರ್ಜ್ ಆಯ್ತು ಅಂತ ಹೇಳಿದ್ರು. ನನಗೆ ಯಾಕೆ ಮೊದಲೇ ಹೇಳಲಿಲ್ಲ ಅಂತ ಕೂಗಾಡ್ದೆ ಅತ್ತೆ. ಪ್ರಪಂಚದಲ್ಲಿ ನನಗೆ ಉಳಿದಿರೋದು ಈ ಕಣ್ಣುಗಳು ಮಾತ್ರ ಅಂತ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಆ ಮನಸ್ಸಿನ ಒಂದು ಮೂಲೆಯಲ್ಲಿ ಯಾವತ್ತಾದ್ರೂ ಒಂದಿನ ಕಣ್ಗಳನ್ನ ನೋಡ್ತೀನಿ ಅನ್ನೋ ನಂಬಿಕೆ ಇತ್ತು. ಆದ್ರೆ ನೀವು ನಮ್ಮೂರಿಗೆ ಟ್ರಾನ್ಸ್ಫರ್ ಆಗಿ ನನ್ನ ಕಣ್ ಮುಂದೆನೆ ಬರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಷ್ಟು ದಿನ ನಾನು ಕಾಫಿ ಕೊಡೋ ನೆಪದಲ್ಲೋ ಮತ್ತಾವುದೋ ನೆಪದಲ್ಲೋ ನಿಮ್ಮನೆಗೆ ಬರ್ತಾ ಇದ್ದಿದ್ದು ಆ ಕಣ್ಣುಗಳನ್ನ ನೋಡೋಕ್ಕೋಸ್ಕರನೇ. ಇಷ್ಟೆಲ್ಲ ನಡೆದ್ಮೇಲೂ ಯಾವ ಹೆಣ್ಣೆ ಆದ್ರೂ ಇನ್ನೊಬ್ರನ್ನ ಹೇಗ್ ಪ್ರೀತಿಸ್ತಾಳೆ, ತನ್ನ ಮನಸ್ಸಿನಲ್ಲಿ ಇನ್ನೊಬ್ರನ್ನ ಹೇಗಿಟ್ಕೋತಾಳೆ? ನಾನ್ ನಿಮ್ ಮನಸ್ಸನ್ನು ನೋಯಿಸಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ನೂ ನಿಮ್ ಮನಸ್ಸಿನಲ್ಲಿ ನಾನಿದ್ರೆ ಆ ನನ್ನನ್ನ ಕೊಂದ್ಬಿಡಿ. ತಣ್ಣೀರ್ ಸ್ನಾನ ಮೈಗೊಳ್ಳೇದಲ್ಲ ಅಂತ ಬಿಸಿನೀರ್ ತಂದೆ. ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಕಣ್ಣಕ್ ತಂಪು ಅಂತಾರೆ. ಹೊನಗೊನೆ ಸೊಪ್ಪಿನ ಪಲ್ಯ ಕಣ್ಣಕ್ ತುಂಬಾ ಒಳ್ಳೇದು. ಸೀಗೆ ಪುಡಿಲ್ ತಲೆಗೆ ಸ್ನಾನ ಮಾಡಿದ್ರೆ ಕಣ್ಣು ಉರಿಯುತ್ತೆ ಅಂತ ಕಡಲೆ ಹಿಟ್ಟು ತಂದೆ. ನೋಡಿದೆ ಬಾವ, ತನ್ನ ಪ್ರಿಯವಾದ ಕಣ್ಣನ್ನು ಕಿತ್ಕೊಂಡು ಮಿಕ್ನ ತನಗೆ ಅವಶ್ಯಕತೆ ಇಲ್ಲ ಅಂತ ವಾಪಸ್ ಕೊಟ್ಟೋಗಿದ. ಕಣ್ಣಿಂದಾನೇ ಶುರುವಾಗಿದ್ದ ಈ ಪ್ರೀತಿ ಇವತ್ತು ಕಣ್ಣನ್ನು ಕಳ್ಕೊಂಡು ಕೂಡಾಗಿ ಹೋಗಿದೆ ಕಣೋ. ಬೆಂಗಳೂರು ದುರ್ಗಮ್ಮ ಮೈಸೂರು ಚಾಮುಂಡಿ ಬೆಂಗಳೂರು ಅಣ್ಣಮ್ಮ ಹೇಳ್ತಾ ಇದ್ದಾಳೆ ಸ್ವಾಮಿ. ಕಂಚಿಕಾ ಮಾಚಿ ಮಧುರ ಮೀನಾಕ್ಷಿ ಶೃಂಗೇರಿ ಶಾರದಮ್ಮ ಹೇಳ್ತಾಳೆ ಸ್ವಾಮಿ. ಅವರೆಲ್ಲ ಏನ್ ಹೇಳ್ತಾರೆ ಸ್ವಾಮಿ? ನಿಮ್ಮ ಮನೆಗೆ ಸಿರಿ ಸಂಪತ್ತು ಬರುತ್ತೆ, ರಾಶಿ ರಾಶಿ ಕಾಸು ಬರುತ್ತೆ ಸ್ವಾಮಿ. ಓಹೋ, ಹಾಗಾದ್ರೆ ದಯಮಾಡ್ತೀವಿ ಸ್ವಾಮಿ, ಒಳಗಡೆ ಬನ್ನಿ. ಕೊಲ್ಲೂರು ಮೂಕಾಂಬಿಕೆ ಹೇಳ್ತಾಳೆ ಸ್ವಾಮಿ, ಅದನ್ನ ಒಳಗಡೆ ಹೇಳುವಂತೆ. ಆಯ್ತು ಸ್ವಾಮಿ, ಬನ್ನಿ 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 ಹೇಗೆ. ನನ್ನ ಮಗನೇ, ನನ್ನ ಮನೆಗೆ ಮಹಾಲಕ್ಷ್ಮಿ ಬರ್ತಾಳಾ? ಲೇ, ಬರ್ಬೇಕಾದ ಅನ್ನಪೂರ್ಣೇಶ್ವರನೇ ಬರಲಾರದೆ ಬೆಳಗ್ಗೆಯಿಂದ ಕಾಫಿ ತಿಂಡಿ ಇಲ್ಲದೆ ನಾವು ಸಾಯ್ತಾ ಇದ್ರೆ ನನ್ನ ಮಗನೇ ಶಕುನ ಹೇಳ್ತಾ ಇಲ್ಲಿ. ಇನ್ನೊಂದ್ಸಲ ನಿನ್ ತಲೆ ಏನಾದ್ರು ಈ ಬೀದಿ ಕಡೆ ಹಾಕ್ದಿಯೋ ಆ ಬುಡ್ಬುಡಿಕೆ ಆಡ್ಸೋದೆ ಕೈ ಎಲ್ಲ ಮಾಡ್ಬಿಡ್ತೀನಿ ನನ್ನ ಮಗನೇ. ರೈಟ್ ಅಲ್ಲ ಅಮ್ಮ, ಎದುರುಗಡೆ ಮನೆ ಬೀಗ ಹಾಕಿದೆ, ಅವ್ರು ಬಂದ ತಕ್ಷಣ ಕಾಗದ ಕೊಟ್ಬಿಡಿ. ಸರಿ. ಏನ್ ಗ್ರಾಚಾರ ಬಂತ ಬಾವ, ಕಣ್ಣು ಬಿಡ್ತಾ ಇದ್ದಂಗೆ ಕಾಫಿ ಸಿಗ್ತಾ ಇತ್ತು, ಆಗಾಗ ಪಾಯಸ ಬರ್ತಾ ಇತ್ತು, ಹಬ್ಬ ಇಲ್ದಿದ್ರು ಹಬ್ಬದ ಊಟ ಬರ್ತಾ ಇತ್ತು, ಈಗ ಒಂದು ಸಿಂಗಲ್ ಕಾಫಿಗೆ ಊರೆಲ್ಲ ಅಲಿಬೇಕಾದಂತ ಪರಿಸ್ಥಿತಿ ಬಂದಿದೆ. ಕರ್ಬದ ಕಾಂಡ ಅಂದ್ರೆ ಇದೆ ನೋಡು. ಅಯ್ಯೋ, ಸ್ವಲ್ಪ ಮುಂದೆ ಇಲ್ಲಿ ನಿನ್ನ ಎದುರುಗಡೆ ಇದೀನಿ. ಎಲ್ಲಿದ್ದೀರಾ ಮೇಘ? ಅಯ್ಯೋ, ಎಲ್ಲಿ? ಮುಂದೆ ಬಾ, ಮುಂದೆ. ಎಲ್ಲಿ?
ಎಲ್ಲಿದ್ದೀರಾ? ಇಲ್ಲಿದ್ದೀರಾ? ಬಾ. ಎಲ್ಲಿ? ಹಾಗೆ ಮುಂದೆ ಬಾ. ಸೋತ್ಬಿಟ್ಯಾ? ಅಯ್ಯೋ ಪಾಪ. ಅಲ್ಲ ಮೇಘ, ಒಂದ್ ವೇಳೆ ಜೀವನ ಪೂರ್ತಿ ಕಣ್ ಕಟ್ಕೋ ಅಂದ್ರೆ ಏನ್ ಮಾಡ್ತೀಯ? ಸರಿ ಅಂತ ಒಪ್ಕೋತೀನಿ. ಕಣ್ ಕಾಣಿಸ್ತೆ, ಹೇಗ್ ನಡೀತೀಯ, ಹೇಗಿರ್ತೀಯ, ಹೇಗ್ ಹೋಗ್ತೀಯ, ಹೇಗ್ ಬರ್ತೀಯ? ಪಟ್ಟಿ ಕಟ್ಟಿರೋದು ನನ್ ಕಣ್ಣಿಗೆ ತಾನೆ, ನಿಮ್ ಕಣ್ಣು ತೆರೆದೇ ಇರುತ್ತಲ್ವಾ? ಆ ಕಣ್ಗಳು ನನ್ನ ನಡ್ಸಲ್ವಾ, ಇಲ್ಲ ಬದುಕ್ಸಲ್ವಾ? ನೀವ್ ನೋಡಿದ್ಮೇಲೆ ನಾನ್ ನೋಡೋದೇನಿದೆ? ನನಗೆ ನಿಮ್ ಕಣ್ಗಳೇ ಸಾಕು. ಸರ್, ಟೆಲಿಗ್ರಾಮ್. ಏನಯ್ಯ? ಇಲ್ಲೊಂದು ಸೈನ್ ಹಾಕಿ ಸರ್. ನಿಮ್ ಪೋಸ್ಟ್ ಆಫೀಸ್ ಹಾಕಿ ಮುಗಿತಾ? ಮುಗಿತು ಸರ್. ಮತ್ತೆ ಯಾವಾಗಿಂದ? ಗೊತ್ತಿಲ್ಲ ಸರ್. ಸರ್ ನಡೆ ಬಾಬಾ. ಏನ? ಮದರ್ ಸೀರಿಯಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ಅಮ್ಮನಿಗೇನಾಯ್ತು? ಎಷ್ಟಪ್ಪ? 35 ರೂಪಾಯಿ ಕೊಡಿ. ಆ ದೀಪದ ಕಂಬ ತಗೊಂಡು ಹೋಗಿ ಆ ದೇವ್ರ ಮನೇಲಿ ಇಡಪ್ಪ, ಅಲ್ಲೇ ಇಡು. ಮರಿ ಅವರೇ, ಈ ಬಾಳೆಗೊನೆ ಎಲ್ಲಿ ಮಡಗ್ಲೆ? ನಿನಗೆ ಎಷ್ಟು ಸತಿ ಹೇಳದಪ್ಪ, ಅಲ್ಲಿ ತಗೊಂಡೋಗಿಡು. ಅಮ್ಮ. ಕಲ್ಯಾಣ ಬಂದ್ಯಪ್ಪ. ಅಯ್ಯೋ, ಒಡೆದು ಹಾಕಿ ಬಿಟ್ಟ್ಯಾ. ನಿಂಗೆ ಎಷ್ಟೆಲ್ಲ ಹೇಳುದು ಜೋಪಾನವಾಗಿ ಎತ್ತಿಡು ಅಂತ. ಸರಿ ಸರಿ, ತಗೊಂಡೋಗಿ ಆಚೆಗೆ ಹಾಕು. ಅಮ್ಮ. ಕಲ್ಯಾಣ, ನಿನಗೇನಾಗಿದ್ಯಮ್ಮ? ನನಗೇನಾಗಿದೆಯೋ, ನಾನು ಚೆನ್ನಾಗಿದ್ದೀನಿ ನೋಡು. ಮತ್ತೆ ನೀನ್ ಸೀರಿಯಸ್ ಆಗಿದೆ ಅಂತ ಹೇಳಿದ್ದಾರೆ. ಹೌದಪ್ಪ, ಇನ್ ಎರಡು ದಿವಸದಲ್ಲಿ ಮದುವೆ ಆಗೋ ಹುಡುಗ ಮನೆಗ್ ಬರ್ದೇ ಇದ್ರೆ ಸೀರಿಯಸ್ ಅಲ್ದೆ ಸುಖವಾಗಿದ್ದೀನಿ ಅಂತ ಟೆಲಿಗ್ರಾಮ್ ಕೊಡ್ಲ. ಮದುವೆನ? ಯಾರಿಗೆ? ಇನ್ಯಾರಿಗೆ? ನಿಮ್ಮಪ್ಪನಿಗೆ. ನೋಡು, ನೀನೇ ಫೋಟೋ ನೋಡಿ ಒಪ್ಪಿದ್ದೀನಿ ಅಂತ ಕಾಗದ ಬರ್ತಿದ್ಯಲ್ಲಪ್ಪ, ಅದೇ ಹುಡುಗಿ ಜೊತೆ ನಿನ್ನ ಮದುವೆನ ನಿಶ್ಚಯ ಮಾಡಿದೀವಿ. ಸಂತೋಷ ತಾನೇ? ನೋಡಿ, ನಾನ್ ಯಾವ ಹುಡುಗಿ ಫೋಟೋ ನೋಡಿಲ್ಲ, ಯಾವ ಕಾಗದ ನಾನ್ ಬರ್ದಿಲ್ಲ. ಬರೀಲಿಲ್ವಾ? ಇರು, ಬರ್ತೀನಿ. ನೀನೇ ನಮ್ಮಮ್ಮನ ಲೆಟರ್ ಬರ್ದಿಲ್ಲ ತಾನೇ? ನಾನ್ ನಮ್ಮಮ್ಮನಿಗೆ ಲೆಟರ್ ಬರೆಯಲ್ಲ, ಇನ್ ನಿಮ್ಮಮ್ಮನ ಬರೀತೇನ? ನೋಡಿಲಿ, ನೀನೇ ಬರ್ದಿರೋ ಕಾಗದ. ಪ್ರೀತಿ ಅಮ್ಮ, ನೀನ್ ಕಳಿಸಿದ ಹುಡುಗಿ ಫೋಟೋ ತುಂಬಾ ಇಷ್ಟ ಆಯ್ತು. ಅವ್ರ ಅಪ್ಪ ಅವನ ಹತ್ರ ಮಾತಾಡು, ಮದುವೆ ಫಿಕ್ಸ್ ಮಾಡು. ಮೂರ್ತ ದಿನ ಫಿಕ್ಸ್ ಮಾಡಿ ಯಾವತ್ತು ಅಂತ ತಿಳಿಸಿದ್ರೆ ಇಮಿಡಿಯೇಟ್ ಆಗಿ ಹೊರಟು ಬರ್ತೀನಿ. ಇಂತೆ ನಿಮ್ ಮಗ ಕಲ್ಯಾಣ್. ಅಮ್ಮ, ನಿಜವಾಗ್ಲೂ ಹೇಳ್ತಿದ್ದೀನಿ, ಈ ಕಾಗದ ನಾನ್ ಬರ್ತಿದ್ದಲ್ಲ, ನನಗೆ ಮದುವೆ ಇಷ್ಟ ಇಲ್ಲ. ಇಷ್ಟ ಇಲ್ಲ? ಯಾಕೆ ಇಷ್ಟ ಇಲ್ಲ? ಇಷ್ಟ ಇಲ್ಲ ಅಂತ ಅವ್ನು ಹೇಳಿಲ್ವಾ? ಯಾಕೆ ಇಷ್ಟ ಇಲ್ಲ ಅಂತ ಅವನು ಹೇಳ್ಬೋದಲ್ಲ. ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ. ಇಷ್ಟ ಇಲ್ಲ ಅನ್ನೋದಕ್ಕೆ ಹುಡುಗಿಲಿ ಏನೋ ಕಮ್ಮಿ ಆಗಿದೆ. ಈ ಹುಡುಗಿ ಅಂತಲ್ಲಮ್ಮ, ನನಗೆ ಯಾವ ಹುಡುಗಿನ ಮದುವೆ ಯಾಕೆ ಇಷ್ಟ ಇಲ್ಲ? ಅಮ್ಮ, ಈ ಕಾಗದ ನೀನು ಬರ್ದಿದ್ಯೋ ಇಲ್ವೋ ನನಗೆ ಬೇಕಾಗಿಲ್ಲ. ನೋಡು, ಮಾತು ಕೊಟ್ಟಿದ್ದು ಆಯ್ತು, ಮುಹೂರ್ತ ಇಟ್ಟಿದ್ದು ಆಯ್ತು, ಊರ್ನವ್ರಿಗೆಲ್ಲ ಲಗ್ನ ಪತ್ರಕ್ಕೆ ಹಂಚಿದ್ದು ಆಯ್ತು. ಈ ಹುಡುಗಿನೇ ನೀನ್ ಹೆಂಡತಿ, ಈ ಮದುವೆ ನಡೆದೇ ತೀರ್ಬೇಕು. ನಮಸ್ಕಾರ ಸರ್. ಓಹ್, ಬನ್ನಿ, ನಮಸ್ಕಾರ. ಅಂತೂ ಈ ಹಳ್ಳಿ ಮಕ್ಕಳ ಮೇಲೆ ವಿಶ್ವಾಸ ಇಟ್ಟು ಮದುವೆ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಸರ್. ಹೌದು ಸರ್. ನಮಸ್ಕಾರ. ನಮಸ್ಕಾರ, ಬನ್ನಿ. ನಮಸ್ಕಾರ. ನಮಸ್ಕಾರ. ಊರವ್ರಿಗೆಲ್ಲ ಲಗ್ನ ಪತ್ರಿಕೆ ಬಂತು, ಆದ್ರೆ ನಮಗ್ ಪಾತ್ರ ಬರ್ಲಿಲ್ಲ. ಮದ್ವೆ ನೋಡ್ಬೇಕು ಅನ್ನಿಸ್ತು, ಬಂದ್ಬಿಟ್ವಿ. ಮದ್ವೆ ಕರೀದೇ ಇದ್ರು ಬಂದಿದ್ದೀವಿ, ದಯವಿಟ್ಟು ಏನು ಅನ್ಕೋಬೇಡಿ. ಮದ್ವೆ ಇದ್ದಕ್ಕಿದ್ದಾಗಿಟ್ಟಿದ್ರಿಂದ ಎಲ್ರೂ ಕರೆಯೋಕ ಆಗ್ಲಿಲ್ಲ, ನೀವೆಲ್ಲರೂ ಬಂದಿದ್ ತುಂಬಾ ಸಂತೋಷ. ನಡೀರಿ ಒಳಗೆ ಬನ್ನಿ. ನಮಸ್ಕಾರ. ನಮಸ್ಕಾರ. ಆಗಿ ತಗೋ ಮನೆ.
ಕೀರ್ತಿಸುವೆ ಎಂದು ನಿನ್ನ ಪ್ರೀತಿಯ ದೇವತೆಯು ಅಳಿದು ಮೇಘಮಾಲಾ ಸ್ವಲ್ಪ ಇಲ್ಲಿ ಬರ್ತೀಯ? ನಾಳೆ ಧಾರೆ ಆದ್ಮೇಲೆ ಎಲ್ರಿಗೂ ಕೊಡ್ಬೇಕಲ್ವಾ, ಅದಕ್ಕೆ ತಾಂಬೂಲ ಕಟ್ತಾ ಇದ್ವಿ. ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯ? ಹೇಳಿ. ದಯವಿಟ್ಟು ನೀನು ಇಲ್ಲಿಂದ ಹೊರಟೋಗು. ನಿನ್ನ ನೋಡ್ದಾಗಿಂದು ಅವನೊಂಥರ ಆಗೋದ, ಹೆಸರಿಗೆ ಮಾತ್ರ ಮದ್ವೆ ಗಂಡು, ಅವನ ಮುಖದಲ್ಲಿ ಸ್ವಲ್ಪನಾದ್ರೂ ನಗು ಅನ್ನೋದೇ ಇಲ್ಲ. ಏನಾದ್ರೂ ಆಗ್ಬಾರ್ದಾಗ್ಬಿಡುತ್ತೇನೋ ಅಂತ ನನಗ್ ಭಯ ಆಗ್ತಿದೆ. ನಾಳೆ ಬೆಳಿಗ್ಗೆ ಮದ್ವೆ ನೋಡ್ಕೊಂಡು ಹೊರಟೋಗ್ತೀನಿ. ತಾಳಿ ಕಟ್ಟಿದ್ಮೇಲೆ ಒಂದು ನಿಮಿಷನೂ ಇರೋಲ್ಲ. ತಾಳಿ ಕಟ್ಟೋದಿರ್ಲಿ, ನೀನ್ ಇಲ್ಲಿದ್ರೆ ತೋರಣ ಕೂಡ ಕಟ್ಟೋದಿಲ್ಲ ಅವನು. ಈ ಮದ್ವೆ ನಿಂತ ಹೋದ್ರೆ ಅದಕ್ಕೆ ಕಾರಣ ನೀನೇ ಆಗ್ತೀಯ. ಬೇಡಿಮ್ಮ, ನನ್ನಿಂದ ಈ ಮದ್ವೆ ನಿಲ್ಬಾರ್ದು. ನಾವು ಹೊರಟೋಗ್ತೀವಿ. ನಮ್ಮ ಮನೆಯ ಅಂಗಳದಲ್ಲೂ ರಂಗೋಲಿ ಬಿಡಿ ಕಲ್ಯಾಣ. ಕಲ್ಯಾಣ ಅವ್ರು ಬಂದ್ರ? ಹ್ಞೂ, ಬಂದಿದ್ದಾರೆ. ಮದ್ವೆ ಏನಾಯ್ತು? ಗೊತ್ತಿಲ್ಲ. ಎಲ್ಲಿದ್ದಾರೆ? ಹೊಳೆ ಹತ್ರ ಇದ್ದಾರೆ. ನಾಳೆ ಬೆಳಿಗ್ಗೆ ಮುಹೂರ್ತ ಇಟ್ಕೊಂಡು ಈ ಹುಡುಗಿ ಇಷ್ಟ ಇಲ್ಲ, ನನಗೆ ಈ ಮದ್ವೆ ಬೇಡ ಅಂತಿದೆಯಲ್ಲೋ. ನನಗೆ ಮೇಘಮಾಲ ಅಂದ್ರೆ ಇಷ್ಟ. ನೋಡು, ಅದನ್ನೆಲ್ಲ ಮತ್ತು ಈ ಹುಡುಗಿನ ಮದ್ವೆ ಆಗ್ತೀಯ ಇಲ್ವೋ ನೀನು? ಪ್ರೀತಿಸಿದ್ಮೇಲೆ ನಮ್ಮನ್ನ ನಾವೇ ಮರಿತೀವಿ ಹೊರತು ಪ್ರೀತಿಸಿದವ್ರನ್ನ ಹೇಗಮ್ಮ ಮರೆಯೋದು? ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನಾನಿದ್ರೆ ಮಾತ್ರ ವಿಷಾನೋ ತಗೊಂಡು ಸತ್ತಿದ್ರೆ ಎದೆ ಬಡ್ಕೊಂಡು ಅಳ್ತಿದ್ರಿ. ಅದೇ ನಾನು ಖಡಾ ಖಂಡಿತವಾಗಿ ನನಗೆ ಈ ಮದುವೆ ಇಷ್ಟ ಇಲ್ಲ, ದಯವಿಟ್ಟು ನನ್ ಬಿಟ್ಬಿಡಿ ಅಂತ ಬೇಡ್ಕೊಂಡು ನೀವೆಲ್ಲ ಕೇಳಲ್ಲ ಅಲ್ಲ. ನೋಡಿ ಅಂದ್ರೆ ಕೊನೆ ಘಳಿಗೆಲಿ ಎಷ್ಟು ಸುಲಭವಾಗಿ ಈ ಮದ್ವೆ ಬೇಡ ಅಂತಿದ್ದಾನೆ. ಈ ಮದ್ವೆ ನನಗೆ ಇಷ್ಟ ಇಲ್ಲ ಅಂತ ಅವನ್ ಮೊದ್ಲೇ ನಿಮ್ಗೆ ಹೇಳಿದ್ದ, ಆದ್ರೆ ನೀವು ನಮಗದನ್ನ ಹೇಳದೆ ಮುಚ್ಚಿಟ್ಟೆ. ನಿಮ್ ಹುಡುಗ ತಾನೇ ನಮ್ಮ ಮನೆಗೆ ಬಂದು ನಮ್ಗೆಲ್ಲ ವಿಷಯನೂ ಹೇಳಿದ. ಊರಲ್ಲೆಲ್ಲ ಲಗ್ನ ಪತ್ರಿಕೆ ಹಂಚ್ಬಿಟ್ಟಿದ್ವಿ, ಬಂಧು ಮಿತ್ರರೆಲ್ಲ ಬರ್ತಿದ್ದಾರೆ, ಇದ್ದಕ್ಕಿದ್ದಾಗೆ ಮದುವೆ ನಿಂತು ಹೋಗ್ಬಿಟ್ರೆ ಬಂದವರಿಗೆಲ್ಲ ಏನ್ ಉತ್ತರ ಹೇಳೋದು ಅಂತ ಚಿಂತೆ ಶುರು ಆಗೋಯ್ತು. ಅದಕ್ಕೆ ನಮ್ ಹುಡುಗಿಗೆ ಇಷ್ಟವಾದ ಇನ್ನೊಬ್ಬ ಹುಡುಗನ್ ನೋಡಿದ್ವಿ. ಮದುವೆ ಗಂಡು ಬದಲಾದ್ನೆ ಹೊರತು ಮದುವೆ ನಾವ್ ಅನ್ಕೊಂಡ ಹಾಗೆ ಲಕ್ಷಣವಾಗಿ ನಡೆಯುತ್ತೆ. ನಮ್ ಹುಡುಗಿನೂ ತುಂಬಾ ಸಂತೋಷವಾಗೇ ಇದ್ದಾಳೆ. ಮದುವೆಯಲ್ಲಿ ವರದಕ್ಷಿಣೆ ಕಮ್ಮಿ ಆಯ್ತು ಅಂತ ಹೇಳಿ ಹಸೆಮಣೆ ಬಿಟ್ಟು ಎದ್ದು ಹೋಗೋರ್ಗಿಂತ ನಿಮ್ ಮಗ ರಿಯಲಿ ಗ್ರೇಟ್. ಇಷ್ಟು ದಿನ ನಿನ್ ಮದುವೆ ಅವಾಗ ಅಂತ ಕೇಳ್ತಾ ಇದೆಯಲ್ಲ, ನೋಡು ಆ ಟೈಮ್ ಬಂದೇ ಆಗ್ಬಿಡ್ತು. ನಾಳೆ ಬೆಳಗ್ಗೆನೆ ಕಣ ಮದುವೆ? ಇಲ್ಲ ಕಣ, ದಿಢೀರ್ ಅಂತ ಫಿಕ್ಸ್ ಆಗೋಯ್ತು. ಬರ್ತೇತಾನೆ? ಬಾಬಾ, ಚಿಕ್ಕ ವಯಸ್ಸಿಂದ ಜೊತೆಲಿ ಆಟ ಆಡಿದ್ವಿ, ಜೊತೆಲಿ ಊಟ ಮಾಡಿದ್ವಿ, ಜೊತೆಲೇ ಬೆಳೆದ್ವಿ. ನಿನ್ ಪ್ರೀತಿಗೋಸ್ಕರ ನನ್ ಕೈಲಿ ಮಾಡಕ್ಕಾಗಿದೆ ಇಷ್ಟೇ ಕಣ. ಅಕ್ಷತೆ ಹಾಕ್ಬೇಕು ಅಂತಿರೋ ತಂದೆ ತಾಯಿನ ಹೀಗ್ ಗೋಡೆ ಕೂಡ ನಿಮ್ಗೆ ಸಂತೋಷನಾ?
ನಿಮ್ ಬಂದವ್ರು ಎಷ್ಟು ಕನಸು ಕಂಡಿರ್ತಾರೆ, ಯಾಕೆ ಹೀಗ್ ಮಾಡಿದ್ರಿ? ಪ್ರೀತಿಗೋಸ್ಕರ. ಪ್ರೀತಿ ಅಂದ್ರೆ ಗೋಡೆ ಮೇಲೆ ಗೀಚೋ ಗೊಂಬೆ ಅಲ್ಲ, ಇಷ್ಟ ಬಂದಾಗೆಲ್ಲ ಅಳಿಸಿ ಮನೇನ ಅಂದ ಮಾಡಕ್ಕೆ. ಸೂರ್ಯ ಬೇಕಾದ್ರೆ ದಿನ ಹುಟ್ಟತಾನೆ ಸಾಯ್ತಾನೆ, ಆದರೆ ಪ್ರೀತಿ ಹಾಗಲ್ಲ, ಒಂದೇ ಸಾರಿ ಹುಟ್ಟುತ್ತೆ, ಜೀವನ ಪೂರ್ತಿ ಉಳಿಯುತ್ತೆ. ನಿಮಗೂ ಗೊತ್ತಿಲ್ಲದಿರೋದ, ನಾವು ಹೋಗ್ಬೇಕಾರೋ ಜಾಗಕ್ಕೆ ರೈಲ್ ಸಿಕ್ಕಲಿಲ್ಲ ಅಂದ್ರೆ ಬಸ್ ಹತ್ಕೊಂಡು ಹೋಗ್ತೀವಿ, ಬಸ್ಸು ಸಿಕ್ಕಲಿಲ್ಲ ಅಂದ್ರೆ ಟ್ಯಾಕ್ಸಿನಾದ್ರೂ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಏನೂ ಸಿಕ್ಕಲಿಲ್ಲ ಅಂತ ಹೋಗ್ಬೇಕಾದ್ರೂ ಜಾಗನ ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗ್ತೀವ? ಪ್ರೀತಿನೂ ಹಾಗೆ ಮೇಘಮಲ, ನಾವು ಬಯಸಿದವ್ರು ಸಿಕ್ಕಲಿಲ್ಲ ಅಂತ ಸಿಕ್ಕಿದವ್ರ ಜೊತೆಯೆಲ್ಲ ಹೊಂದ್ಕೊಂಡು ಹೋಗಕ್ಕಾಗಲ್ಲ. ನೀವಿರೋ ಸಂತೋಷನ್ ಕಳ್ಕೊಂಡು ಇಲ್ದೇ ಇರೋ ಸಂತೋಷಕ್ಕೋಸ್ಕರ ಕತ್ಲಲ್ಲಿ ಹುಡುಕ್ತಾ ಇದ್ದೀರಾ. ಕಳ್ಕೊಂಡಿದ್ದನ್ನ ಕಳೆದೋದ ಜಾಗದಲ್ಲಿ ಹುಡುಕ್ಬೇಕೆ ಹೊರತು ಬೆಳಕಿದೆ ಅಂತ ಬೇರೆ ಎಲ್ಲೋ ಹುಡುಕಕ್ಕಾಗತ್ತಾ? ಅಂದ್ರೆ ಜೀವನ ಪೂರ್ತಿ ಒಂಟಿಯಾಗೇ ಇರ್ತೀರಾ? ನಾನ್ ಯಾಕೆ ಒಂಟಿಯಾಗಿರ್ಲಿ? ನಾನ್ ಪ್ರೀತಿಸೋ ಹುಡುಗಿ ನಮ್ಮನೆ ಎದುರುಗಡೆನೆ ಇದ್ದಾಳೆ, ಅವಳನ್ನ ನೋಡ್ತಾನೆ ಜೀವನ ಪೂರ್ತಿ ಕಳೆದ್ಬಿಡ್ತೀನಿ. ನೋಡ್ತಾ ಬದುಕ್ತೀನಿ, ನೆನಪಲ್ಲೇ ಕಾಲ ಕಳಿತೀನಿ, ಇದೆಲ್ಲ ಕೇಳೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ. ನಿಜ ಜೀವನದಲ್ಲೂ ಚೆನ್ನಾಗಿರುತ್ತೆ, ಅದಕ್ಕೆ ಉದಾಹರಣೆ ನೀವೇ ಇದ್ದೀರಲ್ಲ. ಈ ಪ್ರಪಂಚದಲ್ಲೇ ಇಲ್ದೆ ಇರೋ ವ್ಯಕ್ತಿ ನೆನೆಸ್ಕೊಂಡು ನೀವು ಬದುಕ್ತಿರ್ಬೇಕಾದ್ರೆ ನಾನು ಎದುರುಗಡೆನೆ ಇರೋರು ನೆನೆಸ್ಕೊಂಡು ನಾನು ಬದುಕಕ್ಕಾಗಲ್ವಾ? ಒಂದು ಹೆಣ್ಣಿನ ಪ್ರೀತಿ ಆ ವ್ಯಕ್ತಿ ತೀರೋದ ಮೇಲೂ ಜೀವಂತವಾಗಿರುತ್ತೆ, ಆದರೆ ಒಂದು ಗಂಡಸಿನ ಪ್ರೀತಿ ಇಷ್ಟಪಟ್ಟವಳು ಸಿಕ್ಕಲಿಲ್ಲ ಅಂದ ತಕ್ಷಣ ಸತ್ತೋಗುತ್ತೆ. ಅಷ್ಟೇ ಅಲ್ವಾ ನಿಮ್ಮ ಅಭಿಪ್ರಾಯ? ಅನ್ನ ಗತಿ ಇಲ್ಲ ಅಂತ ಯಾವ ತಾಯಿನೂ ಹೆತ್ತು ಮಗುನ ಬೀದಿಗೆ ಬಿಸಾಕಲ್ಲ, ಎದೆಲಿಟ್ಕೊಂಡು ಸಾಕ್ತಾಳೆ. ನನ್ನ ಪ್ರೀತಿನೂ ಹಾಗೆ ನೋಡ್ಬೋದು, ಸೇರಕ್ಕಾಗಲ್ಲ, ಸ್ನೇಹವಾಗಿರ್ಬೋದು ಜೊತೆಗೆ ಬದುಕಕ್ಕಾಗಲ್ಲ, ಹಾಗಂತ ನನ್ನ ಪ್ರೀತಿನ ಕಿತ್ ಬಿಸಾಕ್ಲಾರೆ. ಗಂಡಸರಿಗೂ ಹೃದಯ ಇದೆ, ಅಷ್ಟಕ್ಕೂ ನಾನು ಮದುವೆ ಆದ್ರೆ ನಿಮ್ಗೇನು, ಮದುವೆ ಆಗದೆ ಒಂಟಿಯಾಗಿದ್ರೆ ನಿಮಗೇನ್ರಿ? ನಿಮ್ಮ ಸಂಬಂಧನೇ ಇಲ್ದಿರೋ ವ್ಯಕ್ತಿ ಬಗ್ಗೆ ನೀವ್ಯಾಗಿ ತಲೆ ಕೆಡಿಸ್ಕೋತೀರಿ? ನನಗೂ ನಿಮಗೂ ಏನ್ರಿ ಸಂಬಂಧ? ಇದು ಒಂದನ್ ಬಿಟ್ಟು ನಿಮಗೆ ಈ ಕಣ್ಣುಗಳಂದ್ರೆ ಪ್ರಾಣ, ಈ ಕಣ್ಣುಗಳಿಗೆ ನೀವಂದ್ರೆ ಪ್ರಾಣ. ನೀವು ಅಷ್ಟು ಇಷ್ಟಪಡೋ ಈ ಕಣ್ಣು, ನಿಮ್ಮನ್ನ ಅಷ್ಟು ಇಷ್ಟಪಡೋ ಈ ಕಣ್ಣು ಇನ್ನೊಬ್ರು ನೋಡುತ್ತೆ, ಇನ್ನೊಬ್ರು ಮೆಚ್ಚುತ್ತೆ ಅಂತ ನೀವು ಹೇಗ ಅನ್ಕೊಂಡ್ರಿ? ನಿಮ್ ಕಣ್ಣಿಗೆ ಕಾಣಿಸ್ತಾ ಇರೋರ್ಗೆ, ನಿಮ್ ಮಾತೇ ಕೇಳಿಸ್ತಾ ಇರೋರ್ಗೆ ಲಕ್ಷ ಸಲ ಐ ಲವ್ ಯು ಅಂತ ನೀವ್ ಹೇಳ್ತಿರ್ಬೇಕಾದ್ರೆ ನನ್ನ ಎದುರುಗಡೆ ಇರೋ ಹುಡುಗಿಗೆ ನಿನ್ನೇ ಪ್ರೀತಿಸ್ತಾ ಇದ್ದೀನಿ ಅಂತ ನಾನು ಯಾಕ್ರಿ ಹೇಳ್ಬಾರ್ದು? ನಿಜ ಹೇಳ, ನೀವು ನನ್ನ ಪ್ರೀತಿಸ್ಬೇಕಿಲ್ಲ, ಜ್ಞಾಪಿಸ್ಕೊಳ್ಳೂ ಬೇಕಿಲ್ಲ. ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ತಲೆ ತೆಗೆಸ್ಕೊಂಡು ನಡೆಯೋ ನೀವು ಈ ನನ್ನ ಕಣ್ಣನ್ನು ನೋಡಬೇಕು ಅಂತ ತಲೆ ಎತ್ತಿರಲ್ಲ, ಅದೊಂದು ಸಾಕು. ಆ ಒಂದು ನೋಟ, ಆ ನೋಟ ನೋಡ್ತಾನೆ ಜೀವನ ಎಲ್ಲ ಕಳೆದ್ಬಿಡ್ತೀನಿ. ಎಲ್ಲರೂ ಪ್ರೇಮ ಕಣ್ಣಿಲ್ಲ ಅಂತಾರೆ, ನನ್ನ ಪ್ರೇಮ ಕಣ್ಣಿದೆ, ಕಣ್ ಮಾತ್ರ ಇದೆ. ಒಂದು ನಿಮಿಷ ಅಲ್ಲ, ನೀವೇ ಕಲ್ತಿದ್ದೀರಿ, ನೀವೇನು ಚಿಂತೆ ಮಾಡಬೇಡ. ನೀವು ಪ್ರೀತಿಸೋ ಈ ಕಣ್ಣುಗಳನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚು ನೋಡ್ಕೋತೀನಿ. ಇದನ್ನ ನೋಡ್ತಾ ನೀವು ಸಂತೋಷವಾಗಿರಿ, ನೀವು ಸಂತೋಷವಾಗಿರೋದನ್ನ ನೋಡ್ತಾ ನಾನು ಸಂತೋಷವಾಗಿರ್ತೀನಿ. ಇದೇ ಸಂತೋಷ ಹಂಚ್ಕೊಂಡು ನಾವಿಬ್ರು ಹೀಗೆ ಇದ್ಬೇಡ. ಓಕೆ, ಹಲೋ, ನಿಮ್ ಕೈ ಕಾಫಿ ಕುಡಿದು ಎಷ್ಟು ದಿನ ಆಗೋಯ್ತು? ಒಂದ್ ಕಪ್ ಫಿಲ್ಟರ್ ಕಾಫಿ ಪ್ಲೀಸ್. ಹಾ.